ಪಾಪ ರಾತ್ರಿ ಲೇಟ್ ಆಗಿ ಬಂದು ಸುಸ್ತಾಗಿ ಮಲಗಿದಾನೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡ್ಬಂದು ಮಲ್ಕೊಂಡ್ರೆ ಸುಸ್ತು ಅಂತಾರೆ, ಅಲಾಲ್ ಟೋಪಿತಾರೆ, ಊರಲ್ಲಿ ಹಾಕೊಂಡ್ ಬಂದು ಬಿತ್ಕೊಂಡ್ರೆ ಸೋಮಾರಿಗಳು ಅಂತಾರೆ. ಮತ್ತೆ ಯಾರದು ಬೆಳಿಗ್ಗೆ ಬೆಳಿಗ್ಗೆ ಸಂಜೆ ಕೂಡಾಡ್ತಿರೋದು? ಬಾಯಿ ಬಿಟ್ಕೊ ಸರಿ, ಮಾತಾಡಕ್ಕೆ ಅಲ್ವಾ ಹೇಳಿದ್ನಪ್ಪ? ಕೇಳಲಿಲ್ಲ, ನೀನ್ ಮಲ್ಕೋಪ. ಏ ಮೈಗಳ, ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಗಂಟೆ 9 ಎದ್ದಾಳ ಎದ್ದಾಳ ಮೇಲೆ. ಈಗ ನಾನ್ ಬೇಗಿದ್ದೇನ್, ತಪ್ಪಾಕ್ಬೇಕು. ಏನ್ ತಪ್ಪಾಕ್ಬೇಕು ಅಂತ ಎದ್ದು ಸಿನ್ಸಿಯರ್ ಆಗಿ ಯೋಚನೆ ಮಾಡು. ಯೋಚನೆ ಮಾಡಿದ ಕೂಡಲೇ ಉದ್ಯೋಗ ಸಿಗಂಗಿದ್ರೆ ಈ ದೇಶದಲ್ಲಿ ಎಲ್ಲರೂ ಯೋಚನೆ ಮಾಡ್ಕೊಂಡೆ ಕೂತಿರೋರು. ಲೇ ನಾನ್ ಹೇಳ್ತೀನಿ ಕೇಳು, ನಿನಗೆ ಕೆಲ್ಸದ ಕಡೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬಂಗಾರದಂತ ಕೆಲ್ಸ ಅನ್ಬಿಟ್ಟು ಒಳ್ಳೆ ಬೀದಿ ಬಸವಂತರ ಓಡಾಡ್ಕೊಂಡಿದ್ಯಾ? ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೇನೆ. ನೋಡು ನೋಡ, ಪಕ್ಕದ ಮನೆ ಚೇತನ್ನ ತಿಂಗಳಿಗೆ 30,000 ಸಂಬಳ ತಗೋತಾನೆ. ಪ್ರತಿ ದಿವಸ ಕೆಲ್ಸಕ್ಕೆ ಹೋಗಕ್ ಮುಂಚೆ, ಅಮ್ಮ ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋದನ್ನ ಕೇಳೋದಕ್ಕೆ ನಂಗೆ ಎಷ್ಟು ಸಂತೋಷ ಆಗುತ್ತೆ. ಇಷ್ಟಕ್ಕೂ ನಿನಗಿಂತ 2 ಚಿಕ್ಕವನವನು, ನೀನು ಇದ್ಯಾ ಬಡ್ಕೊಳಕ್ಕೆ? ಆ ಕುಮಾರಸ್ವಾಮಿ, ನಿನಗಿಂತ 5 ಚಿಕ್ಕವರು, ಕರ್ನಾಟಕಕ್ಕೆ ಸಿಎಂ ಆಗಿದ್ರು, ನೀನೇನಾಗಿದ್ಯಾ? ಯಾರೋ ಏನೋ ಆದ್ರು ಅಂತ ನಾವು ತಲೆ ಕೆಡಿಸ್ಕೊಂಬಾರ್ದು. ನಮ್ ನಮ್ಮ ಮನೇಲಿ ಏನ್ ಬೆಳೆದಿರುತ್ತೋ ಅದೇ ಆಗೋದು. ಅದಕ್ಕೆ ನಾನು ಹೇಳಿದ್ ಕರೆಕ್ಟ್ ತಾನೆ? ನೀನೇನೇ ಹೇಳಿದ್ರು ಕರೆಕ್ಟೇ ಕಣೋ. ನೀ ಸುಮ್ನಿದೆ. ಲೋ ನೀನಾದ್ರೂ ನನ್ ಮಾತು ಕೇಳಿ ಈ ವರ್ಷ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋ. ಚಿಕ್ಕಪ್ಪ ಹೇಳ್ದಂಗ ಇಲ್ಲಿ ಬರ್ತಿದ್ರೆ ಪಾಸ್ ಆಗ್ತೀನಿ ಬಿಡಪ್ಪ. ಅಮ್ಮ ಚಾಮುಂಡೇಶ್ವರಿ ತಾಯಿ, ಈ ಮನೇಲಿ ನನ್ ಹುಚ್ಚಿಡಿಯೋ ತರ ಇದೆ. ಬರೋ ದಸರದ ಒಳಗಡೆ ಆದ್ರೂ ನನ್ ತಮ್ಮ ಬದಲಾಗಿ ಬುದ್ಧಿವಂತನಾಗೋ ತರ ಮಾಡಮ್ಮ. ಏನು ಇಲ್ಲೇ ನಿಂತ್ಬಿಟ್ಟಿದ್ಯಾ ಗರ ಬಡ್ದವನಾಗೆ? ಗರ ಅಲ್ಲಣ, ಜ್ವರ. ಅಲ್ಲೋಡಣ ಹುಡುಗಿ, ಇಷ್ಟು ಚೆನ್ನಾಗಿದ್ದಾಳೆ. ಏಯ್, ನಾವು ಬಂದಿರೋದು ದೇವಸ್ಥಾನಕ್ಕೆ, ಇಲ್ಲಿ ಹೀಗೆಲ್ಲ ಮಾಡಿದ್ರೆ ಕಣ್ಣು ಹೋಗುತ್ತೆ. ಅಯ್ಯೋ, ಇಂತ ಅಂದ ನೋಡಿದ್ಮೇಲೆ ಈ ದರಿದ್ರ ಕಣ್ಗಳು ಇದ್ರೆಷ್ಟು ಹೋದ್ರೆಷ್ಟಣ? ಏನಿದು, ನನ್ ಭಕ್ತಿಯಿಂದ ಮುಳುಗ್ತಂಗ ಇಲ್ಲ, ಕುತ್ತಿಗೆ ಹಚ್ಚಿ ಸಾಯಿಸ್ದಂಗಿದೆ. ಸಾಯಿಸ್ಬೇಕು ಅಂತಿದ್ರೆ ಇಬ್ರು ಎಲ್ಲಿ? ನನ್ ದೇವತೆ ಕಾಣಿಸ್ತಾ ಇಲ್ಲಲ್ಲ. ನನ್ ಚಿನ್ನ ಮುದ್ದು ಬಂಗಾರ ಎಲ್ಲ ಬಿಟ್ಲಪ್ಪ ಹೇಳು. ಬಾಸ್, ಈ ಬ್ಯಾಗ್ನ ಸ್ವಲ್ಪ ನೋಡ್ಕೋತೀರಾ? ಬಾಸ್ ಯಾವ ಗ್ಯಾಂಗ್ ನೋಡಿದ್ಯಾ ಅಂತ ಬಾಸ್ ಅಂತ ಕರಿತೀಯಾ ನೀನ್? ಯಾಕ್ ಬಾಸ್ ಅಷ್ಟೊಂದು ಫೀಲ್ ಆಗ್ತೀರಾ? ಬಾಸ್ ಅನ್ನೋದನ್ ಕೆಟ್ಟಪದ ಅಲ್ವಲ್ಲ ಬಾಸ್. ಮತ್ತೆ ಬಾಸ ಬಿಟ್ಟ ಅಂದ್ರೆ ಬಿಡ್ದಿಲ್ ಹೋಗಿ ಬಿದ್ದಿರ್ಬೇಕು ನೀ. ಏನು ಏನ್ ಗುರಾಸ್ತಾ ಇದ್ಯಾ ಈ ಬಾಡಿಗೆ? ಇನ್ನೇನ್ ಮಾಡಕ್ಕಾಗತ್ತೆ? ಯಾವನೇ ಅವನು, ನಾನೇ ಮೆಟ್ಲು, ನನ್ಗಿಂತ ಮೆಟ್ಲ ತರ ಆಡ್ತಾನೆ. ಬಂದೆ ಸರ್, ನಂಬರ್ ಸಿಕ್ಕಿದ್ರು, ನಾನು ಬರ್ತೀನಿ ಸರ್. ಬಾಸ್ ನೀ ಬಾಸ್ ಬಾಸ್ ಅಂದ್ರೆ ಕೆಟ್ಟಪದ ಅಲ್ಲಲ್ಲ. ನೀನೇನ ವಿಚಿತ್ರ ಮಾತಾಡ್ತಿದ್ಯಾ? ವಿಚಿತ್ರನೇ ನೀನು, ಯಾವನೋ ಡೇಂಜರ್ ತರ ಕಾಣ್ತಾನೆ ತಿಕ್ಲ. ಬ್ಯಾಕ್ ಬಿಡಿ ಬಾವ. ನಿನ್ನ ಬಾವ ಅಂತ ಕರ್ದ? ಬಾಸ್ ಅಂತ ಕರೆದೆ ಬಾವ. ಬಾಲೆ, ನಮ್ ಚಿಕ್ಕಮ್ಮನ ಮಗಳು. ತಾವು? ಅರ್ಧನ ಮುನ್ಮಗ. ಬ್ಯಾಕ್ ಬಿಡಿ, ಬ್ಯಾಕ್. ನಮ್ ಹೆಂಗ್ ಸಿಕ್ಕಿದ್ರು ಇವೆಲ್ಲ ಬಿಡಿ. ಮುಟ್ಟಾಳ, ನಾನೆಲ್ಲೋ ಬಿಡ್ತೀನಿ ನಿನ್ನ, ನಾನ್ ನಿನ್ನ ಬಿಡಲಾರೆ. ಏನ್ ನೋಡಿದ್ರಯ್ಯ, ಬೆಲ್ಲ ಕಿರುವೆ ಬಂದಂಗ ಬಂದ್ಬಿಡ್ತಾರೆ ಹೆಣ್ಮಕ್ಳು. ಉಟ್ಕೊಳ್ಳೋ ಸೀರೆನ ತಗೊಂಡು ಎಲ್ಲ ಹೊರಟೋಗಿದ್ರು. ನೀ ಸ್ನಾನ ಮಾಡ್ಕೊಂಡ್ ಬರೋದ್ರೊಳಗೆ ಊಟಿಗೊಂದು ಟ್ರಿಪ್ ಹೋಗೋಣ ಅನ್ಕೊಂಡಿದ್ದೆ. ಊಟಿಗ? ಬಾಯ್, ಊಟಿ ಅಂತೆ, ಊಟಿ. ಹೆಸರಿ ಸ್ನಾನ ಮಾಡ್ತಿ, ಮಧ್ಯರಾತ್ರಿಯಿಂದ ಮುಳುಗ್ತಿಯಾ ತೇಲ್ತಿಯಾ ತೇಲ್ತಿಯಾ ಮುಳುಗ್ತಿಯಾ, ದೇವ್ರನ್ನ ಪ್ರತ್ಯಕ್ಷ ಬಿಟ್ಟ ತಗೋಬೇಕು.
ಹೋಗ್ಬಿಟ್ಟೆ ಬರ್ಲಿ ಎಸ್ಕೊಂಬರಗು. ಎಷ್ಟರಿ ನಮ್ಮ ಸ್ನಾನ ಮಾಡೋದು ಅಲ್ಲಿ ಎರಡು ಸ್ಟೇಟ್ ನೀರು ಕೊಡ್ಬೇಕು. ರಜನಿ ಆಗ್ಲೇ ಸ್ನಾನ ಮಾಡ್ಬಿಟ್ಟ ಅಲ್ಲೋಡು ಆ ಹುಡುಗಿ ಹೆಂಗಿದ್ದಾಳೆ ನೋಡು. ಚಾಂದಿನಿ ಚಾಂದಿನಿ ಇದ್ದಂಗಿದ್ದಾಳೆ. ನಾನು ಅವಳು ಮದುವೆ ಆದ್ರೆ ನಮ್ ಜೋಡಿ ಹೆಂಗಿರುತ್ತೆ. ಅವಳಗ್ ಅವಳು ಬಂದ್ ಮದ್ವೆ ಆದ್ರೆ ಆನಂದ ಕಣ್ಣೀರು. ನೀನಾಗ ಹೋಗ್ ಮದ್ವೆ ಆದ್ರೆ ರಕ್ತ ಕಣ್ಣೀರು. ಅಧಿಕಾರ ಕೊಟ್ಟೆ ಅಂತ ದುರುಪಯೋಗ ಪಡಿಸ್ಕೊಂಬೇಡ. ನಾನು ಅವಳು ಕ್ಲೋಸ್ ಆಗ್ಬೇಕು. ಏನ್ರ ಐಡಿಯಾ ಐಡಿಯಾ ಕೊಡು ಐಡಿಯಾ ಐಡಿಯಾನಾ. ವೆರಿ ಸಿಂಪಲ್, ತಗೋ ಈ ಉಂಗ್ರ ತಗೊಂಡೋಗ ಅವಳು ಕಾಲ ಹತ್ರ ಟಪ್ಪಕ್ಕಂತ ಆಗ್ತೀಯ. ನೀನೇ ಅವಳ ತ್ರೋಗ್ ಟಪ್ಪಕ್ಕಂತ ಎತ್ಕೊಂಡು ಉಂಗ್ರ ನಿಮ್ದಾ ಅಂತ ಕೇಳ್ತೀಯ. ಅವಳು ಇಮಿಡಿಯೇಟ್ ಆಗಿ ನಂದಲ್ಲ ಅನ್ಬಿಡ್ತಾಳೆ. ನಾನ್ ಇಮಿಡಿಯೇಟ್ ಆಗಿ ಬಂದು ಅದ್ ನಂದು ಓದ್ತೀನಿ ವಾಪಸ್ ಕೊಟ್ಬಿಡ್ಬೇಕು. ಆಗ ನಾನು ನಿನ್ನ ಬಗ್ಗೆ ಕೊಡೋ ಬಿಲ್ಡಪ್ ಇದೆಯಲ್ಲ, ಮೈಸೂರಿನಲ್ಲಿ ಗಲ್ಲಿ ಗಲ್ಲಿಗಳು ಸುತ್ತಿದ್ರು ಇಂತ ಗಂಡ್ಸಿಗೆಲ್ಲ ಅಂತ ಓವರ್ ಬಿಲ್ಡಪ್ ಕೊಟ್ಬಿಡ್ತೀನಿ. ಹೆಂಗೆ ಕೊಡ್ತಾಳೆ ಅಂತೀಯ? ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಉಂಗ್ರ ನಿಂದೇ ನೋಡಿ ನಂದಲ್ಲ ನಿಮ್ದೇ ಆಗಿರುತ್ತೆ. ಕರೆಕ್ಟ್ ನೋಡಿ ಹೇಳಿ. ಅಲ್ಲ ಆಹಾ ರಿಂಗ್ ಮಾಸ್ಟರ್ ಬುಟ್ಟಿಗೆ ಹಾಕೋತವನೆ. ಅಲ್ಲ ನೋಡಿ ನಿಮ್ದೇ ಇರಂಗಿದೆ ನೋಡಿ. ನಮ್ ಬಂಗಾರ ನಮ್ಮ ಹತ್ರ ಇದೆ, ಹೋಗ್ರಿ ಸುಮ್ನೆ ಹೋಗ್ರಿ. ಹೆಣ್ಮಕ್ಳು ಎಲ್ಲಿ ಏನ್ ಕಳ್ಕೊಂತಾರ ಯಾರಿಗ ಗೊತ್ತು? ಅವ್ರು ನೋಡಿ ಹೇಳ್ತೀನಿ ಅಂತ ಯಾರಲ್ಲ ಇರಿ ಬಾವಾ. ಬಾಸ್ ಬಾಸ್ ನೋಡಿ ನಿಮ್ದೇನ ನೋಡಿ ನೋಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನೋಡಿ ಈ ಉಂಗ್ರ ಇವ್ರ ಕಾಲ ಹತ್ರ ಬಿದ್ದಿತ್ತು, ತೆಗೆದು ಇವ್ರಿಗೆ ಕೊಟ್ಟೆ, ಈಗ ನಂದಲ್ಲ ಅಂತೀಯಾರೆ. ಪಾಪ ಸಂಕೋಚ ಪಡ್ತೀಯಾರೆ. ಇಲ್ಲಪ್ಪ ಇದು ನನ್ನ ಉಂಗ್ರ. ತಗೊಳ್ಳಿ ತಗೊಳ್ಳಿ. ಹೇ ಉಂಗ್ರ ನಂದು. ಅದ್ ನಿಮ್ ಚೆನ್ನಾಗಿ ಶೂಟ್ ಆಗುತ್ತೆ, ಹಾಕೊಳ್ಳಿ ಹಾಕೊಳ್ಳಿ. ಅಯ್ಯೋ ಅಯ್ಯೋ ನನ್ನುಂಗ್ರ ನನ್ನುಂಗ್ರ. ದಸರಾ ಡ್ರೆಸ್ ಏನಾಗಿದ್ರೆ ಇಲ್ಲಿ ನಾವಿಬ್ರೆ ಸುಂದರಯ್ಯ. ಆಕ್ಚುಲಿ ಮೇಡಮ್ ನಿಮ್ಮನ್ನ ಮಾತಾಡಿಸ್ಬೇಕು ಅಂದಿದ್ಕೆ ಐಡಿಯಾ ಕೊಟ್ಟಿದ್ದು ನಾನೇ, ಉಂಗ್ರ ಕೊಟ್ಟಿದ್ದು ನಾನೇ. ಕೊಟ್ಟಿದ್ದನ್ನ ವಾಪಸ್ ಕೇಳ್ಬಾರ್ದಪ್ಪ. ದೇವಸ್ಥಾನದಲ್ಲಿ ಬಂಗಾರ ಸಿಕ್ಕದೆ ಅದನ್ನ ಕೊಟ್ಟವ್ರನ್ನ ಬಂಧುಗಳು. ಬಂಗಾರದಂತ ಮಾತು ನಾವೆಲ್ಲ ಬಂಧುಗಳು. ಅಯ್ಯೋ ಐಡಿಯಾ ಕೊಡೋದೇ ತಪ್ಪು, ಲಾಸ್ಟ್ ಐಡಿಯಾ ಕೊಡೋದು ಇನ್ನೂ ತಪ್ಪು. ಅಂಗರ್ ನನ್ನ ಉಂಗ್ರ ಹೋದಂಗೆ ಹೋಗ್ಲಿ ಬಿಡ. ಫ್ರೆಂಡ್ಶಿಪ್ ಗೋಸ್ಕರ ಪ್ರಾಣನೇ ಕೊಡ್ತಾರೆ ಅಂತ ಅಪ್ಟಲ್ ಒಂದು ಉಂಗ್ರ ಏನ್ ಬಿಡ. ಇನ್ನೊಂದ್ಸತಿ ಹೋಗಿ ಕ್ಯಾಕರ್ಸ್ ಹೋಗಿ ಬಾ. ಇಷ್ಟೊಂದ್ ಜನ ಇದಾರೆ, ಯಾವಾಗ ದರ್ಶನ ಮಾಡೋದು? ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯಾ? ನಾನಿಲ್ವಾ ದರ್ಶನ ಮಾಡ್ತೀನಿ. ಬಿಡ್ರಿ ಪಲ್ಲಕ್ಕಿ ಬರ್ತಾ ಇದೆ, ದಾರಿ ಬಿಡ್ರಿ ಬಿಡ್ರಿ ತಾಯಿ ಚಾಮುಂಡಿ ಬಿಡ್ರಿ ಬಿಡ್ರಿ. ನೀವ್ ಗೆಸ್ಟ್ ಹೆಡ್ ಆಫೀಸರ್ ತಾನೆ? ಹೌದು. ಮತ್ತೆ ನಿಮ್ ಹೆಸರು ಹೇಳ್ಕೊಂಡು ನಾವ್ ಬೇಗ ದರ್ಶನ ಮಾಡ್ಬೋದಲ್ಲ? ನಮ್ ಹೆಸರು ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತ? ಐಡಿ ಕಾರ್ಡ್ ತೋರಿಸ್ರೆ ಚೆನ್ನಾಗಿರುತ್ತೆ. ತೋರಿಸ್ಬೋದಲ್ಲ? ತಂದಿಲ್ವಲ್ಲ. ನೀರ್ ಕಡ್ದೋಗ್ಬಿಡ್ತ ಅಲ್ಲಿ ಎಲ್ಲಿ ಏನು ದರ್ಶನಕ್ಕೆ ಆಯ್ತಾ ಇದ್ದೀರಾ? ನನ್ ಜೊತೆ ಬನ್ನಿ, ಎರಡೇ ನಿಮಿಷ ದರ್ಶನ ಮಾಡಿಸ್ಬಿಡ್ತೀನಿ. ಏನು ಬೇಕಾಗಿಲ್ಲ, ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ದೇವ್ರ ದರ್ಶನ ಯಾರ ಅಣ್ಣ ಜೊತೆ ಮಾಡ್ತಾರ, ನನ್ ಜೊತೆ ಮಾಡ್ರೆ ಚೆನ್ನಾಗಿರುತ್ತೆ. ಏನು ಚಪ್ಲಿ ತೋರಿಸ್ತಿದ್ದೀರಾ? ಚಪ್ಲಿ ಹಾಕೊಂಡ್ ಬಂದಿನಿ ಅಂತ. ಡೋಂಟ್ ವರಿ, ಚಪ್ಲಿ ಬಿಟ್ಟೋಗಿ, ನಮ್ಮ ಹುಡುಗ ನೋಡ್ಕೊಂತಾನೆ. ಅಲ್ಲೇನಾ ಚಪ್ಲಿ ಕಿತ್ ಹೋಗುತ್ತೆ? ಚಪ್ಲಿ ಅಂದ್ರೆ ಕಿತ್ತೋಗುತ್ತೆ, ನಾ ಎಂದ್ರೆ ಬೊಗಳುತ್ತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕಾಗತ್ತ? ಏನಾದ್ರೂ ಪಡ್ಕೋಬೇಕು ಅಂದ್ರೆ ಏನಾದ್ರೂ ಕಳ್ಕೊಳ್ಳೇಬೇಕಾಗುತ್ತೆ. ಇದೇನ್ರಿ ಟೈರ್ ಕೆಳಗ್ ಸಿಕ್ಕಾಕೊಂಡಿರೋ ಟೊಮೆಟೊ ಅಂತರ ಆಗ್ಬಿಟ್ಟಿದೀರಾ? ಯಾವನ ಚಂಡಿ ಚಾಮುಂಡಿ ಅಂತ ಪಂಚ ಹೇಳ್ದ, ಕ್ರೆಡಿಟ್ಗಳೆಲ್ಲ ಅಂತ ಬಗ್ದೆ, ಜನ ಎಲ್ಲ ತುಳಿದು ಬಿಟ್ರು. ಅಣ್ಣ ಜೊತೆ ಹೋಗ್ತೀನಿ ಅದ್ರಿ, ನೋಡಿದ್ರೆ ಅಣ್ಣನ ಕತೆ ಏನಾಗಿದೆ? ನಾ ತುಂಬಾ ಪಾಪ್ಯರ್ ಇಲ್ಲಿ, ಕರ್ಕೊಂಡು ಹೋಗ್ತೀನಿ, ಏನಂತೀರಾ? ಇಷ್ಟೊಂದ್ ಜನ ಅವರೆಲ್ಲ ಹೆಂಗೋ ಹೋಗೋದು, ನಾನು ಹೊಡಿತಾ ಇರ್ತೀನಿ. ನಾನು ಎಂಬರೋ ಚಂದ್ರಶೇಖರ್ ತಮ್ಮ, ಹೇಳ್ತಿ ಹೇಳ್ತಿ ಬನ್ನಿ 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 ಬನ್ನಿ. ಬೇರೆ ಯಾರಿಗೂ ಬಿಡಬಾರ್ದು, ಪೂಜೆ ಆಗೋದು. ತಮ್ಮ ತಮ್ಮ ಪ್ರತಾಪ್ ಅಣ್ಣ ರಜನಿ ಅಲ್ಲ, ಅವನು ನಿಮ್ಮ ಹೆಸರು ಹಾಕೊಂಡು ಯಾರನ್ನು ಒಳಗೆ ಕರ್ಕೊಂಡೋದ? ನೀವಿನ್ನು ಇಲ್ಲೇ ಇದ್ದೀರಾ? ಶಾಸ್ತ್ರಿಗಳೇ, ಪೂಜೆ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ಬೇಕು. ಹಾಗೆಲ್ಲ ಹೇಳ್ಬಾರ್ದಪ್ಪ, ಚಿತ್ರಾನ್ನ ಗಿತ್ರಾನ್ನ ಅಂತ ಹೇಳ್ಬಾರ್ದು. ಲಕ್ಷಣವಾಗಿ ಪೂಜೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬೇಕು. ಬಿಟ್ಟೆ ಲೆಕ್ಚರ್ ಕೊಟ್ಬಿಡ್ತೀರಾ, ಶುರು ಮಾಡ್ಕೊಳ್ಳಿ. ನಿಮ್ ಹೆಸರು ಬೇಬಿ? ಬೇಬಿನೇ, ನೀವು ಕರೆಕ್ಟ್ ಆಗಿ ಕೇಳಿದ್ರಿ, ನನ್ನ ಹೆಸರು ಬೇಬಿ. ಏನೋ ಒಂದಕ್ಕೊಂದಕ್ ಲಿಂಕ್ ಇಲ್ಲ. ನಿನ್ ಹೆಸರೇನಮ್ಮ? ಸಂಧ್ಯಾ. ಸಂಧ್ಯಾ ಹೆಸರು ಹಳೇದಾದ್ರು ನನಗೆ ಇಷ್ಟ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಮುಂದಿನ ದಸರಾ ಅಷ್ಟೊತ್ತಿಗೆ ಈ ಸಂಧ್ಯಾ ನನ್ ಸಂಧ್ಯಾ ಆಗೋ ತರ ಮಾಡ್ತಾಯಿ. ಈ ದೇವಸ್ಥಾನದಲ್ಲಿ ಯಾರೇ ಹುಡುಗ ಹುಡುಗಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ಮದುವೆ ಆಗಿ ಮೂರು ಮಕ್ಕಳು ತಂದೆ ತಾಯಿ ಆಗ್ತಾರಂತೆ, ಅದಕ್ಕೆ ಇದು ವರ್ಲ್ಡ್ ಫೇಮಸ್. ಗೊತ್ತಿದ್ರೆ ಹೇಳು, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ನಿಜ ಹೇಳ, ನನಗೆ ಗೊತ್ತಿಲ್ಲ ಕಣ್ರಿ, ನೀವೇ ಹೇಳ್ರಿ. ಚಾಮುಂಡೇಶ್ವರಿ ಮತ್ತೊಂದು ಅವತಾರನೇ ಈ ದುರ್ಗಾದೇವಿ. ಓಹೋ, ಆಗಿನ ಕಾಲದಲ್ಲಿ ರಾಜ ಮಹಾರಾಜರು
ಯುದ್ಧಕ್ಕೆ ಹೋಗೋದಕ್ ಮುಂಚೆ ಈ ತಾಯಿ ಮುಂದೆ ಶಸ್ತ್ರಾಸ್ತ್ರಗಳನ್ನ ಇಟ್ಟು ಪೂಜೆ ಮಾಡಿ ಹೋಗ್ತಾ ಇದ್ರಂತೆ. ಅದಕ್ಕೆ ಇಲ್ಲಿ ದಸರಾ ಹಬ್ಬ ಮಾಡೋದು. ನಿಮ್ ಫೋನ್ ನಂಬರ್ ಕೊಡ್ತೀರಾ? ಯಾಕೆ? ಯಾಕಂದ್ರೆ ನನಗ್ ಗೊತ್ತಿಲ್ಲದ ವಿಷಯ ನಿಮ್ ಹತ್ರ ಡೀಟೇಲ್ ಎಲ್ಲ ತಿಳ್ಕೊಳ್ಳೋಣ ಅಂತ ದಯವಿಟ್ಟು ನಂಬರ್ ಕೊಡಿ. ಪ್ಲೀಸ್ ಜಾಸ್ತಿ ಆಗ್ಬಿಡ್ತಾನೆ. ಫೋನ್ ನಂಬರ್ ತಗೋಯ. ಫೋನ್ ಇಲ್ಲ ಗೊತ್ತಿಲ್ಲ, ಬರಮ ನೀನು ಬಂದ ಬಟ್ಟ ಇಲ್ಲಿ ನಿನ್ ಮಗ ಅಣ್ಣ ಬರ್ಕೋ. ಒಂದ್ನಿಮಿಷ ಹೇಳಿ ಹೇಳಿ. 2233 2233 431 431. ವೇದಾಂತ ಎಲ್ಲ ಬೇಡ, ತಮ್ಗೋದಕ್ಕೋಸ್ಕರ ಊಟ ಆಗಲ್ಲಣ್ಣ. ಲೈನ್ ಸಿಗ್ಲಿಲ್ಲ ಅಂದ್ರೆ ಏನು? ಲೈನ್ ಒಳಗೆ ಹೋಗ್ಬಿಡು. ಮಗ 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 ಏನ್ ಐಡಿಯಾ ಕೊಟ್ಟು ಎನ್ಕ್ವೈರಿ? ಒಬ್ರು ಹೊಡಿತಾ ಇದೀರಾ? ಅದನ್ ಕೇಳಕ್ ನೀನ್ ಯಾವನ? ಸಂಧ್ಯಾ ಕಡೆ ಅವನು ಅಲ್ಲ. ಇಷ್ಟು ಜನ ಇದೀರಲ್ಲ, ಒಬ್ಬ ಹೋಗಿ ಫೋನ್ ಎತ್ತ ಕಾಲ ನಿಮ್ಗೆ. ಯಾರಿಗಾದ್ರೂ ವರ್ಕ್ ಮಾಡ್ಬೇಕಾದ್ರೆ ಯಾವ ಫೋನ್ ಬಂದ್ರು ತೆಗಿಯಲಣ್ಣ. ಏನಯ್ಯ, ಏನ್ ತಪ್ಪು ಮಾಡಿದೆ? ಸಾಲ ಮಾಡ್ಬಿಟ್ಟೆ ಸರ್. ಸಾಲ ಮಾಡಿದ್ಮೇ ಸಾಲ ವಾಪಸ್ ಕೊಡ್ಬೇಕು, ಇಲ್ಲ ಸಾಲ ಕೊಟ್ಟೊಂದು ಕಣ್ಣಿಗೆ ಕಾಣಿಸ್ದಂಗೆ ಎಸ್ಕೇಪ್ ಆಗ್ಬೇಕು. ಈಗ ಹೇಳದ್ನಲ್ಲ, ಎರಡನೇ ಐಟಮ್ ಫಾಲೋ ಮಾಡು, ಜಂಪ್ ಎಸ್ಕೇಪ್. ತುಂಬಾ ಥ್ಯಾಂಕ್ಸ್. ಓಡ ಓಡ ಓಡ. ಏನ್ರಯ್ಯ ಎಲ್ಲಯ್ಯ ಸಂಧ್ಯಾ ಜಾಗ ಬಿಡ. ಯಾರು ನೀನು? ಬಟ್ಟೆ ಬದಲಿಸುವಾಗ ಒಳಗ್ ನುಗ್ಗಿ ಫೋಟೋ ತೆಗಿತ್ಯಾ? ಯಾರು ನಿನ್ನ ಒಳಗ್ ಬಿಟ್ಟವ್ರು? ಅದು ಆಂಟಿ, ನಾನ್ ಸಂಧ್ಯಾಗೋಸ್ಕರ ಬಂದೆ. ನಾನೇ ಸಂಧ್ಯಾ, ನೀನ್ ಯಾರು? ನಾಟಿ ಆಂಟಿ, ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ಹೆಸರು ಬೇರೆ ಇರ್ಬೇಕು, ಜ್ಞಾಪಿಸ್ಕೊಳ್ಳಿ. ನನ್ ಹೆಸರು ನನಗ್ ಗೊತ್ತಿಲ್ವೇನೋ, ಮೊದ್ಲು ನೀನ್ ಯಾರಂತ ಹೇಳು. ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, ಸಂಧ್ಯಾ ಈ ಮನೆ ನಂಬರ್ ಕೊಟ್ಟಿದ್ದು. ಈ ಮನೆ ಯಾರ್ದು ಅಂತ ಗೊತ್ತಾ? ಯಾರ್ದು? ಲಂಕಾರಾಜ್ದು. ಲಂಕಾರಾಜ್ದ? ಅಯ್ಯೋ, ಯಾಮಾರಿಸ್ಬಿಡ್ಲಕ್ಕ, ರಾಂಗ್ ನಂಬರ್ ಕೊಟ್ಬಿಟ್ಲು ಓ ಅಂತ ಬಂದ್ಬಿಟ್ಟೆ. ನೀನ್ ಚಿಕ್ಕ ತಮ್ಮ ಅನ್ಕೊಂಡು ನನ್ ಕ್ಷಮಿಸ್ಬಿಡಕ್ಕ ಪ್ಲೀಸ್. ಕ್ಷಮಿಸೋಕೆ ನೀನ್ ಮಾಡಿರೋದು ಚಿಕ್ಕ ತಪ್ಪಲ್ಲ. ಏಯ್, ಎಲ್ಲಿ ಹಾಳಾಗೋಗಿದ್ದೀರಾ? ಬಂದ್ರು ಅಕ್ಕ, ಒಂದ್ ನಿಮಿಷ ಇರಕ್ಕ. ನೀವೊಂದ್ ವಿಷಯ ಹೇಳಕ್ಕ, ನಂಗೆ ರನ್ನಿಂಗ್ ರೇಸ್ ಅಲ್ಲಿ ಇದು ಓಡ್ ಕಪ್ ಕೊಟ್ಟಿದ್ರು, ಈಗ ಓಡ್ಲಿಲ್ಲ ಅಂದ್ರೆ ಅದ್ ಕೊಟ್ಟೋರಿ ಮರದೇ ಇರಲ್ಲ. ಬತ್ತಿಲಕ್ಕ ಚೂಟ್ ಅಷ್ಟು. ಎಲ್ಲಾಗೋಗಿದ್ರಿ ಅಕ್ಕ, ಕರೀತಾರೆ ಹೋಗ್ರೆ ಹೋಗ್ರೆ. ಏನಾಯ್ತಕ್ಕ? ಯಾವನು ಮೇಲ್ ಬಂದು ಫೋಟೋ ತೆಗಿತಾ ಇದ್ರೆ ನಂದು ಎಲ್ಲ ಹಾಳಾಗೋಗಿದ್ರಿ ನೀವೆಲ್ಲ. ಯಾವನ ಅವನ ಮೇಲ್ ಬಿಟ್ಟಿದ್ದು? ಇದೇನಕ್ಕೆ ಹಿಂಗ್ ಹೇಳ್ತಿದ್ದೀರಾ? ಅವ್ನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಅಕ್ಕ ಏನ್ ಮಾಡ್ತಾ ಇದ್ದಾಳು? ಅಳ್ತಿದ್ದಾರಣ್ಣ. ಈ ವಿಷಯ ಜನಗಳಿಗೆ ಗೊತ್ತಾದ್ರೆ ಜನ ಏನ್ ಮಾಡ್ತಾರೆ? ನಗ್ತಾರಣ. ಸರಿಯಾಗಿ ಹೇಳ್ದೆ ಕಣೋ, ನಾನು ನನ್ನ ಮಾನ ಮರ್ಯಾದೆ ಉಳಿಸ್ಕೋಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕು, ಏಳ್ನ ಸಾಯಿಸ್ಬೇಕು, ಇಲ್ಲ ಅವನ್ನಾದ್ರೂ ಸಾಯಿಸ್ಬೇಕು. ಯಾರನ್ನ ಸಾಯಿಸ್ತೀರಾ? ಅವನ್ನ ಎತ್ಬಿಡೋಣ. ಅವನ್ ಮನೆ ಎಲ್ಲೋ ಇರೋದು. ಏನಾರ ಪ್ರಾಬ್ಲಮ್ ಇದ್ರೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ, ನೀನೇನ್ ಅವ್ರ ಮನೆಗೆ ಹೋಗಿ ಪ್ರಾಬ್ಲಮ್ ತಗೊಂಬಂದಿದ್ಯಾ? ಏ ಮುಚ್ಕೊಂಡ್ರೆಯಾ ನೀನು? ನನ್ ಟೆನ್ಷನ್ ನಾನು ಇರ್ಬೇಕಾದ್ರೆ ಇವನ್ ತಂತು ಮಧ್ಯ ನಂದಿನ ಇಡ್ಲಿ ಅಂತ. ಏನ್ ಮಾಡುದು ಅಂತ ಗೊತ್ತಿಲ್ಲಪ್ಪ. ಏನು ಏನಾಯ್ತು? ಚಿಕ್ಕಪ್ಪ ಚಿಕ್ಕಪ್ಪ, ಮನೆಗೆ ಮನೆಗೆ ರೌಡಿಗಳು ಬಂತು. ರೌಡಿಗಳು ಬಂತು? ಅಪ್ಪ ಅಮ್ಮನ್ನ. ಅಪ್ಪ ಅಮ್ಮಗೆ ಏನಾಯ್ತು? ಪೊಲೀಸ್ನವ್ರು ತವ ವ್ಯವಹಾರ ಮಾಡಿದ್ಯಾ? ಅವ್ರಾಗ್ಲೇ ಸೈಡ್ ಆಗ್ಬಿಟ್ರಣ, ನಮ್ ಕೆಲಸ ಮುಗಿದ್ಮೇಲೆ ಈ ಕಡೆ ತಲೆ ಹಾಕೋದು. ನಿಮ್ಮಿಬ್ಬರನ್ನು ಇಷ್ಟು ಜನಗಳ ಮಧ್ಯೆ ಏನಕ್ ನಿಲ್ಸಿದ್ದೀನಿ ಗೊತ್ತಾ ನಿಮ್ಗೆ? ನಿನ್ನ ತಮ್ಮ ಈ ಲಂಕಾರಾಜು ಹೆಂಡತಿ ಫೋಟೋ ತೆಗೆದಿದ್ದಾನೆ ಅಂತ ಜನ ಮಾತಾಡ್ಕೋಬಾರ್ದು ಅಂದ್ರೆ ಅವ್ರಿಗೆ ಮಾತಾಡಕ್ ಬೇರೆ ವಿಷಯ ಬೇಕು.
ಅದಕ್ಕೆ ನಿನ್ ತಮ್ಮ ಸಾಯ್ಬೇಕು. ಫೋನ್ ಮಾಡೋ, ಅವನು ಎಲ್ಲಿದ್ರು ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು ಮಾಡೋ. ಸರ್, ನನ್ನ ತಮ್ಮ ಸುಳ್ಳು ಹೇಳ್ದ ಅಂದ್ರೂ ನಂಬ್ತೀನಿ, ಕೀಟ್ಲೆ ಮಾಡ್ದ ಅಂದ್ರೂ ನಂಬ್ತೀನಿ, ಆದ್ರೆ ಒಂದ್ ಹೆಣ್ಣಿನ ಜೊತೆ ಅಸಭ್ಯವಾಗಿ ನಡ್ಕೊಂಡ ಅಂತಂದ್ರೆ ನಂಬಕ್ ಸಾಧ್ಯ ಇಲ್ಲ ಸರ್. ನಿನ್ನ ನಂಬಿಸ್ಬೇಕು ಅಂತ ಇಲ್ಲಿ ಮೀಟಿಂಗ್ ಮಾಡಿಲ್ಲ ಕಣ. ಅವನ್ ಎಲ್ಲೇ ಇದ್ರು ಅವನ್ನ ಮುಗಿಸ್ಬೇಕು. ಕರ್ಸೋ ನಿನ್ ತಮ್ಮನ್ನ ಎಲ್ಲ ಅವನು ಎಲ್ಲ. ನಮಸ್ಕಾರ ಅಣ್ಣ. ಅಣ್ಣ, ಈ ತಪ್ಪೆಲ್ಲ ನಾನೇ ಮಾಡಿದ್ದಣ್ಣ, ಇದಕ್ಕೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅಣ್ಣ. ನನಗೆ ಏನ್ ಬೇಕಾದ್ರೆ ಶಿಕ್ಷೆ ಕೊಡಿ ಅಣ್ಣ, ಇವ್ರನ್ನ ಮಾತ್ರ ಬಿಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಓ, ನೀನೇ ನನ್ನ ನೆಂಡ್ರು ಫೋಟೋ ಹಿಡಿದಿದ್ದು. ಚೆನ್ನಾಗಿ ಬಂದಿದ್ಯಾ? ಪ್ರಿಂಟ್ ಹಾಕ್ಸ್ತಾ? ಸಿಟಿ ಜನ ಎಲ್ಲ ನನ್ ಜೊತೆ ಫೋಟೋ ಹಿಡಿಸ್ಬೇಕು ಅಂತ ಆಸೆ ಪಡವಾಗ ನೀನ್ ಯಾಕ್ಲಾ ನನ್ ನೆಂಡ್ರು ಫೋಟೋ ಹಿಡಿದಿದ್ಯಾ? ಅಣ್ಣ, ನಾನ್ ಬೇಕು ಅಂತ ನಿಮ್ ಮನೆಗೆ ಬರ್ಲಿಲ್ಲಣ್ಣ. ಯಾವ್ದೋ ಹುಡುಗಿ ಕೊಟ್ಟು ರಾಂಗ್ ನಂಬರ್ ಇದೆಯಲ್ಲ, ಆಯ್ತಣ್ಣ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಅಣ್ಣ. ನಿನ್ನ ಕ್ಷಮಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಿದ್ರೆ ಇಷ್ಟು ದೊಡ್ಡ ಸೀನ್ ಮಾಡ್ತಾ ಇರ್ಲಿಲ್ಲ. ಸರ್, ಅವನ್ ತಪ್ಪು ಒಪ್ಕೋತಾ ಇದಾನಲ್ಲ, ಬಿಟ್ಬಿಡಿ ಸರ್ ಪ್ಲೀಸ್. ತಪ್ಪು ಒಪ್ಕೊಂಡ್ರೆಷ್ಟು, ಬಿಟ್ರೆಷ್ಟು? ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು. ಸರ್, ಇನ್ನೊಂದ್ಸರ್ತಿ ಈ ತರ ಆಗದೆ ಇರೋ ನೋಡ್ಕೋತೀನಿ ಸರ್, ಬಿಟ್ಬಿಡಿ ಸರ್. ಯಾರೋ ಒಂದು ಹುಡುಗಿ ರಾಂಗ್ ನಂಬರ್ ಕೊಟ್ಲಂತೆ. Thank you.
ಬಂದಿದ್ದೀನಿ. ಇನ್ನೊಂದ್ ಸತಿ ನನ್ ವಿಷಯಕ್ಕಾಗ್ಲಿ ನಮ್ ಮನೆಯವ್ರ ವಿಷಯಕ್ಕಾಗ್ಲಿ ನೀನ್ ಬಂದ್ರೆ ಕಾವೇರಿ ನದಿಲಿ ಹರಿಯೋದು ನೀರಲ್ಲ, ನಿನ್ನ ರಕ್ತ. ಜ್ಞಾಪಕ ಇಟ್ಕೋ. ಸಂಧ್ಯಾ, ಸಂಧ್ಯಾ. ಏನಣ್ಣ, ಎಂತ ಕೆಲಸ ಮಾಡ್ತಮ್ಮ ನೀನು? ತೀರ್ಥ ತಗೊಳ್ಳಿ. ನನ್ಗೆ ಈಗಿರೋ ಟೆನ್ಷನ್ ಅಲ್ಲಿ ಈ ತೀರ್ಥ ಸಾಕಾಗಲ್ಲ. ಮೊದಲು ತೀರ್ಥ ತಗೊಳ್ರಿ, ಆಮೇಲೆ ನಿಧಾನಕ್ಕೆ ಮಾತಾಡೋಣ. ನೀನ್ ಬಿಡಲ್ಲ. ಏನಾಯ್ತಣ್ಣ? ಅವತ್ತು ಬನ್ನಿ ನಿಂದೆ ಬಿದ್ದಿಂದಲ್ಲ, ಅವನಿಗೆ ನೀ ಯಾವ್ದೋ ನಂಬರ್ ಕೊಟ್ಟೆ, ಅದರಿಂದ ಅವ್ನ ಲೈಫೇ ಡಿಸ್ಟರ್ಬ್ ಆಗ್ಬಿಡ್ತಮ್ಮ. ಏನು, ಫೋನ್ ನಂಬರ್ ಇಂದ ಲೈಫ್ ಡಿಸ್ಟರ್ಬ್ ಆಗಿದ್ಯಾ? ನೀನ್ ಯಾರ ನಂಬರ್ ಗೊತ್ತಾ ಕೊಟ್ಟಿದ್ದು? ಲಂಕಾರಾಜದಮ್ಮ. ಯಾರವನು? ಮೈಸೂರಲ್ಲಿ ಅವನು ತುಂಬಾ ಪವರ್ಫುಲ್ ಅಮ್ಮ. ಅವನ ಹೆಸರು ಕೇಳಿದ್ರೆ ಜನ ಎಲ್ಲ ಗಡಗಡ ನಡುಗ್ತಾರೆ. ಇವನೋಗ ಅವನ ತಿಳ್ಕೊಂಡಿದ್ದಾನೆ. ಆ ಲಂಕಾರಾಜ ಇವನ್ ಏನ್ ಮಾಡ್ತಾನೋ, ಏನ್ ಕತೆನೋ. ಅಯ್ಯೋ ಅಣ್ಣ, ಅವನ ಅಡ್ರೆಸ್ ನಿಮ್ಗೆ ಗೊತ್ತಿದ್ರೆ ಹೇಳಿ, ನಾನು ಹೋಗಿ ಸಾರಿ ಕೇಳ್ತೀನಿ. ಅಯ್ಯೋ ಸುಮ್ನಿರಮ್ಮ, ಈಗ ಆಗಿರೋದೆ ಸಾಕು, ಮತ್ತೆ ನಿನ್ ಸಾರಿ ಕೇಳಕ್ಕೋರೆ ಒಂದ್ ಹೊಸ ಪ್ರಾಬ್ಲಮ್ ಶುರು ಆಗುತ್ತೆ. ಸುಮ್ಮನಿದ್ಬಿಡು ಅವ್ವ ಅಪ್ಪಚ್ಚಿ. ಏನಾಯ್ತರಾ? ಆ ಹುಡುಗಿ ಬೆಂಗಳೂರಲ್ಲಿ ಇಲ್ಲ ಅಣ್ಣ. ಎಲ್ಲಿದ್ದಾಳೋ ಏನೋ, ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ನಿನ್ನ ಹೆಂಡತಿ ಎಲ್ಲಿದ್ದಾಳ? ಮನೇಲಿ ಇದ್ದಾಳ ಅಣ್ಣ. ಮಕ್ಕಳು? ಬರ್ಬೇಕಾದ್ರೆ ಸ್ಕೂಲಿಗೆ ಬಿಟ್ಟು ಬಂದೆ ಅಣ್ಣ. ಪಿವಿಆರ್ ಅಲ್ಲಿ ಜೇಮ್ಸ್ ಬಾಂಡ್ ಪಿಕ್ಚರ್ ಹಾಕಿದಾನಂತೆ, ಫ್ಯಾಮಿಲಿ ಪೂರ ಕರ್ಕೊಂಡೋಗಿ ತೋರಿಸ್ಕೊಂಡ್ ಬರತಾನೆ. ಆಲ್ರೆಡಿ ಫಸ್ಟ್ ಶೋಗೆ ಟಿಕೆಟ್ ಬುಕ್ ಮಾಡಿದೀನಿ ಅಣ್ಣ. ನಿಮ್ ಮನೇಲಿ ನಿಮ್ ಹೆಂಡತಿ ಮಕ್ಕಳು ಸುಖವಾಗಿರ್ಬೇಕು, ನಿಮ್ಮನ್ ಸಾಕ್ತಾ ಇರೋ ನಾವು ಹಗಲು ರಾತ್ರಿ ಸಾಯ್ತಾ ಇರ್ಬೇಕನ್ನು. ನಮ್ಗಿರೋದ್ ಇನ್ ಎರಡೇ ತಿಂಗಳ ಟೈಮು, ಅಷ್ಟರಲ್ಲಿ ಆ ಹುಡುಗಿನ ಕರ್ಕೊಂಬಂದ್ ಇಲ್ಲಿ ಇಡಬೇಕು. ಇಡ್ಲಿಲ್ಲ ಅಂದ್ರೆ ನಿಮ್ ಮನೇಲಿ ನಿಮ್ ಹೆಂಡತಿ ಮಕ್ಳು ಇರಲ್ಲ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹೋಗಿ ಆ ಹುಡುಗಿನ ಹುಡುಕಿ. ಹೋಗಿ. ಏಯ್, ನಾ ಹುಡುಕ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ನೆನ್ಪಲ್ಲಿಟ್ಕೋ. ಸರಿ ಅಣ್ಣ. ಏನಿದು ನಿನ್ನೆಯಿಂದ ಸೈಲೆಂಟ್ ಸಿನಿಮಾ? ಏನೋ ಒಂದ್ ಬೈರಿ ಉಗಿರಿ, ಏನೋ ಒಂದ್ ಮಾಡಿ. ಬೈಯಕ್ ಯಾವ ಪದ ಉಳಿಸಿದ್ಯೋ ನೀನು? ನಿನಗ್ ಬೈದು ಬೈದು ನನ್ ಬಿ ಪಿ ರೈಸ್ ಆಯ್ತು ಹೊರತು ನಿನಗ್ ಬುದ್ಧಿ ಬರ್ಲಿಲ್ಲ. ನಾನ್ ಆಫೀಸ್ ಹೋಗಿ ಬರ್ತೇನೆ. ನೋಡು ನೋಡ, ಪಕ್ಕದ ಮನೆ ನೋಡ್ಕೊಂಡ್ ಬರ್ತೀನಿ. ಓಯ್ ನಿತ್ಕೊಳ. ಏನೋ ನೀನ್ ಒಬ್ನೇ ಜೆಂಟ್ಲ್ಮನ್ನು, ಊರೊಳಗೆಲ್ಲ ಕೆಲಸೋ ತರ ಲೌಡ್ ಸ್ಪೀಕರ್ ಹಾಕೊಂಡು ಅಮ್ಮ ನಾ ಕೆಲ್ಸಕ್ಕೆ ಹೊರಟ್ಬಿಡ್ತೀನಿ ಅಂತ ಭಯಪಡ್ಕೊತಿಯಾ? ಮನೆ ಕುತ್ಕೊಂಡು ಸೇವಾ ಮಾಡ್ಕೊಂತಿಯಾ? ನಿನ್ನ ಗಂಟ್ಸಲ ವಾಯ್ಸ್ ಕೇಳಿ ನಮ್ಮಣ್ಣ ತಲೆ ಗಂಟೆ ತಗೊಂಡು ಹೊಡಿತಾನೆ ಗೊತ್ತಾ? ಕ್ಲಾಶ್ ಬ್ಯಾಕ್ ಎಲ್ಲ ಮರ್ತೋಗ್ಬಿಟ್ಟಿಯನ? ನಾನು ಪ್ಯಾಂಟ್ ಹಾಕೊಂಡು ಕ್ರಿಕೆಟ್ ಆಡ್ಬೇಕಾರೆ ನೀ ಚಡ್ಡಿ ಹಾಕೊಂಡು ಬಾಲ್ ಎತ್ಕೊಂಡು ಕೊಡ್ತಾ ಇದ್ದೆ. ನಾಳೆಯಿಂದ ನಿಮ್ ಮಮ್ಮನಿಗೂ ಕೂಡ ನಿನ್ ವಾಯ್ಸ್ ಕೇಳಿಸ್ಬಾರ್ದು. ಒಬ್ಬ ಕೆಲ್ಸಕ್ಕೆ ಹೋಗತ್ತಾರ, ನನ್ ಮುಂದೆ ಶೋ ಕೊಡ್ತೀನಿ. ನಿಂತ್ಕೊಳ. ನೀನೇನ್ ದೊಡ್ಡ ರೌಡಿನ? ರಸ್ತೆ ಲೋಕರ್ಗೆಲ್ಲ ಹೊಡಿತಿಯಲ್ಲ. ನನ್ನ ಹೆಸರು ಕೊಡದೆ ಇವಾಗ ದಾರಿ ಬಿಡು. ನಿಂತ್ಕೊಳ. ಇಷ್ಟು ದಿವಸ ಹೇಗೋ ಕಾಲ ಕಳೆದೋಯ್ತು, ಇನ್ಮೇಲೆ ನೀನ್ ಈ ಊರಲ್ಲಿ ಇರೋ ಹಾಗಿಲ್ಲ. ಗಂಟು ಮುಟ್ಟ ಕಟ್ಕೊಂಡು ಹೋಗ್ತಾ ಇರು. ಯಾಕ್ರಿ ಇವನ್ ಯಾಕ್ರಿ ಊರ್ ಬಿಟ್ಟು ಹೋಗ್ಬೇಕು? ಇವನ್ ಇಲ್ಲೇ ಇದ್ರೆ ಲಂಕರಾಜು ನಮ್ಮನ್ ಊರ್ ಬಿಡ್ಸ್ಬಿಡ್ತಾನೆ. ಅವನೇನ್ ಮಾಡ್ತಾನೆ, ನಮ್ ಚಿಕ್ಕಪ್ಪನೆ ಅವನ್ನ ಚಿಂದಿ ಚಿತ್ರನ್ನ ಮಾಡ್ಬಿಡ್ತಾರೆ. ನೋಡೋ ನೋಡೋ, ಇವನ್ ಕೂಡ ಎಲ್ಲ ನಿನ್ನಾಗೆ ಆಗಿದಾನೆ. ಈ ಊರಲ್ಲಿರೋಲ್ಲ ನಂತರನೇ ಇರೋದು. ನಿನ್ನೊಬ್ಬನ್ ಬಿಟ್ಟು ನಾನ್ ಹುಟ್ಟಿದ್ದಿಲ್ಲಿ ಬೆಳೆದಿದ್ದಿಲ್ಲಿ, ಅವ್ನ ಯಾವನೇನೋ ಕಿಸಿದಾನೆ ಅಂತ ಊರ್ ಬಿಟ್ಟು ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು. ಲಂಕರಾಜ ಲಂಗೋಟರಾಜ್ ಅಂತ ನಾನು ಎದುರಿಸಕ್ ಟ್ರೈ ಮಾಡ್ಬೇಡ ನೀನು. ನೋಡ್ರು, ಇದೇ ನನ್ ರಾಣಿ ಇರೋ ಅಂತಪುರ. ಎಲ್ಲೋ ಬಣ್ಣ ಹೊಡ್ಕೊಂಡು ಒಳ್ಳೆ ಬಂಗಾರ ತರ ಇದೆಯಲ್ಲ ನಮ್ಮ ಮನೆ. ನನ್ನ ಬಂಗಾರನು ಅಲ್ಲೇ ಇದೆ. ಬಿಡ್ತೀಯ ಮಗನೇ, ನಿನ್ ಸಂಧ್ಯಾನು ಅಲ್ಲೇ ಅವಳಪ್ಪ. ಈಗ ಇಂಪಾಗಿದೆ ಅಲ್ಲೇನ್ರೋ. ಈ ಮನೆಗೆ ನಾವ್ ಎಂಟ್ರಿ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೇಲ್ಗಡೆ ಮನೇಲಿರೋನ್ನ ಖಾಲಿ ಮಾಡಿಸ್ಬೇಕು. ಯಾವನ ಬೆಪ್ಪ? ಅಮ್ಮೋರ್ ನೋಡ್ತಾರೆ. ಹೋಗಮ್ಮ ನೀನು. ಅಮ್ಮೋರು ಅಮ್ಮೋರ್ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಐ ಲವ್ ಯು. ನನ್ನ ಮಗ ಶಿವ ಪೂಜೆಲ್ ಕಡೆಗೆ ಬಿಟ್ಟಂಗ್ ಕರೆಕ್ಟ್ ಬರ್ತಾನೆ. ಹೋಗ್ ಬರ್ತೀನಿ. ಏನೇನ್ ಗೋಳು, ಒಳ್ಳೆ ಟೈಮ್ ಕರೆಕ್ಟ್ ಬಂದ್ಬಿಡ್ತೀಯಲ್ಲ. ಆಫೀಸ್ಗೆ ಹೋಗಕ್ ಮುಂಚೆ ಡೈಲಿ ಒಂದ್ಸರಿ ನೋಡ್ಕೊಂಡು ಹೋಗುವಂದ್ರಲ್ಲ, ಅದಕ್ಕೆ ಬೇಡ ಹೋಗೋ. ಅದು ಒಂದ್ಸರಿ ನಮಸ್ಕಾರ. ಆಯ್ತು ಬಾ. ಇವ್ನ್ ಕಾಲ್ ಸೇರೋಗ್ಲಪ್ಪ. ಇವನ್ ಯಾಕೆ ಅವನ್ ಕಾಲಿಗೆ ಬೀಳ್ತಾ ಇದ್ದಾನೆ? ದೇವ್ರ ಕಾಲಕ್ ಬಿದ್ರೆ ಅದು ಭಕ್ತಿ, ಓನರ್ ಕಾಲಕ್ ಬಿದ್ರೆ ಅದು ಭಯ. ನಾವ್ ಇವನಿಗ್ ಭಯ ಬಿಡಿಸಿದ್ರೆ ಓನರ್ ಅವನ್ಗೆ ಮನೆ ಬಿಡಿಸ್ತಾನೆ. ಬಿಡಿಸ್ಬಿಡು. ನಿಮ್ಮನ್ನ ಎಲ್ಲೂ ನೋಡ್ದಂಗಿದೆಯಲ್ಲ, ನಿಮ್ ಹೆಸರು? ಸುಬ್ಬು ಸರ್. ಸುಬ್ಬು. ನಿಮ್ಮೂರು?
ಹುಣಸೂರು ಹತ್ರ ಕಲ್ಲಹಳ್ಳಿ. ಕಲ್ಲಹಳ್ಳಿ ನಿಮ್ಗೆ ಯಾರಾದ್ರೂ ಬಾಲ್ಯ ಸ್ನೇಹಿತರು ಜ್ಞಾಪಕ ಇದಾರ? ಯಾಕಿರಲ್ಲ ಸರ್. ಇಲ್ಲಿ ಒಂದ್ 5 ಜನದ ಹೆಸರು ಹೇಳಿ. ಪ್ರತಾಪ, ನಾಗೇಶ, ಸತೀಶ, ಸುರೇಶ, ಯತೀಶ. ನೀವು ನಾನು ಕೂಡ ಪ್ರತಾಪ ನಿನ್ನ ಬಾಲ್ಯ ಸ್ನೇಹಿತ. ಹಾಗಾದ್ರೆ ಉಳಿದ 4 ಜನ ಎಲ್ಲಿ? ಸುಬು, ಇವರೇ ನಮ್ಮ ಉಳಿದ 4 ಜನ ಬಾಲ್ಯ ಸ್ನೇಹಿತರು. ನಂಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಕಣ. ಇದ್ರಲ್ಲಿ ಕನ್ಫ್ಯೂಷನ್ ಏನೋ ಬಂತು. ನೀನ್ 5 ಜನದ ಹೆಸರು ಹೇಳಿದೆ, ನಾವ್ 5 ಜನ ಸೇರಿದೀವಲ್ಲ. ನಂಬರ್ ಏನೋ ಕರೆಕ್ಟ್ ಆಗಿದೆ, ಆದ್ರೆ ಇವರೆಲ್ಲ ನಮ್ಮವ್ರೇನ ಅಂತ. ನಮಗಂತೂ ನೀನ್ ನಮ್ಮವ್ರೇ ಅಂತ ಅನ್ನಿಸ್ತಾ ಇದೆಯಪ್ಪ. ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಕಿವಿ, ಅಷ್ಟೇ ಖರಾಬಾಗಿದ್ಯಾ? ಹೇ ಸಾಕ್ ಸುಮ್ನಿರೋ, ಇವನ್ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಖರಾಬಾಗಿರ್ಲಿಲ್ಲ ಕಣ. ಕರೆಕ್ಟ್ ಅಂದ್ರೆ ನಾನು ಈಗ ಖರಾಬ್ ಆಗಿದ್ದೀನಿ ಅಂತಾನ? ಫ್ರೆಂಡ್ಶಿಪ್ ಇಸ್ ಬ್ಲೈಂಡ್ ಅಂತಾರಲ್ಲ, ನೀನ್ ಹೆಂಗಿದ್ರು ನಾವ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಜನರಲಿ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ, ಎರಡು ಬಾಲ್ಯ ಸ್ನೇಹಿತರೆ ಕಣ. ಸ್ವಲ್ಪ ಅರ್ಥ ಆಗೋಂಗ್ ಮಾತಾಡೋ ಪ್ಲೀಸ್. ನೀನ್ ಅರ್ಥ ಮಾಡ್ಕೋಬೇಕಮ್ಮ, ಒಂದ್ ಪೆಗ್ ತಗೋ, ಎಲ್ಲ ಸರಿ ಹೋಗುತ್ತೆ. ಅಷ್ಟೇ ಅಂತೀಯ? ಅಷ್ಟೇ ಯಾಕೆ, ಎಷ್ಟ್ ಬೇಕಾದ್ರೂ ತಗೋ, ಬಿಲ್ ಕೊಡೋದ್ ನೀನೇ. ಹಾಯ್ 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 ಹಾಯ್. ಇವ್ರು ಯಾರು? ಇವನು ನಮ್ಮ ಬಾಲ್ಯ ಸ್ನೇಹಿತ. ತಾವು? ಅವ್ರ ಬಾಲ್ಯ ಸ್ನೇಹಿತ. ಓ ಏನು, ಬಾರಲ್ಲೆಲ್ಲ ಬಾಲ್ಯ ಸ್ನೇಹಿತ ಸೇರ್ಕೊಂಡ್ಬಿಟ್ಟಿದೀರಾ? ನನಗೂ ಹಾಗೆ ಅನಿಸ್ತಾ ಇದೆ. ಈ ಫೇಸ್ ಕಟ್ ನೆಲ್ಲ ನೋಡ್ದಂಗ ಇದೆಯಲ್ಲ, ಆ ಬೇಬಿ ಮನೆ ಮೇಲ್ಗಡೆ ಪರಿಶೀಲ ಬಾಡಿಗೆ ಇರೋದು ನೀವೇ ಅಲ್ವಾ? ಹೌದು ಸರ್. ಏನ್ರಿ, ಯಾವಾಗ ಆಫೀಸ್ ಹೋಗಕ್ ಮುಂಚೆ ಅವ್ರ ಜಾಲಿಗೆ ಬಿಡ್ತೀರಾ? ಹೌದೇನಾ? ಹೌದು ಕಣ. ಚಚ, ನಿನಗ್ ಮಾನ ಮರ್ಯಾದೆ ಒಂದೂ ಇಲ್ಲ ಕಣ. ಮಾನ ಮರ್ಯಾದೆ ಅನ್ಕೊಂಡ್ರೆ ಮನೆ ಬಾಡಿಗೆ ಸಿಗ್ತಿರೋ? ದುಡ್ಡು ಕೊಟ್ರೆ ಅಂತ ಅವ್ನು 100 ಮನೆ ಸಿಗ್ತವೆ. ಮೊದ್ಲು ನೀನ್ ಮನೆ ಖಾಲಿ ಮಾಡು. ಹೌದು, ಅವನ್ ಮನೆ ಖಾಲಿ ಮಾಡಕ್ಕೂ ಬಿಡಲ್ಲ ಕಣ್ರು. ಅವನ್ ಕಂಡ್ರೆ ನಂಗೆ ತುಂಬಾ ಭಯ. ಅವನ್ಗೆ ರೌಡಿಸಂ ಬ್ಯಾಕ್ ಗ್ರೌಂಡ್ ಇದೆ ಸರ್. ನಾನ್ ಅವ್ನ್ ಕಾಲ ಹಿಡಿಯೋದ್ ನೋಡಿದೀರಾ? ಅವ್ನ್ ನನ್ ಕಾಲ ಹಿಡಿಯೋದ್ ನೀವು ನೋಡಿಲ್ಲ. ಅವ್ನ್ ಯಾಕೆ ನಿನ್ ಕಾಲ ಹಿಡಿತಾನೆ? ಅವನ್ಗೆ ಅವನ್ ಮನೆ ಕೆಲಸದವ್ರ ಜೊತೆ ಸೆಟಪ್ ಇದೆ. ದಿನ ರಾತ್ರಿ 12 ಗಂಟೆಗೆ ಬಂದು ನಮ್ ಮನೆ ಬಾಗಿಲು ಬಿಡಿತಾನೆ. ಏನೋ, ಇನ್ನು ಮನ್ಕೊಂಡಿಲ್ವಾ? ಮಲ್ಕೊಂಡಿದ್ದೆ ಸಾರ್. ಹಾ, ಮನ್ಕೊಂಡಿದ್ದೆ. ಇನ್ನೊಂದವ್ರ ಹೆಚ್ಚಾಗಿದ್ಬಿಡು. ನಾನ್ ನಿದ್ದೆ ಮಾಡ್ಬೇಕು ಸಾರ್. ನಿದ್ದೆ ಮನೆ ಕಷ್ಟಬೇಕು, ಇಲ್ಲಾರ ಸೋಫಾ ಮೇಲೆ ಬಿದ್ಕೊಳ್ಳ. ನನ್ ಬೆಳಿಗ್ಗೆ ಕೆಲ್ಸಕ್ ಹೋಗ್ಬೇಕು, ಇಲ್ಲಾದ್ರೆ ತುಂಬಾ ತೊಂದ್ರೆ ಆಗುತ್ತೆ ಸಾರ್. ನೀನ್ ಡೈಲಿ ಕೆಲ್ಸಕ್ ಹೋಗ್ತೀಯಾ, ಇವ್ರ ಗಂಡ ಇವತ್ ಮಾತ್ರ ಹೊರಗೋಗ ಅನ್ಕೊಣ. ಏನ್ ಹಂಗ್ ಲುಕ್ ಕೊಡ್ತಾ ಇದೀಯಾ? ಪಕ್ಕದಲ್ಲಿ ನಾನಿದ್ದೀನಿ. ಹೋಗ ಹೋಗ ಅಂತಂದ್ರೆ ಜಿಂಕೆ ಮರಿ ದಪ್ಪಗಿರ ಜಿಂಕೆ ಮರಿ ನಾ ಜಿಂಕೆ ಜಿಂಕೆ. ಮದುವೆ ಆಗದೆ ಇರೋ ನನಗೆ ದಿನ ಅವರಿಬ್ರು ಒಳಗೋಗಿ ಏನ್ ಮಾಡ್ತಾರೋ, ಹೇಗ್ ಮಾಡ್ತಾರೋ ಅಂತ ಒಂದೇ ಸಮನೆ ಆಂಗ್ಸೈಟಿ. ಏನೋ, ನಾನೇನ್ ತುರಿನ್ ಟಾಕಿ ಸಿಕ್ಕಿದೀನ? ಕಿಂಡಲ್ ಬಂದ್ ಬಗ್ ನೋಡ್ತಾ ಇದೀಯಾ? ಏನು ಕಾಣಿಸ್ತಿಲ್ಲ ಸಾರ್. ಏನು ಕಾಣಿಸ್ತಿಲ್ಲ? ಬಾರ ಒಳಗಡೆ ಚಕ್ಕ ಮಕ್ಕಳಾಗ ಕೂತ್ಕೊಳ್ಳ, ಎಲ್ಲ ಡೈಲ ಕಾಣಿಸ್ತಿಲ್ಲ. ಬೇಡ ಸರ್, ಇನ್ನೊಂದ್ಸರಿ ನೋಡಿದ್ರಾಯ್ತು. ಏಯ್ ಹೋಗ, ಆ ಬಾಟ್ಲು ಬ್ರಾಂಡಿ ತಾಮರಾಗ. ಗಾಂಧಿ ಜಯಂತಿ ದಿನ ಭ್ರಾಂತಿಯಲ್ಲಿ ಸಿಗುತ್ತೆ ಸರ್. ಹೋಗ್ಲಿ, ಬಿಸ್ಕಿತ ಅಂಬ. ಬಾರ್ಗಳೆಲ್ಲ ಬಂದ್ ಆಗಿರುತ್ತೆ ಸರ್. ನನ್ ಬ್ಯಾಕ್ ಗ್ರೌಂಡ್ ಏನ್ ಗೊತ್ತು ತಾನೆ? ಬಾರ್ ಓನರ್ ಗೊತ್ತಿರಲ್ವಲ್ಲ ಸರ್. ಕೌಂಟ್ರು? ನನಗೆ ಕೌಂಟ್ರಾ? ಏ ಬೆಲ್ಟ ಮರೇಲಿ ಬೆಲ್ಟ್ ಬೇಡ ಸರ್, ನಾನು ಹೋಗ್ತೀನಿ ಸರ್. ಆ ಏ ನಿಲ್ಲಲೇ, ಒಂದು ಫುಲ್ ಬಾಟ್ಲ್ ತಾಂಬ. ನಮ್ ತಾಯಣ್ಣ ಏನೋ ಸಲಿ ಬಗ್ ನೋಡಲ್ಲ. ಏನಾ ಫುಲ್ ಬಾಟ್ಲು? ಆ ಹೋಗ್ತಾರಿಲ್ಲ, ಡಬಲ್ ಆಗ್ಬಿಡ್ತೇವೆ. ಹೋಗೋ ನಿಲ್ಸು. ಇಷ್ಟು ದಿನ ಅವ್ನ ಟಾರ್ಚ್ ಅನ್ನ ನೀನ್ ತಡ್ಕೊಂಡಿರ್ಬೋದು, ಆದ್ರೆ ನಾವ್ ಯಾರು ತಡ್ಕೊಳಲ್ಲ. ಇಮಿಡಿಯೇಟ್ ಆಗ ಮನೆ ಖಾಲಿ ಮಾಡು. ಅವನ್ ಅದಕ್ಕೆ ಒಪ್ಪಲ್ಲ. ಅವ್ನ ಒಪ್ಲಿ ಬಿಡ್ಲಿ, ನೀನಂತೂ ಆ ಮನೆಯೊಳಗೆ ನಾವ್ ಒಪ್ಪಲ್ಲ. ಯಾಕೆ? ಯಾಕೆ ಅಂದ್ರೆ ಇಷ್ಟು ದಿನ ಅವನೊಬ್ಬ ನಿನ್ ಹೊಡಿತಾ ಇದ್ದ, ಇವತ್ ನಾವೆಲ್ಲ ಸೇರ್ಕೊಂಡು. ನಿನ್ನಲ್ಲ ಅವನ್ನ ಇಷ್ಟೊತ್ತಲ್ಲ. ಏ ಹೊಡೆಸ್ಕೊಳ್ಳೋನ್ಗೆ ಎಷ್ಟೊತ್ತಾದ್ರೇನು? ಏ ನೀವೆಲ್ಲ ಸುಕ್ಕ ಹಾಕೊಂಡು ಅವ್ನ ಹಾಕೊ, ಚೆನ್ನಾಗಿ ರುಬ್ರು. ತಗೋ ನೀನು ಸುಕ್ಕ ಹಾಕು. ರಿವೆಂಜ್, ರಿವೆಂಜ್. ಒಡಿ ಮಗ, ಒಡಿ ಮಗ, ಬೇಡ ಬೇಡ, ಕೆಡಿಕೊಳ್ಳ ಅವನ್ನ. ಏಯ್ ಏಯ್, ಏನೋ ಏನೋ ಅರ್ಧ ಅರ್ಧದಲ್ಲಿ ಬಾಗ ತಟ್ಟೆ. ಏನಲ್ಲಿ ಬಾಗಿಲ್ ತಟ್ಟಿದ್ರೆ ತಪ್ಪು, ಬೆಲ್ ಮಾಡಿದ್ರೆ ತಪ್ಪೇ ನಿಲ್ವಲ್ಲ ಸಾರ್. ಲಾಜಿಕ್ಕು ಹಾಳಾಗೋಲೆ ಬಾ ತಗ. ಬಿಡ ಲುಂಗಿನ ಕಾಗಡ, ಜಾಸ್ತಿ ಮೇಲೆ ಲುಂಗಿನೂರಲ್ಲ ಪಾರ್ಟಿ ಸುರಲ್ಲ ಅಷ್ಟ. ಏನೋ ಏನೋ, ಬೈಕ್ ಬಂದಾಗ ಮಾತಾಡ್ತೀಯಾ? ಓ ಮ ತಾಯಿ ಓನರಮ್ಮ, ತಾಯಿ ಜಗದೀಶ್ವರಿ. ಆದ್ರೆ ಇವನಿದಲ್ಲ ನಿನ್ ಗಂಡ. ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್, ಕತ್ಲಲ್ಲಿ ಬರ್ತೀಯಾ, ಹಿತ್ಲಲ್ಲಿ ಸಿಗ್ತೀಯಾ ಅಂತ ಈಗ ತಾನೇ ಬೆದಕ್ ಬಂದಿರೋ ಹಂಗೆ ಆ ಕೆಲಸದವಳ ಜೊತೆ ಕ್ಯಾಟ್ ವಾಕ್ ಮಾಡ್ತಾ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ರೊಮ್ಯಾನ್ಸ್? ಅಯ್ಯೋ, ನಾನೇನ್ರಿ ಅನ್ಯಾಯ ಮಾಡಿದ್ದೆ? ಏನೇ ಅವನ್ ಮಾತು ಕೇಳಿಸ್ಕೊತ್ಯಾ? ಹಂಗೆ ಗುದ್ಬಿಡ್ತೀನಿ, ಹೋಗ ಹೋಗಿ ಅಂತಂದ್ರೆ ಒಳಗೆ ಹೋಗ. ಹಂಗ ಹಂಗ ಹೋಗ. ನೋಡಮ್ಮ ಸಂಧ್ಯಾ, ನಿಮ್ಮ ಮತ್ತಿಗೆ ನಾನು ಅನುಮಾನ ಪಡ್ತೀಯಾಳೆ, ನಾನು ಆತರ ಕಾಣ್ತೀನಿ ನಮ್ಮ.
ಗೊತ್ತಿಲ್ಲ, ಅವನು ನಮ್ಮನೆ ಕೆಲಸದೊಳ್ನ ಲವ್ ಮಾಡ್ತಾವನೆ. ಅವಳಿಗೆ ಮದ್ವೆ ಆಗಿದೆ ಆ ವಿಷಯ ನಿನಗ್ ಗೊತ್ತು? ಅವನು ಗೊತ್ತಿಲ್ಲ, ಅದಕ್ಕೆ ಅವನಿಗೆ ಸಮಾಧಾನ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಹ್ಮ್ ಸಂಧ್ಯಾ, ಸಂಧ್ಯಾ ನೀನು ಕೆಲಸ ಮಾಡಮ್ಮ, ಇವಳನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಭಕ್ತ ಕುಂಬಾರ ಹ್ಮ್ ಸಿನಿಮಾ ತೋರ್ಸಮ್ಮ. ಮೂನಮ್ಮ ಹೊರಗಡೆ ಏನೇ ನಡರು ನಿಮ್ ಕೇಳಿಸ್ಬಾರ್ದು, ಆತರ ಫುಲ್ ಸೌಂಡ್ ಇಕ್ಕಮ್ಮ. ಯಾಕೋ ಇಷ್ಟೊಂದ್ ಚೇಂಜ್ ಆಗ್ಬಿಟ್ಟಿದ್ಯಾ ಬಾಯಿಲಿ? ನೋಡೋ ಈ ಲಿಂಕ್ ಮ್ಯಾಟರ್ ಲೇಡೀಸ್ ಗೊತ್ತಾಗ್ಬಿಟ್ರೆ ಸಂಸಾರ ಎಕ್ಕುಟ್ಟು ಹೋಗ್ಬಿಡುತ್ತೋ. ಹೋಗಪ್ಪ ನೀನ್ ಮಲ್ಕೋ, ಹೋಗಪ್ಪ ಹೋಗ. ಇವರೆಲ್ಲ ಯಾರಪ್ಪ? ಇವರೆಲ್ಲ ನನ್ನ ಬಾಳ ಸ್ನೇಹಿತರು, ನಿನ್ನ ಬಾಳಾಡಕ್ ಬಂದಿದ್ದಾರೆ. ಇವನು ಧೋನಿ, ನಾವೆಲ್ಲ ಇವನ್ ಟೀಮ್. ನಿನ್ನ ಹತ್ರ 20-20 ಮ್ಯಾಚ್ ಆಡಕ್ ಬಂದಿದ್ದೀವಿ. ಅಯ್ಯೋ ಇವಳಿಗೆ ಭಕ್ತಿ ಬಂದು ಅಂದ್ರೆ ಪಕ್ಕದಲ್ಲಿ ಭೂಕಂಪ ಆದ್ರೂ ಗೊತ್ತಾಗಲ್ಲ. ಲೇ ತಗಿರೆ, ಯಾವನ ಹೊಡೆದಿದ್ದು ನಾನೇ? ಯಾಕೆ? ಯಾಕಿಲ್ಲ ಸರ್, ಸುಮ್ನೆ ತಿಳ್ಕೊಳ್ಳೋಣ ಅಂತ. ನೀನ್ ತಿಳ್ಕೊಬೇಕಾದ್ದು ಇನ್ನೂ ಒಂದ್ ವಿಷಯ ಇದೆ. ಹೌದ? ಏನೇಣ್ಣ, ನನ್ನ ಬಾಲ್ಯ ಸ್ನೇಹಿತ ಇನ್ನು 10 ನಿಮಿಷದಲ್ಲಿ ಮನೆ ಖಾಲಿ ಮಾಡ್ತಾನೆ. ಇದ್ದಕ್ಕಿದ್ದಂಗೆ ಈಗ ಮನೆ ಖಾಲಿ ಮಾಡು ಅಂದ್ರೆ ಹೆಂಗೆ? ಸ್ವಲ್ಪ ಆಲೋಚನೆ ಮಾಡ್ಬೋದಾಗಿತ್ತಲ್ವಾ? ಆಲೋಚನೆಗಿಂತ ಆವೇಶ ಮುಖ್ಯ. ಮಿಡ್ ನೈಟ್ ಅಲ್ಲಿ ಮನೆ ಖಾಲಿ ಮಾಡಕ್ಕೆ ಟೆಂಪೋ ಬೇಕಲ್ವಾ? ಅದನ್ನ ಬುಕ್ ಮಾಡ್ಕೊಂಡೆ ಕಣ, ನಿನ್ ಪಿಕಪ್ ಮಾಡ್ತಾ ಇರೋ. ನನ್ನ ಪಿಕಪ್ಪ ನಡೆಯೋ ಸುಮ್ನೆ ಟೆಂಪೋ ತು. ಹೋಗಕ್ ಮುಂಚೆ ಒಂದ್ ನೀತಿ ಹೇಳ್ತೀನಿ ಕೇಳ್ಕೊ. ಬ್ರೈನ್ ಇರೋ ಹತ್ರ ಇಟ್ಕೋ, ಬ್ರೈನ್ ಇಲ್ದೇ ಇರೋ ಹತ್ರ ಇಟ್ಕೋ. ಆದ್ರೆ ಬಾಲ್ಯ ಸ್ನೇಹಿತರ ಹತ್ರ ಇದೆಲ್ಲ ಇಟ್ಕೋಬೇಡ. ಓಕೆ, ನೀತಿ ತುಂಬಾ ಚೆನ್ನಾಗಿದೆ ಸರ್. ಕಮಾನ್ ಫಾಲೋ ಮೀ. ನೀನಲ್ಲ ಇವನು, ಕಮಾನ್. ಅವ್ವ, ಕ್ವಾರ್ಟರ್ ಅಲ್ಲಿ ಇಷ್ಟೊಂದ್ ಮ್ಯಾಟ್ರ್ ಇದೆಯಾ? ಒಂದ್ ಅಡ್ವಾನ್ಸ್ ಇಸ್ಕೊಂಬಿಡಪ್ಪ, ಆಮೇಲೆ ಬೇರೆ ಮನೆ ಕೊಡಕ್ ಬೇಕಾಗ್ತದೆ. ಫ್ರೆಂಡ್ ನೀನೆ ನೋಡ್ಬೋದು. ನಾನಾ? ನಾನ್ ಎಲ್ಲಿಗೆ ಹೋಗ್ಲಿ? ಯಾಕೆ, ನೀನೇನು ಅರೇಂಜ್ ಮಾಡ್ಕೊಳ್ಳಿಲ್ವಾ? ನಾನೇನ್ ಅರೇಂಜ್ ಮಾಡ್ಕೊಳ್ಳೋದು? ಸುಮ್ನಿರೋ, ಏನೇನ್ ಹೇಳಿ ಎದುರಿಸ್ಬೇಡ. ಇಷ್ಟೊತ್ತರ್ಗೂ ನೀನ್ ಏನ್ ಮಾಡ್ತಿದ್ದೆ? ನಾನ್ ನಿಮ್ಮನ್ನ ಫಾಲೋ ಮಾಡ್ತಿದ್ದೆ. ಮುಂದೆ ನಮ್ ಗಾಡಿಗಳನ್ನ ಫಾಲೋ ಮಾಡು. ಬಾಲ್ಯ ಸ್ನೇಹಿತರು ಇರ್ಬೇಕಪ್ಪ. ಯಾವ ಕಡೆ ಹೋಗ್ಬೇಕು? ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆನೆ ಹೋಗಿ, ಅವರೇ ನನ್ನ ಮಾರ್ಗದರ್ಶಕರು. ಈಗ ಎಸ್ಕೇಪ್ ಆಗೋಣ ಕಂಡ್ರು, ನೀವು ರೈಟ್ ಹೋಗಿ, ನಾವು ಲೆಫ್ಟ್ ಹೋಗ್ತೀವಿ. ಆಯ್ತು, ಓಕೆ, ಬಾಯ್ ಬಾಯ್. ರೈಟ್ ಹೋಗಿ. ಯಾಕ್ರಿ, ಯಾಕೆ ಈಗ ಯಾರನ್ನ ಫಾಲೋ ಮಾಡ್ಲಿ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಅವ್ರಿಗೊಂದು ಫೋನ್ ಮಾಡಿ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ. ನಿಮ್ ಬಾಲ್ಯ ಸ್ನೇಹಿತರು ಅಂತ ಹೇಳಿದ್ರಲ್ಲ, ಅದನ್ನೇ ಅವರು ಹೇಳಿದ್ರು. ಹೋಗ್ಲಿ ರೀ, ಒಳ್ಳೆ ಕರ್ಮ ಆಯ್ತು. ಈಗ ಏನ್ ಮಾಡೋದ್ರಿ? ಕನ್ಫ್ಯೂಷನ್ ಹೇಳಿದೀನಿ, ಅವ್ರಿಗೋಸ್ಕರ ಕಾಯೋಣ ಪ್ಲೀಸ್. ಅವ್ರಿನ್ ಬರಲ್ಲ, ನೀನ್ ಎಲ್ಲಿ ಇಳಿತ್ಯಾ? ನಿನ್ ಲಗೇಜ್ ಎಲ್ಲಿ ಇಳಿಸ್ಬೇಕು ಹೇಳು. ಟೆನ್ಷನ್ ಕೊಡ್ಬೇಡ್ರಿ, ಬಾಲ್ಯ ಸ್ನೇಹಿತರು ಅಂತ ಹೇಳಿ ಬಾಡಿಗೆ ಬರೋದು ಅಂತ ಮಾಡ್ಬಿಟ್ರು. ಮೊದ್ಲು ನೀನ್ ಎಲ್ಲಿ ಹೋಗ್ಬೇಕು ಹೇಳಯ್ಯ. ಕಾರಂಜಿ ಕೆರೆ ಹತ್ರ ಕರ್ಕೊಂಡೋಗು. ಅಲ್ಗ ಏನಕ್ಕೆ? ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹಂಗೆ ಆಫೀಸ್ಗೆ ಹೋಗ್ತೀನಿ ನೋಡಿ. ಏ ಬಾರಂಡೆರ ಸುಖವ ಇಂದು ಕಂಡೆ. ಯಾಕ್ರಿ, ಏನ್ರಿ ಆಯ್ತು? ಅವತ್ತು ದೇವಸ್ಥಾನದಲ್ಲಿ ಉಂಗ್ರ ಕೊಟ್ಟಲ್ಲ, ಅವನ್ ಬರ್ತಾ ಇದಾರೆ. ಅಯ್ಯಯ್ಯೋ, ಉಂಗ್ರ ವಾಪಸ್ ಕೇಳಕ್ ಬರ್ತಾ ಇದಾರ? ನೀನ್ ಉಂಗ್ರದ ಮನೆ ಹಾಳಾವಾಗ ಅವನೇನಾರು ನಾನು ಕೇಳಿದ್ರೆ ಇಲ್ಲ ಅಂತೇಳು. ಇದು ಸಂಧ್ಯನ ಮನೆ ಹೌದಾ ಅಂತ ಕೇಳಿದ್ರೆ ಇದು ಸಂಧ್ಯನ ಮನೆ ಅಲ್ಲ ಅಂತೇಳು. ಬೇಬಿ ಹೋಗು ಹೋಗು ಹೋಗಿ. ನಮಸ್ಕಾರಮ್ಮ. ಓ ನೀವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನಿಲ್ಲ, ಒಂದ್ ಪಾತ್ರೆ ಬೇಕಾಗಿತ್ತು, ಕೊಡ್ತೀರಾ? ಬನ್ನಿ ಬನ್ನಿ. ಬೇಬಿ ಅವರು ನಿಮ್ಮನ್ನು ಕೇಳಿಲ್ಲ, ಸಂಧ್ಯನ್ನು ಕೇಳಿಲ್ಲ, ಪಾತ್ರೆ ಕೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಸತ್ತೆ. ಏಯ್, ನಿನಗೆ ದೇವ್ರ ಮನೆನೆ ಕರೆಕ್ಟ್, ಹೋಗೆ ಹೋಗೆ ಒಳಕ್ಕೆ. ರಾಧಾ ಮಾಧವ ವಿನೋದ ಹಾಸಾಯ. ಹಲೋ ಹಲೋ, ಏನೇನು ಡೈರೆಕ್ಟ್ ಅಡಿಗೆ ಮನೆ ನುಗ್ತಾ ಇದ್ಯಾ? ಹಲೋ, ಈ ಕಡೆ ಈ ಕಡೆ. ಹಾ, ನೀನೇ ಅದೃಷ್ಟವಂತ ಕಣೆಯ. ಕಟ್ಕೊಂಡವಳು ದೇವ್ರ ಮನೆ ಇಟ್ಕೊಂಡವಳು ಅಡಿಗೆ ಮನೆ. ಹಾಯ್, ಅದ್ ಯಾವ ಪಿಕ್ಚರ್? ನಾನ್ ನೋಡ್ಲೇ ಇಲ್ಲ. ಗಂಭೀರ ಗಂಭೀರ, ಕ್ಲೋಸ್ ಮಾಡ್ಕೋ ಕ್ಲೋಸ್. ಈಗ ಹೇಳೋ, ನೀನ್ ಯಾಕೆ ಬಂದೆ? ಪಾತ್ರೆ ಬೇಕಾಗಿತ್ತು. ಯಾಕೆ? ಮೇಲ್ಗಡೆ ಬಂದ್ಲಿ ಹಾಲು ಕುಸಕ್ಕೆ. ನೀನ್ ಯಾಕೆ ಹಾಲು ಕುಸ್ಬೇಕು? ಅಲ್ಲಿ ಬಂದ್ರೆ ಅದ್ ನಾವೇ ಅಲ್ವಾ? ನಾನು ನಿನಗೆ ಬಡಿಗೆ ಕೊಟ್ಟಿಲ್ವಲ್ಲ. ನಮ್ಮ ಅದ್ಕೆ ಕೊಟ್ಟಿಯಲ್ಲ. ಇನ್ಮೇಲೆ ಈ ಮನ್ಲಿ ಏನೇ ನಡೆದ್ರು ಸುಮ್ನೆ ನೋಡ್ತಾ ಇರ್ಬೇಕು.
ಇಲ್ಲ ಅಂದ್ರೆ ಇಟ್ಕೊಂಡೋಳ್ ಮ್ಯಾಟರ್ ಕಟ್ಕೊಂಡೋಳ್ ಗೊತ್ತಾಗ್ಬಿಡುತ್ತೆ. ಓಕೆ ಸಂಧ್ಯೆಯಲ್ಲಿ ಸಂಧ್ಯಾ ತುಂಬಾ ಸುಂದರವಾಗಿದ್ದು. ಏನಿದು ಮನೆ ಒಳಗೆ ಬಂದಿದ್ಯಾ? ಮನೆ ಒಳಗಲ್ಲ ಮೇಲ್ ಬಂದಿದ್ದೀನಿ ಬಾಡಿಗೆಗೆ ನಿನಗೋಸ್ಕರ. ನೀನ್ ರಾಂಗ್ ನಂಬರ್ ಕೊಟ್ಟೆ, ನಾನು ರಾಂಗ್ ಪ್ಲೇಸ್ ಹೋಗಿದ್ದೆ, ಈಗ ರೈಟ್ ಪ್ಲೇಸ್ ಬಂದಿದ್ದೀನಿ. ಡ್ಯಾನ್ ಡ್ಯಾನ್ ನೋಡಿ, ನಾನ್ ಮಾಡಿದ ತಪ್ಪೆ, ಅದಕ್ಕೆ ತುಂಬಾ ಫೀಲ್ ಆಗ್ತಿದೆ. ಐ ಸಾರಿ. ಐ ಲವ್ ಯು. ಏನು? ಐ ಲವ್ ಯು. ನೋಡು, ಸಾರಿ ಅಂದ್ರೆ ಇಟ್ಸ್ ಓಕೆ ಅಂತಾರೆ, ಇಲ್ಲ ಇಟ್ಸ್ ಆಲ್ ರೈಟ್ ಅಂತಾರೆ. ಅದು ಬಿಟ್ಟು ಐ ಲವ್ ಯು ಅಂತಿದ್ಯಲ್ಲ, ನಂಗೆ ಇಂಗ್ಲಿಷ್ ಬರಲ್ಲ. ಅಣ್ಣ. ಏನಮ್ಮ ಮೇಲ್ಗಡೆ ಪುರುಷನ್ ಇವ್ರಿಗೆ ಕೊಟ್ಟೆ? ನಾನೆಲ್ಲಮ್ಮ ಕೊಟ್ಟೆ, ನಿನ್ನೆ ಒಬ್ಬ ಹೆಂಗ್ಸ್ ಬಂದ್ಲು, ಮನೆ ಬಾಡಿಗೆ ಬೇಕಾಗಿತ್ತು. ಮನೆಯಲ್ಲಿ ಯಾರ್ಯಾರು ಇರ್ತೀರಾ? ನಾನು, ನಮ್ಮ ಯಜಮಾನರು, ನಮ್ಮಿಬ್ರು ಮಕ್ಕಳು. ಇವನ್ನ ಯಾನನ್ ಮಗ ಆದ್ರೂ ಮಗು ಅಂತಾನೇನಮ್ಮ? ಮೊದ್ಲು ಅವನ್ನ ಖಾಲಿ ಮಾಡಿಸು. ಆಗಲ್ಲಮ್ಮ, ತುಂಬಾ ಕಷ್ಟ. ಚಾಪಕ್ ಆಗದ್ಮೇಲೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟವ್ರೆ 3 ವರ್ಷಕ್ಕೆ. ಇನ್ನಿವನ್ ಎಂಟ್ರಿ ಆಯ್ತು, ಇನ್ನೂ ಏನೇನ್ ಕಾದಿದೆಯೋ ಏನೋ. ಎಷ್ಟ್ ಜನ? 4 ಜನ. ಏನ್ ಕೆಲಸ ಮಾಡ್ತಿದ್ದೀರಾ? ಬಿಸ್ನೆಸ್. ಏನ್ ಬಿಸ್ನೆಸ್? ಬಿಸ್ನೆಸ್ ಅಂತ ಬರ್ಕೊಳ್ರಿ. ಅಣ್ಣ, ಈ ಹುಡುಗಿನ ಮೈಸೂರಲ್ಲಿ ಎಲ್ಲಿ ಅಂತ ಹುಡ್ಕೋದಣ್ಣ. ಹುಡುಕ್ಬೇಕು, ಎಲ್ಲಿದ್ರು ಹುಡುಕ್ಬೇಕು. ಮಗ, ನಿಮ್ ಸಂಜೆ ಬರ್ತಾಳು. ಓ, ಇಂತ ಬಿಸ್ಲಲ್ಲಿ ಹೊರಗೆ ಬಂದಿರಲ್ಲ, ಕಲರ್ ಎಲ್ಲ ಡಲ್ ಆಗಲ್ವಾ? ಎಲ್ಲೋಗಿದ್ರ ಚಿಟ್ಟು? ಅಕ್ಕ ಕಂಪ್ಯೂಟರ್ ಡಮರ ಆಗ್ಬಿಟ್ಟಿತ್ತು. ಅಕ್ಕ ಅಲ್ಲ ಕಣೋ, ಚಿಕ್ಕಮ್ಮ. ಕೋಪ ಮಾಡ್ಕೊಂಡ್ರು ಚೆನ್ನಾಗೇ ಇದ್ದಾಳೆ. ಅದೇನೋ ಹೇಳ್ತಿದ್ಯಲ್ಲ ಕಂಪ್ಯೂಟರ್. ಕಂಪ್ಯೂಟರ್ ಡಮರ್ ಆಗಿತ್ತು. ಓ, ಮೆಕ್ಯಾನಿಕ್ ಹತ್ರ ಹೋಗಿದ್ರ? ಕಂಪ್ಯೂಟರ್ ಸರಿ ಮಾಡೋಣ, ಮೆಕ್ಯಾನಿಕ್ ಅನ್ನಲ್ಲ, ಇಂಜಿನಿಯರ್ ಅಂತಾರೆ. ಇಂಜಿನಿಯರ್ ಅಂತಾರೆ ಕಣೋ, ಎಲ್ಲಿ ಇಂಜಿನಿಯರ್ ಕಾಣಿಸ್ತಾನೆ? ಇಲ್ಲ, ಸಾಯಂಕಾಲ ಬರ್ತಾರಂತೆ. ಸಂಧ್ಯಾ ಕರೆದ್ರೆ ಸಂಜೆ ಬರ್ತೀನಿ ಅಂದ ಅವನು. ನೋ, ನಾಟ್ ಗುಡ್. ನಾನ್ ನೋಡ್ಕೊತೀನಿ. ಓಕೆ, ನೀವ್ ಹೋಗಿ, ನಾನ್ ನೋಡ್ಕೊತೀನಿ. ನಮಸ್ಕಾರ. ಏನ್ರಿ, ನೀವ್ ಯಾರು ಕೆಲ್ಸಾನೇ ಮಾಡಲ್ವಾ? ಕೆಲ್ಸ ಏನು, ಊಟನ ತಿಂಡಿನ ದಿನ ಮಾಡೋದಕ್ಕೆ ಇಷ್ಟಕ್ಕೂ ನಮಗ್ ಕೆಲ್ಸ ಸಿಗ್ಬೇಕಲ್ಲ. ಟೈಮಿಗ್ ಸರಿಯಾಗಿ ಊಟ ಸಿಗ್ತಾ ಇದೆ, ಅದಕ್ಕೆ ನಿಮಗ್ ಕೆಲ್ಸ ಸಿಗ್ತಾ ಇಲ್ಲ. ಈ ತರ ಸುಮ್ನೆ ಕೂತಿರೋಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಕೂತಿರೋಕೆ ಬೇಕಾಗಿರೋದು ನಾಚಿಕೆ ಅಲ್ಲ, ತಾಳ್ಮೆ. ಅದು ನಮ್ಮ ಹತ್ರ. ಏನ್ ಮಾಡ್ತಿದ್ಯಾ? ಇದು ಕಂಪ್ಯೂಟರ್. ಡಿಸ್ಟರ್ಬ್ ಮಾಡಬೇಡ ಅಣ್ಣ. ಏನಣ್ಣ, ಅವ್ನ್ ಕಂಪ್ಯೂಟರ್ ಹಾಳ್ ಮಾಡ್ತಿದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ. ನನ್ ಕೈಲಿ ಅವ್ನ ಹ್ಯಾಂಡಲ್ ಮಾಡಕ್ ಆಗತ್ತೇನಮ್ಮ? ನಿಮ್ ಕೈಲಿ ಏನು ಮಾಡಕ್ ಆಗಲ್ಲ. ಏನು ಮಾಡಕ್ ಆಗಲ್ಲ ಅಂದ್ಮೇಲೆ ಏನು ಮಾಡದಿರದೆ ಬೆಟ್ರಲ್ಲೇನಮ್ಮ. ನಿನ್ ಸಿಸ್ಟಮ್ ರೆಡಿ. MSc ಇನ್ ಕಂಪ್ಯೂಟರ್ಸ್. ಕುತ್ತಿಗೆಲ್ಲ ಹಾಕೊಂಡು ತಿರುಗಾಡೋದಿಕ್ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ನಾನು ವೇಸ್ಟ್ ಬಾಡಿನೇ, ಆದ್ರೆ ನೀ ತಿಳ್ಕೊಂಡ್ರೆ ಅಷ್ಟ ಅಲ್ಲ. ಅದ್ಗೆ ಎಲ್ಲಾ ಐಟಮ್ಸ್ ಟೇಬಲ್ ಅಲ್ಲಿ ಇದೆಯಾ ಇಲ್ಲ ಅಡಿಗೆ ಮನೆಯಲ್ಲಿ ಇದೆಯಾ? ಎಲ್ಲ ಅಲ್ಲೇ ಇದೆಯಪ್ಪ. ಏನ್ ಇವತ್ತು ಅನ್ನ ರಸಮ್ಮು ಮಸಬ್ ಮಾಡಿಲ್ವಾ? ನಾಳೆ ಮಾಡ್ತೀನಿ ಕಣೋ. ಅಯ್ಯ, ಸಡನ್ ಆಗಿ ಜೆಂಟಲ್ಮನ್ ತರ ಆಡ್ತಿದ್ದಾನೆ. ನಿಮ್ ಮದ್ಕೆ ಇದ್ದಾರಾ? ಒಳಗ ಅಡಿಗೆ ಮಲ್ಲಿದ್ದಾರೆ. ಇವಳೇನೋ ಬುಟ್ಟಿಗೆ ಬೀಳೋ ತರ ಇದ್ದಾಳೆ. ನಮಸ್ತೆ ಆಂಟಿ. ನೀನಾ? ಬಾಮ್ಮಾ, ಎಷ್ಟೊಂದ್ಸಲಿ ನೀನ್ ಕರಿಬೇಕು ಅನ್ಕೊಂಡೆ, ಇವತ್ತು ನೀನೇ ಬಂದಿದ್ಯಾ? ಏನ್ ತಿಂತೀಯಾ? ಇಲ್ಲ ಇಲ್ಲ, ನಂಗೇನು ಬೇಡ. ಆಗಲ್ಲ, ನೀನ್ ಇಲ್ಲೇ ಇರು, ಚಿಟಿಕೆ ಹೊಡಿಯಷ್ಟಲ್ಲಿ ಪಾಯಸ ರೆಡಿ ಮಾಡ್ತೀನಿ. ಹೌದು, ನೀವ್ ಬೆಂಗಳೂರು ಅವರಂತೆ? ಹೌದು ಆಂಟಿ, ಪ್ರತಿ ಸಾರಿ ದಸರಾ ಹಬ್ಬಕ್ಕೆ 15 ದಿನ ಮುಂಚೆ ಇಲ್ಲಿಗೆ ಬರ್ತೀನಿ. ಹೌದಾ?
ಏನ್ ಓದ್ತಾ ಇದೀಯಮ್ಮ? ಬಿಎಸ್ಸಿ ಓದ್ತಾ ಇದ್ದೀನಿ. ಹೌದು, ನಿಮ್ ರಜನಿ ಎಂಎಸ್ಸಿ ಮಾಡಿದಾರಾ? ಹಾ ಹೌದಮ್ಮ. ಮತ್ತೆ ಸುಮ್ನೆ ಮನೇಲಿ ಕೂತಿರೋ ಬದಲು ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೋದಲ್ಲ? ಹೋಗ್ತಿದ್ನಮ್ಮ, ಇನ್ಫೋಸಿಸ್ ಕಂಪನಿಯಲ್ಲಿ ತಿಂಗಳಿಗೆ 40,000 ಸಂಬಳ ಬರ್ತಿತ್ತು. ಮತ್ತೆ ಬಿಟ್ಬಿಟ್ರಾ? ಇಲ್ಲಮ್ಮ, ಕೊಟ್ಬಿಟ್ಟ. ಏನ್ರಿ ಹೇಳ್ತಾ ಇದ್ದೀರಾ? ಹೌದ್ ಸರ್, ನಾನ್ ಸುಮ್ನೆ ಕೂತ್ರು ಖರ್ಚಿಗೆ ದುಡ್ಡು ಕೊಡಕ್ ನಮ್ಮ ಅಣ್ಣ ಇದಾರೆ, ಟೈಮ್ ಟೈಮ್ ಊಟ ಆಗಕ್ ನಮ್ಮ ಅತ್ತಿಗೆ ಇದಾರೆ. ಆದ್ರೆ ಇವನ್ ಪರಿಸ್ಥಿತಿ ಆಗಿಲ್ಲ ಸರ್, ಇವ್ರ ತಂದೆ ತಾಯಿ ನೋಡ್ಲಕ್ ಇವನೊಬ್ನೇ ಇರೋದು. ನನಗೆ ಕೆಲಸ ಬೇಕು, ಆದ್ರೆ ಇವನಿಗೆ ಬೇಕೇ ಬೇಕು ಸರ್. ನೋ ನೋ ನೋ, ಇಟ್ ಈಸ್ ಇಂಪಾಸಿಬಲ್ ಐ ಸೇ. ಸರ್ ಏನ್ ಸರ್, ಇವನಿಗೋಸ್ಕರ ನನ್ನ ಕೆಲಸನೇ ಬಿಟ್ಕೊಡ್ತಾ ಇದ್ದೀನಿ. ಇದೊಂದ್ ಸಣ್ಣ ಹೆಲ್ಪ್ ಮಾಡಕ್ ಆಗಲ್ವಾ ಸರ್, ಪ್ಲೀಸ್ ಸರ್? ಅಲ್ಲ ಆಂಟಿ, ಅಷ್ಟು ಒಳ್ಳೆ ಕೆಲಸ ಬಿಟ್ ಬಂದಾಗ ನಿಮ್ಗೇನು ಅನ್ನಿಸ್ಲಿಲ್ವಾ? ಅವ್ನ್ ನನ್ ಮೈದ್ನ ಆಗಿದ್ರೆ ಒಂದ್ ವೇಳೆ ಆಗ ಅನ್ಸಿತ್ತೋ ಏನಮ್ಮ? ಆದ್ರೆ ಅವನ್ ನನ್ ದೊಡ್ಡ ಮಗ ಅನ್ಕೊಂಡಿದೀನಿ. ಮಕ್ಕಳೇನೇ ತಪ್ಪು ಮಾಡಿದ್ರು ತಂದೆ ತಾಯಿಗೆ ಏನು ಅನ್ಸಲ್ವಲ್ಲಮ್ಮ. ಹಲೋ, ಯಾರ್ ನೋಡ್ತಿದ್ದೀರಾ? ನನ್ನ? ನಾನ್ ಯಾಕೆ ನಿಮ್ಮನ್ನ ಹುಡುಕ್ಲಿ? ಹಾಗೆ ಸುಮ್ನೆ ಮನೆ ನೋಡ್ತಾ ಇದ್ದೆ ಅಷ್ಟೇ. ಜಾಸ್ತಿ ನುಲಿ ಬೇಡ, ಸ್ಲಿಪ್ ಆಗತ್ತೆ ಸೊಂಟ. ಏನೋ ಹೇಳ್ತಾ ಇದೀಯಾ? ಹೌದಣ್ಣ, ಆ ಹುಡುಗಿ ಪ್ಯಾಸೆಂಜರ್ ಟ್ರೈನ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಕೇಳ್ಬಿಟ್ಟು ಹೇಳ್ತಾ ಇದೆಯೋ ಇಲ್ಲ ನೋಡ್ಬಿಟ್ಟು ಹೇಳ್ತಾ ಇದೆಯೋ? ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಣ್ಣ. ನೀವೆಲ್ಲ ಅದೇ ಟ್ರೈನೇ ಹತ್ಕೊಳ್ಳಿ, ಅವಳೆಲ್ಲೂ ಮಿಸ್ ಆಗಬಾರ್ದು. ಮುಂದೆ ನಾನು ನೋಡ್ಕೊಳ್ತೀನಿ. ಸರಿ ಅಣ್ಣ. ಸಂಧ್ಯಾ ಪ್ಯಾಸೆಂಜರ್ ಟ್ರೈನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಅವಳು ಇಳಿದ ಕೂಡಲೇ ಇಲ್ಲಿರ್ಬೇಕು. ಎಷ್ಟು ತಲೆ ಉರುಳಿದ್ರು ಚಿಂತೆ ಇಲ್ಲ, ಪ್ಲಾನ್ ಮಾತ್ರ ಮಿಸ್ ಆಗಬಾರ್ದು. ಹೋಗ್ ಸಟ್ಟಾಗ್ರ. ಎಲ್ಲ ಪ್ಲೇಸ್ಮೆಂಟ್ ತಗೊಳ್ರ. ಮೈಸೂರಿನಿಂದ ಬರುತ್ತಿರುವ ಪ್ಯಾಸೆಂಜರ್ ಟ್ರೈನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ ಬರಲಿದೆ. ಮೈಸೂರ್ ಸೇ ಆನೆ ವಾಲಿ ಪ್ಯಾಸೆಂಜರ್. ರಘು, ಡೀಲಿ ಟೈಮ್ ಅಂತ ಹೇಳೋ. ಏ ರಘು, ಸಾಯಿಸ್ಬೇಡಿ. 10 ನಿಮಿಷಕ್ಕೆ ಮುಂಚೆ ನನ್ನ ತಂಗಿ ನಿಮ್ಮ ಕೈಗೆ ಸಿಕ್ಕಿದ್ರೆ ನಾನು ಹೀಗೆ ಕೇಳ್ತಾ ಇದ್ದೆ, ಬಿಟ್ಟು ಬಿಡ್ತಿದ್ರ? ಹಲೋ ಶರತ್. ಈ ಶರತ್ ಗುಂಡಿಗೆಯಲ್ಲಿ ಪ್ರಾಣ ಇರೋವರೆಗೂ ನನ್ನ ತಂಗಿ ನೆರಳನ್ನು ಕೂಡ ಯಾರು ಟಚ್ ಮಾಡೋದಕ್ಕಾಗಲ್ಲ. ಯಾವನು ಏನಣ್ಣ, ನನ್ನನ್ ರಿಸೀವ್ ಮಾಡಕ್ಕೆ ಇಷ್ಟೊಂದ್ ಜನ ಬಂದಿದ್ದೀರಲ್ಲ, ನಾನೇನ್ ಮಿನಿಸ್ಟರ್? ನೀನ್ ನನಗೆ ಅದಕ್ಕಿಂತ ಹೆಚ್ಚು ಕಣಮ್ಮ. ಮಿನಿಸ್ಟರ್ ಅಂದ್ರೆ 5 ವರ್ಷ, ತಂಗಿ ಅಂದ್ರೆ 100 ವರ್ಷ. ಬಾಮ್ಮ. ನಾನು ಅವತ್ತೇ ಪಡ್ಕೊಂಡೆ, ಉತ್ತದ ಮುಂದೆ ನಿಂತ್ಕೊಂಡ್ರೆ ಹಾವು ಬರುತ್ತೆ, ಹುಡುಗಿರಿಂದ ಹೋದ್ರೆ ಸಾವು ಬರುತ್ತೆ ಅಂತ. ನೀನ್ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ಯಾ ಅನ್ಸಲ್ವಾ? ಮತ್ ನಿನ್ ಅಷ್ಟೊಂದ್ ಪ್ರೀತಿಸೋಳು, ಅವಳು ಯಾಕೆ ನಿನ್ನ ಬಿಟ್ಟು ಹೇಳ್ದೆ ಕೇಳ್ದೆ ಹೊಟ್ಟೋದ್ಲು? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಏಯ್ ಮುಚ್ಕೊಂಡಿರೋ, ಪಾಯಿಂಟ್ಸ್ ಅಂತೆ ಪಾಯಿಂಟ್ಸ್, ಇವನೇನ್ ದೊಡ್ಡ ಲಾಯರ್. ಏಯ್, ಆ ಹುಡುಗಿ ನಿಜವಾಗ ನನ್ ಪ್ರೀತಿಸಿದ ಹೇಳ್ಕೊಳ. ಒಬ್ಬ ಪ್ರೀತಿಸೋ ನಿಮ್ ಮಾತ್ರ ಗೊತ್ತಾಗತ್ತೆ ತನ್ನ ಪ್ರೀತಿಸೋ ಹುಡುಗಿ ಕಣ್ಣು ಏನ್ ಫೀಲಿಂಗ್ಸ್ ಇರುತ್ತೆ ಅಂತ. ಆ ಹುಡುಗಿ ಫೀಲಿಂಗ್ಸ್ ಹಂಗಿರ್ಲಿ, ಈ ಹುಡುಗಿದ ಏನ್ ಫೀಲಿಂಗ್ಸ್? ಆ ಟ್ರ್ಯಾಕ್ ಮೇಲೆ ಓಡ್ತಾವಳಲ್ಲ ಅವಳದು. Thank you.
ಏನಮ್ಮ ಯಾರು ನೀನು? ಸಾಯುವಂತದ್ದು ಏನಾಗಿದೆ ನಿನಗೆ? ನಮ್ಮ ಡ್ಯಾಡಿ ಒಳ್ಳೆ ನನ್ನ ಕರ್ಮ ಆಯ್ತಲ್ಲಯ್ಯ, ಹೋಗಿ ಹೋಗಿ ನಿನ್ ಫ್ಯಾಮಿಲಿನ ನನ್ ತಗಲಾಕೊಳ್ಳತ್ತೆ. ಪರಿಸ್ಥಿತಿ ನೋಡಿದ್ರೆ ಎಲ್ರೂ ಈ ವಯಸ್ಸಲ್ಲಿ ಮಾಡೋ ತಪ್ಪನ್ನೇ ಈ ಹುಡುಗಿ ಮಾಡಿದಾಳೆ. ಲವ್ ಅಲ್ಲಯ್ಯ, ಹಂಗಂತ ಮಗಳನ್ನೇ ಕಳ್ಕೊಂಡ್ಬಿಡ್ತೀಯ? ಇಷ್ಟ ಇದ್ರೆ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಇವಳಿಗೆ ಇಷ್ಟ ಆಗತ್ತರ ನಡ್ಕೊ. ಹೋಗಮ್ಮ, ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಮ್ಮ. ಅಬ್ಬಾ, ಸದ್ಯಕ್ಕೆ ಒಂದೊಂದು ಟೆನ್ಷನ್ ಇವತ್ತು ಕ್ಲಿಯರ್ ಆಯ್ತು. ಬೇಬಿ ಬೇಬಿ ಬೇಬಿ, ನಮಸ್ಕಾರ ಅಮ್ಮ. ಎಲ್ಲಿ ಬೇಬಿ ಅವ್ರು ಕಾಣಿಸ್ತಾನೆ ಇಲ್ಲಲ್ಲ. ಓಹ್, ಹಿಂದಿನಡೆ ಹಿತ್ತಲಿದಾರ? ಓಹೋ, ತಾವೇನು ಮೌನ ವೃತ್ತಾನ? ಹೋ, ಮಾಡಿ ಮಾಡಿ, ತುಂಬಾ ಚೆನ್ನಾಗಿ ಮಾಡಿ, ಬೇಬಿ ಅವ್ರಿಗೆ ಒಳ್ಳೇದಾಗತ್ತೆ. ಇದೇ ತರ ಬಾಯಿ ಮುಚ್ಕೊಂಡು ಮಾಡೋ ವೃತ್ತ ತರ ಯಾವ್ದಾರ ಕಣ್ ಮುಚ್ಕೊಂಡು ಮಾಡೋ ವೃತ್ತ ಇದ್ರೆ ಮಾಡಿ, ಬೇಬಿ ಅವ್ರಿಗೆ ಇನ್ನೂ ಒಳ್ಳೇದಾಗತ್ತೆ. ಮಹಾತಾಯಿ ಬೇಬಿ. ಅದ್ರಲ್ಲೇನೇ ತಪ್ಪು, ವಯಸ್ಸಾದ್ಮೇಲೆ ಕಾಮನ್ ಬೇಬಿ. ಬೇಬಿ ಏನಮ್ಮ, ಏನಾಯ್ತು? ಭೂಕಂಪ ಏನಾಯ್ತಾ? ಭೂಕಂಪ ಅಲ್ಲ, ಏನಲ್ಲ, ಪ್ಲಾಸ್ಟಿಕ್ ಬಿಂದಿಗೆ ಬಿದ್ದಿದೆ. ಪ್ಲಾಸ್ಟಿಕ್ ಬಿಂದಿಗೆ ಬಿದ್ರೆ ಇಷ್ಟೊಂದು ಸೌಂಡಾ? ನನ್ ಬಾವಿ, ನನ್ ಬಿಲ್ಗೆ, ನನ್ ಇಷ್ಟ. ವಾಯ್ ಸುಮ್ನೆ ಸಂಧ್ಯೆಯಲ್ಲಿ, ಸಂಧ್ಯಾನ ಇಲ್ಲ ಗೆಂದೇನೆ ಇಲ್ಲ, ವಾಯ ಸುಮ್ನೆ ಇನ್ನ ಬೇಬೆಗಳ ಕಡೆ ಜಂಬ ಬಿಂದಿಗೆ ನಾ ಸಿಂಟೆಕ್ಸ್ ಹಾಕಿದ್ದಂಗಿದ್ದೀಯಲ್ಲೇ. ಏನಿದು, ಎಲ್ ಬೇಕಾ? ಅಯ್ಯೋ, ಬೇಗ ಬೇಗ ಬರಪ್ಪ, ಆಮೇಲೆ ಮಜಲ್ ಹೊಡ್ಕೊಳ್ ಮುಂದೆ ಬರ 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 ಇಟ್ಟು ಕೊಡ್ಕೊಡ್ಕೊ. ಅಯ್ಯೋ, ಬೇಗ ರಂಗ ಉಸ್ಕೊಂಡು ಸುತ್ತೋಗ್ಬಿಡ್ತಾಳೆ. ಹಿಡ್ಕೊಳ್ಳ, ನನ್ನ ಕೈಲಿ ಆಗಲ್ಲ ಅಂತಾನೆ ನಾನು ನಿನ್ ಕೈಲಿ ಕೊಟ್ಟಿದ್ದು. ಏ ಒಳ್ಳೆ ಕತ್ತೆ, ನನ್ನ ಹಿಡ್ಕೊಳ್ಳಿ, ಹೇಳಿ ಸ್ವಲ್ಪ ಹೇಳಿ ಹೇಳಿ. ಪಿಜ್ಜಾ ಬರ್ಗರ್ ಎಲ್ಲ ತಿಂದು ನೂಲ್ ದಪ್ಪ ಆಗ್ಬಿಟ್ಟವಳೆ. ನೀನ್ ಕಂಫರ್ಟ್ ಇದಾಳಲ್ಲ, ಸೂಪರ್. ಬಾ, ನೀ ಹತ್ರ ಸ್ವಲ್ಪ ಮಾತಾಡ್ಬೇಕ್. ಬಾ, ಬರ್ಬೇಕಾ? ಏ, ಆ ಕಡೆ ಹೇಳ್ಬಿಟ್ಟಿಯಾ, ಈ ಕಡೆ ಹೇಳ್ಬಿಟ್ಟು ಹೋಗಿ ನೀನು. ಬಾ ಬಾ ಬಾ. ಏನ್ ಬೇಬಿ, ನನಗ್ ಗೊತ್ತಿಲ್ಲ, ಸಂಧ್ಯಾನ್ ಊರಿಗೆ ಕಳಿಸ್ಬಿಟ್ಟಿದ್ಯಾ? ನಿನಗ್ ಯಾಕೋ ಹೇಳ್ಬೇಕು, ತಗ್ಗೋ ಕೈನ ತಗ್ಗೋ. ತಗ್ಗೋ ಅಂತಂದ್ರೆ ತೆಗಿಬೇಕಾ? ಸರಿಯಾಗಿ ತೆಗ್ದಿದ್ದೀನಿ ನೋಡು. ಅಯ್ಯೋ, ನೀನ್ ಮಾನ ತೆಗ್ದಿದ್ಯಾ? ಇವತ್ ಸಂಜೆ ಸಿಟಿ ಕೇಬಲ್ ಟಿವಿ ನೆಲ್ಲ ಜೋರಾಗಿ ಬರುತ್ತೆ, ಫ್ರೀ ಶೋ. ಬಂದ್ರೆ ಅಷ್ಟೇ ಅವ್ಳು ಗಂಡನ ಪ್ರಾಣ ತೆಗ್ದ್ಬಿಡ್ತಾನೆ, ಮೊದ್ಲೇ ಪೈಲ್ವಾನ್ ಅವನು. ಹಾಗಾದ್ರೆ ನನ್ನ ಸಂಧ್ಯ ಹತ್ರ ಕರ್ಕೊಂಡು ಹೋಗು. ಹ್ಮ್, ಸಂಧ್ಯಾನ್ ಜೂನ್ ಟಿಕೆಟ್ ಕೊಟ್ಟು ತೋರ್ಸಕ್ಕೆ ನಮ್ ಶರತ್ ಅಣ್ಣ ಗೊತ್ತಾರ ಅಷ್ಟೇ, ನಿನ್ ಕತ್ರ ಸಾಕ್ಬಿಡ್ತಾನ ನೀನ? ಅವ್ನು ಯಾರೋ, ಅವನು ಶರತ್ ಅಣ್ಣ ಭರತಣ್ಣನೆಲ್ಲ ಪಿಸ್ಕೆ ಹಾಕ್ಬಿಡ್ತೀನಿ. ಆಟೋ ಬಾಡಿಗೆ ಕೊಡು. ನಾನು ಇನ್ನೇನು, ನಿಮ್ ಶರತ್ ಅಣ್ಣ ಬಂದು ಕೊಡ್ತಾನ? ಮನೆ ಸಂಧ್ಯ ತರನೇ ತುಂಬಾ ಸುಂದರವಾಗಿದೆ. ಒಬ್ಬೊಬ್ಬರು ಒಂಥರ ಕಾಣುತ್ತೆ, ನಿನಗೆ ಸುಂದರವಾಗಿ ಕಾಣುತ್ತೆ, ನನಗೆ ಭಯಂಕರವಾಗಿ ಕಾಣುತ್ತೆ. ಅದೇನ್ ಮಾತಾಡ್ತಾ ಬೇಬಿ? ಬಾ, ನಾಳೆ ಆಡಿಟರ್ ನ ಕರೆಸ್ಬಿಡಿ. ಓಕೆ ಸರ್. ಇಲ್ಲ ಹಾಕ್ಬೇಕಾ? ಹೌದು ಸರ್. ಸರಿಯಾಗಿ ಚೆಕ್ ಮಾಡಿದ್ರಿ ತಾನೇ? ಚೆಕ್ ಮಾಡಿದ್ದೀನಿ ಸರ್. ಅಣ್ಣ ಬೇಬಿ, ಏನ್ ವಿಷಯ? ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಲ್ಲ. ಪ್ರಾಬ್ಲಮ್ಸ್ ಇದ್ದಕ್ಕಿದ್ದಂಗೆ ಅಲ್ವೇ ನಾನೇ ಬರೋದು. ಮತ್ತೆ ಬಾವಿಲಿರೋ ಕಪ್ಪೆ ತರ ಮೈಸೂರು ಬಿಟ್ಟು ಬರಲ್ಲ ಅಂತಿದ್ದೆ. ಬಾವಿ ವಿಚಾರ ಈಗ ಬಿಡಣ. ಏನೋ ಬೇಬಿ, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದು ಮುದುಕುನ್ ತರ ಆಗ್ಬಿಟ್ಟಿದ್ಯಲ್ಲೋ. ಯಾವ್ದೋ ಹೊಸ ರೋಗ ಬಂದ್ಬಿಟ್ಟಿದೆ ಅಣ್ಣಯ್ಯ. ಮಟನ್ ಗುನಿಯ ಕುಂತ್ರೆ ಕೂರಾಗ್ ಬಿಡಲ್ಲ, ನಿಂತ್ರ ನಿಲ್ಲಾಕ್ ಬಿಡಲ್ಲ. ಚಿಕ್ಕೂನ್ ಗುನಿಯ ಕೇಳಿದೀನಿ, ಇದ್ಯಾವ್ದೋ ಮಟನ್ ಗುನಿಯ? ಒಬ್ಬ ಒಳ್ಳೆ ಡಾಕ್ಟರ್ ತರ ತೋರ್ಸಕ್ಕಾಗ್ಲಿಲ್ವೇನು? ಡಾಕ್ಟರ್ಗೂ ಅರ್ಥ ಆಗದ್ರೆ ಕಾಯಿಲೆ ಅಣ್ಣಯ್ಯ, ಜೊತೆಲೆ ಇದ್ದು ಪ್ರಾಣ ಇಂಡ. ಈ ಹುಡುಗ ಯಾರು? ರಜನಿ ಅಂತ, ನನ್ನ ತಲೆ ಮೇಲೆ ಇರ್ತಾನೆ. ನಮ್ ಮನೆ ಮೇಲೆ ಇರ್ತಾನೆ. ನಮಸ್ಕಾರ. ನಮಸ್ಕಾರ. ಒಳ್ಳೆ ಹುಡುಗ, ತುಂಬಾ ಮರ್ಯಾದೆ ಅಣ್ಣಯ್ಯ. ಬೇರೆಯವ್ರ ಸೈಕಾಲಜಿ ಬಗ್ಗೆ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಣ್ಣಯ್ಯ. ಇಂಪ್ರೂವ್ ಮಾಡ್ಕೊಳಕ್ ಅಮೆರಿಕಕ್ಕೆ ಹೋಗ್ತಾ ಇದ್ದಾನೆ.
ಇಲ್ಲಿ ಕೆಲಸ ಇದೆ ಅಂತಂದ ಕರ್ಕೊಂಡ್ಬಂದೆ ಅಣ್ಣ. ಹ್ಮ್ ಸರ್ ಸರಿ, ಆ ರೂಮ್ ಅಲ್ಲಿ ಉಳ್ಕೊಳ್ಳಿ. ಆಯ್ತಣೆ. ಏಯ್ ಸಂಧಿ, ಅಲ್ಲಿ ಕೇಳಯ್ಯ. ಏನೋ ಮಟನ್ ಗುನಿ ಅಣ್ಣ, ಮಟನ್ ಗುನಿಯ. ಅದು ಒಳಗಡೆಯಿಂದ ಒಂದ್ಸರಿ ಕೂಗಿಸ್ಬಿಡ್ತಣ್ಣ. ಇದೇನು ಕಾಯಿಲೆನೋ ಇಡಿಯಟ್, ಮೊದ್ಲು ಹೋಗಿ ಫ್ರೆಶ್ ಆಗು. ಆಯ್ತಣೆ. ಏನು ಸಂಧ್ಯಾ ಎಲ್ಲಿದ್ದಾಳೆ ಅಂತ ಕೇಳ್ಕೋಬೇಕಾ? ಏನೋ ಏನೋ ಸಂಧಿನ ಹೆಸರು ನಮ್ಮ ಮಣ್ಣನ್ನ ಸಾಯಿಸ್ಬಿಡ್ತಾನೆ ಕಣೋ. ಬೇಡ ಬೇಬಿ, ಬೇಡ ಬೇಬಿ, ಹೊಡಿ ಬೇಡ ಬೇಬಿ. ಓವರ್ ಆಕ್ಟಿಂಗ್ ಮಾಡ್ಬೇಡ, ನಾನೇನ್ ಹೊಡೆಯಕಾಗುತ್ತೇನೋ. ನಾನೇ ಹೊಡ್ಕತೀನಿ, ಹೊಡ್ಕತೀನಿ. ಅಲ್ಲೇನೋ ಮಾಡ್ತಾ ಇದೀಯಾ? ಅಟ್ಲೀಸ್ಟ್ ನಾನು ಹೊಡ್ಕತ್ತಾ ಇದ್ರೆ ನಿಲ್ಲಿಸ್ಬೇಕು ಅಂತ ಹಿಂಗ ಅನಿಸ್ತಾ ಇಲ್ವಾ? ಸಂಧ್ಯಾ ನೋಡ್ಬೇಕು ಅನಿಸ್ತಿದೆ. ಸಂಧ್ಯಾ ಸಂಧ್ಯಾ ಸತ್ಯ ಸತ್ಯ ಸಂಧ್ಯಾ ಎಲ್ಲಿ ಕಟ್ಟಿದ ನನಗೆ ಸತ್ಯ. ಸಂಧ್ಯಾ ಬರೋದ್ರೊಳಗೆ ಇವ್ನು ಸತ್ತೇ ಹೋಗ್ತಾನೋ ಏನೋ. ನೀನೊಂಥರ ಮ್ಯಾಗ್ನೆಟ್ ಇದ್ದ ಹಂಗೆ ಅಟ್ರಾಕ್ಟ್ ಮಾಡ್ಬಿಡ್ತೀಯಾ. ಹೊರಟೋಗು ಪ್ಲೀಸ್. ನೀನ್ ಹೇಳ್ಬೇಕಾದ್ ಹೇಳು, ನಾನು ಹೊರಟೋಗ್ತೀನಿ. ನಾನೇನ್ ಹೇಳ್ಬೇಕು ನಿಂಗೆ ಗೊತ್ತಿಲ್ಲ? ನನಗ್ ಗೊತ್ತಿಲ್ಲ. ನೀನ್ ಗೊತ್ತಿಲ್ಲ ಅನ್ನೋದ್ರಲ್ಲೇ ಎಲ್ಲ ಗೊತ್ತಿದೆ. ನಾನ್ ನಿನ್ ಹತ್ರ ಮಾತಾಡ್ತಿರೋದು ನಮ್ಮ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಲೇ ಅಣ್ಣಂದ್ರೆಲ್ಲ ಹಾಗೆ ಇರ್ತಾರೆ, ಲವರ್ಸ್ ಎಲ್ಲ ಹೀಗೆ ಇರ್ತಾರೆ. ನೋಡು ನೀನ್ ಹೇಳ್ಬೇಕಾದ್ ಹೇಳು, ನಾನು ಹೊರಟೋಗ್ತೀನಿ. ನಾನ್ ಹೇಳಲ್ಲ, ನಾನ್ ಹೋಗಲ್ಲ. ನೋಡ್ಬೇಡೆ, ನಿನ್ ಕಣ್ಣಿಕ್ಕ ಅರ್ಥಪುಡಿ ಹಾಕ. ಈಗ ನೋಡಿ ನೋಡಿನ ಕಾವೇರಿ ನದಿ ತರ ಆರಾಮಾಗಿ ಮೈಸೂರಲ್ಲಿ ಹರ್ಕೊಂಡಿದ್ದೆ. ನನ್ನ ಬಾಳಲ್ಲಿ ಸುನಾಮಿ ಎಬ್ಬಿಸ್ಬಿಟ್ಟೆ. ನೀವ್ ಯಾವಾಗ ಬಂದ್ರಿ? ಅಯ್ಯೋ ಬಿಡಮ್ಮ, ಈಗೆಲ್ಲ ಯಾಕೆ ಮರ್ಯಾದೆ? ಬಾರೋ ನಮ್ಮ ಅಣ್ಣ ಬಂದಿರ್, ಬಾರೋ. ಯಾವನ್ ಬರಲ್ಲ, ಸುಮ್ನೆ ನೀನು ಮನೆ ತೋರ್ಸಂದ್ ಕರ್ಕೊಂಡ್ ಒಂದ್ ಬೆಡ್ರೂಮ್ ಗೆ ನುಗ್ಗಿದ್ಯಾ? ಅಪ್ಪ ನೀನ್ ದೊಡ್ಡ ಮನುಷ್ಯ ಕಣಕ್ಕೆ ನಿನ್ ಕಾಲಿಗೆ ಬೀಳ್ತೀನಿ. ಕಾಲಿಗೆ ಬಿದ್ರು ಬೇಡ ಅನ್ನಲ್ಪಾ. ಸಂಧ್ಯಾ, ನಾನ್ ಸುಮ್ನೆ ಇಲ್ಲಿಗೆ ಬಂದಿಲ್ಲ, ನಿನ್ನ ಕರ್ಕೊಂಡು ಹಾಕಿ ಬಂದಿರೋ. ಈಗೆಲ್ಲ ಯಾಕೋ ಚಾಲೆಂಜ್ ನಡೆಯೋ. ನೀನು ಹೋಗಮ್ಮ, ನಡೆಯೋ ನಡೆಯೋ, ನಮ್ಮ ಅಣ್ಣ ಸಾಯಿಸ್ಬಿಡ್ತಾನೆ. ನಡೆಯೋ, ಅಮೇರಿಕನ್ ಮಾರ್ಬಲ್, ಇದು ಇಟಾಲಿಯನ್ ಮಾರ್ಬಲ್. ಇಟಾಲಿಯನ್ ಮಾರ್ಬಲ್ ಅಲ್ಲ, ರಾಜಸ್ಥಾನ್ ಮಾರ್ಬಲ್. ಯಾಕ ಅವ್ನ್ ಹಾಗ ಹೊಡಿತಾ ಇದೆಯಾ? ಹೇಳ, ಏನು ಇವ್ನು ಹೊಡೆಯದಲ್ಲ, ಕುತ್ತಿದಕ್ಕೆ ಸಾಯಿಸ್ಬಿಡ್ಬೇಕು. ಇದನ್ನ ಡಪ್ಪ ರಾಜಸ್ಥಾನ್ ಮಾರ್ಬಲ್ ಅಂತಾನೆ. ಇಂಥ ಮನೆ ನೋಡಿದ್ಯ ನೀನು? ಅಣ್ಣ ನೀನು ಹೋಗೋಣ, ನೀನು ಹೋಗೋಣ. ಏನು ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ? ಏನ್ ತಿಳ್ಕೊಂಡಿದ್ಯಾ? ನಮ್ಮ ಮಾಡಕ್ಸಬಿಡೋದು, ಬೇಜಾರ್ ಮಾಡ್ಕೊಂಡು ಬಲ ಅಂತ ತೋರಿಸ್ತೀನಿ ಬಾಬಾ. ನೀನ್ ಬೇಜಾರ್ ಮಾಡ್ಕೊಬೇಡ, ಫೀಲ್ ಮಾಡ್ಕೊಬೇಡ. ನನ್ ಬದುಕ್ಬೇಕು ಅಂತ ತುಂಬಾ ಆಸೆ ಕಣ, ಅದಕ್ಕೆ ಹೊಡ್ಬಿಟ್ಟು ತಪ್ಪ ಎತ್ತು ಕಣೋ. ಕೈ ಎಲ್ಲ ಗೀಸಿಕ್ಬೇಡ, ನೀನ್ ತಿರುಗಿ ಸೋಡದೆ ಅಂದ್ರೆ ಹೆಣ್ಣು ಹೊಲ ಗಂಡು ಹೊಲ ಹಂಗಾಗ್ಬಿಡ್ತೀನಿ. ಹಾಯ್ ಏನ್ ಹೇಳಲೇ ಇಲ್ಲ, ಆಮೇಲೆ ಹೇಳ್ತೀಯ. ಅಟ್ಲೀಸ್ಟ್ ಅವನ ಹೆಸರೇನು? ರಜನಿ ಅಂತ, ಮೈಸೂರಿಂದ ಬಂದಿದ್ದಾನೆ. ಇವತ್ತಿನ ಹುಡುಗರು ಬಹಳ ಜೋಶಲ್ಲಿ ಇರ್ತಾರೆ. ಸೌಂದರ್ಯವತಿಯರನ್ನ ಕಂಡ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಲವ್ ಮಾಡ್ಬಿಡ್ತಾರೆ. ಆ ಬ್ಯೂಟಿ ಹಿಂದೆ ಒಂದು ಅಪಾಯ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಯಾರಾದ್ರೂ ನಮ್ ಪ್ರಾಪರ್ಟಿ ಮೇಲೆ ಬಂದ್ರೆ ನಾವೇನ್ ಮಾಡ್ತೀವಿ? ಮುಗಿಸ್ಬಿಡ್ತೀವ. ಇದು ಅಷ್ಟೇ, ಬ್ಯೂಟಿ ಆಗ್ಲಿ ಪ್ರಾಪರ್ಟಿ ಆಗ್ಲಿ ಕಣ್ಣಾಕಿದಂತಾನೆ ಅವನ ಕತೆ ಮುಗಿಸ್ಬಿಡಿ. ಏನೋ ಬೇಬಿ, ನೀನು ಜಾಗಿಂಗ್ ಮಾಡ್ತೀಯ? ಆ ಮಿಷಿನ್ ಅಂದ್ರೆ ಭಯಾನೆ ನನಗೆ. ಅದೇನೋ ಆರಾಮಾಗಿರ್ತದೆ, ನಮ್ಮನ್ನು ಓಡಿಸ್ತಾ ಇರ್ತದೆ. ನೀನ್ ಯಾಕೋ ಎಲ್ಲದಕ್ಕೂ ಭಯ ಪಡ್ತೀಯಲ್ಲ. ನನ್ ಜಾಗದಲ್ಲಿ ನೀನ್ ಇರ್ಬೇಕಾಗಿತ್ತು, ಗೊತ್ತಾಗಿರೋದ್ ನಿನಗೆ. ಇವಳು ಇಲ್ಲಿದ್ದಾಳೆ,
ಅದ್ಯಾಕೋ ಹಾಕಿರ್ಸ್ಕೊಂಡೆ? ಮಟನ್ ಗುನಿಯಾ ಅಣ್ಣ, ಮಟನ್ ಗುನಿಯಾ. ಹಾಯಾಗಿ ಒಳ್ಕೋತಿದ್ದ ಹೃದಯನ ಯಾರೋ ಬೆಳಿಗ್ ಬೆಳಿಗ್ಗೆ ಬಂದು ಹಿಂಡದಂಗಾಗ್ಬಿಡ್ತು. ಅದಕ್ಕೆ ಭಯ ಬಿದ್ದು ಕಿರಿಸ್ಕೊಂಡು. ಯಾವ್ದೋ ಮಟನ್ ಗುನಿಯಾ, ಈ ಕಡೆ ಯಾರಿಗೂ ಬಂದಿಲ್ವಲ್ಲೋ. ನಿಧಾನವಾಗಿ ಬರುತ್ತೆ ಬೆಣೆ, ನಿನ್ಗೆ ಗೊತ್ತಾಗುತ್ತೆ. ಅಣ್ಣ ಈ ಜಾಗ ಬೇಡ ಕಣಯ್ಯ, ನಾವ್ ಬೇರೆ ಕಡೆ ಜಿಮ್ ಮಾಡೋಣ. ಈ ಜಾಗ ಮಾತ್ರ ಬೇಡಣ್ಣ, ನನ್ ಮಿಷನ್ ಹೊತ್ಕೊತೀನಿ. ನಿನ್ ಬರಣ್ಣಯ್ಯ, ನಿನ್ನ ಕಾಯಿಲೆನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಮೆಡಿಸಿನ್ ತಗೋ. ಯಾವ ಮೆಡಿಸಿನ್? ಬೊಗ್ಗ ಕಾಯಿಲೆ ಅಲ್ಲಣ್ಣ. ಮತ್ತೆ ಬೆಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಅಣ್ಣ, ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಬೆಲ್ ಟ್ರೀಟ್ಮೆಂಟ್? ಇದ್ಯಾವ್ದು ಹೊಸ ಟ್ರೀಟ್ಮೆಂಟ್? ಕಾಯಿಲೆನೂ ಹೊಸದಲ್ವಾ ಅಣ್ಣ? ಸಂಧ್ಯಾ ಅಣ್ಣ, ಸಂಧ್ಯಾ ಈಗಲೇ ಯಾಕಣ? ಯಾಕೋ ಅವಳು ನಮ್ ಜೊತೆಲೆ ತಿಂಡಿ ತಿನ್ಲಿ ಬಿಡು. ಯಾಕಣ ಪ್ಲೇಟ್ ಖಾಲಿ ಇದೆ? ದೋಸೆ ಹಾಕೋ. ಪಲ್ಯನು ಚೆನ್ನಾಗಿರತ್ ಹಾಕೋ. ಹೂಣ, ದೋಸೆ ಹಾಕೊಂಡು ಪಲ್ಯ ತಿನ್ಬೇಕು, ಪಲ್ಯ ಹಾಕೊಂಡು ದೋಸೆ ತಿನ್ಬೇಕು, ಎಲ್ಲ ಮರ್ತೋಗಿದೆ ಅಣ್ಣ. ಏನ ಇಷ್ಟೊಂದು ಡೀಟೇಲ್ ಆಗಿ ಕೇಳಿದ್ರೆ ಹೆಂಗಣ ಹೇಳೋದು? ಬೇಬಿ ಅಣ್ಣ ವಕ್ರಸ್ತ. ಏನೋ ಬೇಬಣ್ಣ, ನಾನು ಇಲ್ಲೇ ಟಿಫಿನ್ ಮಾಡೋ ಅಂತೀರಾ, ಹೊರಗಡೆ ಹೋಗಿ ಟಿಫಿನ್ ಮಾಡ್ಕೊಂಬ ಅಂತೀರಾ? ನನ್ ತಲೆ ಮಾಡೋ ಮಾಡೋ, ನಿಮ್ದೇ ಟಿಫಿನ್ ಮಾಡ್ಕೊಂಡ್ಬಿಡಲ್ಲ, ಇಲ್ಲ ಹೊರಗಡೆ ತಿನ್ ಸಾಯೋ. ಬೇಬಿ ಅಣ್ಣ, ಅವನು ನಮ್ಮ ಮನೇಲೆ ಉಳ್ಕೊಂಡ ಮೇಲೆ ಹೊರಗಡೆ ಹೋಗಿ ಯಾಕೆ ತಿನ್ಬೇಕು? ನಾನ್ಸೆನ್ಸ್, ಪಾಪ ಹುಡುಗನ ಸುಮ್ ಸುಮ್ನೆ ಹೆದರ್ಸ್ತಾ ಇದೆಯಾ ನೀನು? ಹಂಗೆ ಕಾಣದ್ ಕಲರ್ ಅನುಭವಿಸೋರು ಗೊತ್ತಿನ ಪ್ರೆಜರ್. ಕೂತ್ಕೊಳ್ಳ, ನೀನ್ ಕೂತ್ಕೊಳ್ಳಪ್ಪ. ಥ್ಯಾಂಕ್ ಯು ಸರ್. ಇಲ್ಲಲ್ಲ, ಆ ಕಡೆ ಆ ಕಡೆ. ಥ್ಯಾಂಕ್ ಯು ಸರ್. ನನಗೆ ಇವನು ಫಸ್ಟ್ ಲುಕ್ ಅಲ್ಲೇ ಇಷ್ಟ ಆಗ್ಬಿಟ್ಟ. ಹೌದೌದು, ಮೊದ್ಲು ಅವನೆಲ್ಲರಿಗೂ ಇಷ್ಟ ಆಗ್ತಾನೆ, ಆಮೇಲೆ ಕಷ್ಟ ಕೊಡ್ತಾನೆ. ಅಮೆರಿಕಾಗೆ ಏನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಣ್ಣ? ಈಗ ಅವ್ನ ಯಾಕೆ ಬದಲಿಸ್ತೀಯಾ? ಶಟ್ ಅಪ್ ಬೇಬಿ, ನೀನ್ ಹೇಳಪ್ಪ. ಸರ್, ಅಮೆರಿಕಾಗ್ ಹೋಗಿ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡಿ ಇದೇ ತರ ದೊಡ್ಡ ಬಂಗ್ಲೆನ ನನ್ನ ಹೆಂಡತಿಯಾಗಿ ಬರೋಳಿಗೆ ಗಿಫ್ಟ್ ಕೊಡ್ಬೇಕು ಅನ್ನೋ ಆಸೆ ಸರ್. ಏ ಮುಚ್ಚ ಬಾಯಿ, ತಗೊಂಡು ಬಿಟ್ಟಾದ್ರೆ ಮಗ ಚಿದ್ಯಾ ಬಿಡಕ್ಕೆ. ಓಹೋ ಹೋ, ಮನೆ ಅಂತೆ ಹೆಂಡತಿ ಅಂತೆ, ನೀನೇನ ಮಣ್ಣು ತರ ದೊಡ್ಡ ಮನುಷ್ಯನ, ಮನೇನ ಗಿಫ್ಟ್ ಹಾಕೊಡಕ್ಕೆ? ಏಯ್, ಅವನೇನೋ ಮಾತಾಡ್ತಾ ಇದ್ರೆ ನಿನಗೇನೋ ಪ್ರಾಬ್ಲಮ್? ಇಡಿಯಟ್. ಆ ಸರ್, ಇಷ್ಟಕ್ಕೂ ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಲಿಲ್ಲ ಸರ್. ಹೇಳಪ್ಪ. ಅಣ್ಣ ಮಾತ್ರ ನಾನು ತಿಳಿದಿಲ್ಲ, ಒಟ್ಟಾಗ್ಬಿಡ್ತೀನಿ. ಸುಮ್ನೆ ಕೂತ್ಕೊಳ. ಕೂತ್ಕೊಳಕಿದೆ ಚೇರ, ಊರ್ ಕತ್ತಿಗೆ ಬೆಂದೋಗ್ತಾ ಇದೆ. ಕೂತ್ಕೋ ಅನ್ನಲ್ಲ. ಕೂತ್ಕೊಂಡಲ್ಲ, ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ, ಇರೋ ಕೇಳೋಣ. ನೀನ್ ಹೇಳಪ್ಪ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸರ್. ಆ ಹುಡುಗಿನ ಪ್ರೀತಿಸಿ ಮನೆಯವರಿಗೆಲ್ಲ ಒಪ್ಸಿ ಅವಳೆ ಮದುವೆ ಆಗೋಣ ಅಂತಿದ್ದೀನಿ ಸರ್. ಆ ಹುಡುಗಿ ಹೆಸರೇನು? ಸಂಧ್ಯಾ. ಸಂಧ್ಯಾನಾ? ಹೌದು. ಹೌದಾ? ನನ್ ತಂಗಿ ಹೆಸರು ಸಂಧ್ಯಾನೆ. ಹೌದಾ? ನಿಮ್ ಹೆಸರು ಸಂಧ್ಯಾನಾ? ಹೌದು. ಗುಡ್ ಗುಡ್, ಚೆನ್ನಾಗಿದೆ. ನಿನ್ ಮದುವೆಗೆ ಏನ್ ಸಪೋರ್ಟ್ ಬೇಕಾದ್ರು ಕೇಳೋ, ನಾನ್ ಮಾಡ್ಕೊಡ್. ಅಯ್ಯೋ, ನೀವು ಸಪೋರ್ಟ್ ಮಾಡಿದ್ರೆ ನಮ್ ಮದುವೆ ಮುಗಿದೋದಂಗೇನೆ, ಇನ್ಯಾವ ತೊಂದ್ರೆನೂ ಇರಲ್ಲ. ಖಂಡಿತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮ್ಮ ಅಣ್ಣ ನನಗಿಂತ ಬುದ್ಧು ಅಂತ ಅನ್ಕೊಂಡಿದ್ದೆ. ದಡ್ಡನ್ ಮಗ, ಅವನಿಗೆ ಮಟನ್ ಗುನಿ ಅಲ್ಲ ಮಟಾಸ್ ಗುನಿಯ ಬರುತ್ತೆ. ಅದ್ದಿ ಜ್ವರ. ಏನ್ರಿ ನಿಮ್ಗೇನ್ ಹುಚ್ಚಿ ಹಿಡ್ದಿದ್ಯಾ? ನಮ್ಮ ಅಣ್ಣನ ಮುಂದೆ ನನ್ನ ಹೆಸರು ಯಾಕೆ ಹೇಳಿದ್ರಿ? ನಾನ್ ಪ್ರೀತಿಸಿದ್ ನಿನ್ನಲ್ವಾ, ಅದಕ್ಕೆ ನಿನ್ನ ಹೆಸರು ಹೇಳಿದೆ. ನೋಡು, ಆಗಿ ದಾಗ ಹೋಯ್ತು, ಮೊದ್ಲಿಂದ ಹೊರಟೋಗು. ಆಯ್ತ್ ಸಂಧ್ಯಾ, ಹೊರಟೋಗ್ತೀನಿ. ಆದ್ರೆ ಒಂದ್ ವಿಷಯ ನಿನ್ ಹೇಳೋಗ್ತೀನಿ. ನಿಜವಾಗ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನ ನೋಡ್ತಿದ್ದಂಗೆ ನಿಮ್ಮ ಅಣ್ಣ ಹತ್ರ ನನ್ನ ವಿಷಯ ಹೇಳ್ತಿದ್ದೆ, ಕಿಸ್ ಕೊಡ್ತಿದ್ದಂಗೆ ದೊಡ್ಡ ಗಲಾಟೆ ಮಾಡ್ತಿದ್ದೆ, ಡೈನಿಂಗ್ ಟೇಬಲ್ ಅಲ್ಲಿ ನಿನ್ನ ಹೆಸರು ಹೇಳ್ತಿದ್ದಂಗೆ ರಾದ್ದಾಂತ ಮಾಡ್ತಿದ್ದೆ. ಆದ್ರೆ ನೀನ್ ಯಾವ್ದು ಮಾಡ್ಲಿಲ್ಲ. ಒಂದ್ ಹುಡುಗಿಗೆ ಒಂದ್ ಹುಡುಗನ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕೆ ಇದಕ್ಕಿನ ದೊಡ್ಡ ಲಾಜಿಕ್ ಬೇಕಾಗಿಲ್ಲ ಸಂಧ್ಯಾ. ನೋಡು, ನಿಮ್ ಅಣ್ಣನಲ್ಲಿರೋ ಭಯದಲ್ಲಿ ನೀನ್ ನಮ್ ಪ್ರೀತಿ ಮುಚ್ಚಿಡ ಆಗಿದ್ರೆ ನಾನು ಇಲ್ಲಿರಲ್ಲ ಸಂಧ್ಯಾ, ಹೊಟ್ಟೋಗ್ತೀನಿ. ಇನ್ಯಾವತ್ತು ನಾನು ನಿನ್ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ ಸಂಧ್ಯಾ, ನಿನ್ನ ತುಂಬಾ ಡಿಸ್ಟರ್ಬ್ ಮಾಡಿದ್ಯಾ, ತುಂಬಾ ಡಿಸ್ಟರ್ಬ್ ಮಾಡಿದ್ಯಾ. ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ. ಈಗ ನಾನೇನ್ ಮಾಡ್ಬೇಕು? ಈ ಬೆಲ್ಟ್ ತುಂಬಾ ಚೆನ್ನಾಗಿದೆ ಸರ್, ಮೇಡ್ ಇನ್ ತೈವಾನ್ ಲೆದರ್. ಹ್ಞೂ ಸರ್. ಒಂದ್ ಹತ್ತು ಪೀಸ್ ಕೊಡಿ. ಹಾಕೊಳಕ್ಕೆ 10 ಪೀಸ್ ಬೇಕಾ ಸರ್? ಹಾಕೊಳಕ್ಕಲ್ಲಪ್ಪ, ಹೊಡ್ಕೊಳಕ್. ಹೊಡ್ಕೊಂಡ್ರೆ ಸೌಂಡ್ ಬರಬಾರ್ದು, ನರಗಳೆಲ್ಲ ಜುಮ್ ಜುಮ್ ಅನ್ಬೇಕು, ರಕ್ತನು ಬರಬೇಕು.
ಆದ್ರೆ ರಹಸ್ಯವಾಗಿರ್ಬೇಕು. ಅದಕ್ಕೆಲ್ಲ ಇಷ್ಟೊಂದು ಕಾಸ್ಟ್ಲಿ ಬೆಲ್ಟ್ ಬೇಕಾ ಸರ್? ನಾನ್ ಮಾಡಿರೋ ತಪ್ಪು ತುಂಬಾ ಕಾಸ್ಟ್ಲಿ. ಅಲ್ಲಿ ನೋಡು ಚೆನ್ನಾಗಿದೆಯಲ್ವಾ? ಮುದ್ದಾಗಿದೆ. ಅವರೇನೋ ಜಾಲಿ ಆಗಿದ್ದಾರೆ, ನಾನ್ ಖಾಲಿ ಆಗಿದೆ. ನಮ್ಮ ಅಣ್ಣಂಗೆ ನನ್ ಗೊತ್ತಾದ್ರೆ ಗೋಲಿ ಆಡ್ಬಿಡ್ತಾರೆ. ಇದು ಚೆನ್ನಾಗಿದೆ, ತಗೊಳ್ಳೋಣವಾ? ನೀನಿರೋ ಬ್ಯೂಟಿಗೆ ಏನಾಕ್ರೂ ಚೆನ್ನಾಗಿರುತ್ತೆ. ತಗೋ ಅಂಗಡಿನೇ ತಗೋ. ನೀನೇನ್ ಕಮ್ಮಿನ, ಸ್ವಲ್ಪ ಗಡ್ಡ ಮೀಸೆ ತೆಗೆದ್ರೆ ಟಿಟ್ಟೋ ಶಾರುಖ್ ಖಾನ್ ತರ ಕಾಣಿಸ್ತೀಯಾ. ಸುಮ್ ಸುಮ್ನೆ ಟೆನ್ಷನ್ ಕೊಡ್ತಾರೆ. ಬೇಜಾರಾಯ್ತಾ? ಏ ಬೇಜಾರೇನಿಲ್ಲ, ಅವ್ರು ನಮ್ಗೆಲ್ಲ ಹೇಳಿದ್ದು ಅದ್ ಸಿಂಕ್ ಆಯ್ತು ಅಷ್ಟೇ. ಮೈಸೂರು, ಅವಳ ಅಣ್ಣ ನಾವು ಸೆಟ್ಲ್ ಮಾಡ್ಕೋಬೇಕಾಗಿರೋದ್ ಬೇಜಾನ್ ಐತೆ. ಅನಾವಶ್ಯಕವಾಗಿ ನೀನ್ ಮಧ್ಯೆ ತಲೆ ಹಾಕಿದ್ಯಾ ಕಟಿ? ಇವನ್ನ ಎತ್ಬಿಟ್ಟು ಅವಳ ಎತ್ತಾಕೊಂಬರ್ರು. ಆಯ್ತಣ. ನಿನ್ ತಂಗಿನ ಯಾವನು ತಿರುಬೊಕ್ಕಿ ಜೊತೆ ಬಳೆ ಮಾರ್ಕೆಟ್ಗೆ ಕಳಿಸ್ಬಿಟ್ಟು ಮನೇಲಿ ಕೂತ್ಕೊಂಡು ನೀನೇನ್ ಕಳೆ ಕೀಳ್ತಾ ಇದೇನು? ನನ್ನ ತಂಗಿಗೆ ಏನಾದ್ರೂ ಆದ್ರೆ ನನ್ನ ಮಗನ ಕತ್ತು ಸಾಕ್ಬಿಡ್ತೀನಿ. ಅವಳಿಗೇನು ಆಗಲ್ಲ, ಮದ್ವೆ ಆಗತ್ತಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ. ಅವಳ ಜೊತೆ ಬಂದಿದ್ದಲ್ಲ ಬಾಡಿ ಗಾರ್ಡ್, ಅವನ ಬಾಡಿ ಬಳೆ ಮಾರ್ಕೆಟ್ ಅಲ್ಲಿ ಬೀಳುತ್ತೆ, ಅದನ್ನ ಅವನ ಮನೆ ಕಳಿಸೋ ವ್ಯವಸ್ಥೆ ಮಾಡು. ನಿಂತು ನಿಂತು ನಿಂತು. ಹೌದು, ನಾವ್ಯಾಕೆ ಕೊಡ್ತಾ ಇದೀವಿ? ಅವ್ರೇನಾದ್ರೂ ಮಾಡ್ತಾರೆ ಅಂತ. ಅದಕ್ಕೂ ಮುಂಚೆ ನಾವೇನಾದ್ರೂ ಮಾಡ್ರೆ ಚೆನ್ನಾಗಿರಲ್ವಾ? Thank you.
ಏನಾದ್ರು ತಗೋಬೇಕಣ್ಣ ಮನೆಗೆ. ಅಣ್ಣ ಇದೇನಣ್ಣ ನೀವಿಲ್ಲಿ? ನೀನ್ ಯಾಕೋ ಇಲ್ಲಕ್ ಬಂದಿದೀಯ? ಆ ಬಳೆ ತಗೋಣ ಅಂತ ಬಂದೆ, ಮರ್ತು ಬೆಳ್ತಾಂಬಿಟ್ಟಣ್ಣ. ಬೇಕಾಗುತ್ತಲ್ಲ ಅಣ್ಣ. ಸಂಧ್ಯಾ ಎಲ್ಲಿ ಇದೇನಣ್ಣ? ಹೆಂಗ್ ಕೇಳ್ತೀಯ? ಸಂಧ್ಯಾ ಮನ್ಲಿರೋದ್ ಬಿಟ್ಟು ಇಲ್ಲಿಗೆ ಯಾಕಣ ಬರ್ತಾಳೆ? ಏನಾಗಲ್ಲ, ಹೆದರ್ಬೇಡ ಬಾ. ಏನ್ ಕಾಣಿಸ್ತಾ ಇದೆ? ಏನ್ ಕಾಣಿಸ್ತಿದೆ? ಮನೆಗಳು. ಆ ಮನೆಗಳ ಮಧ್ಯೆ ಸ್ಮಶಾನ ಸಮಾಧಿನೂ ಇದೆ. ಶ್ರೀಮಂತ್ರ ಮನೆ ಹುಡುಗಿನ ಲವ್ ಮಾಡಿ ಲೈಫ್ ಸೆಟ್ಲ್ ಆಗುತ್ತೆ ಅನ್ಕೊಂಡಿದ್ರೆ ಮನೇಲಿರೋರು ಸಮಾಧಿಲಿ ಇರ್ಬೇಕಾಗತ್ತೆ. ಯಾರು ಏನೇ ಮಾಡಿದ್ರು, ಹೇಗೆ ಬದುಕಿದ್ರು, ಕೊನೆಗುಳಿಯೋದು 6 ಅಡಿ 3 ಅಡಿ ಜಾಗ ಅಷ್ಟೇ. ಅಲ್ಲಿಗೆ ಎಷ್ಟು ಲೇಟ್ ಆಗಿ ಹೋಗ್ತೀವೋ ಅಷ್ಟು ಒಳ್ಳೇದು. ಲೇಟ್ ಆಗಿ ಹೋಗ್ತಾರೆ, ಬೇಗ ಹೋಗ್ತಾರೆ ಅನ್ನೋದು ಬಿಟ್ರೆ ನೀನ್ ಹೇಳ್ತಿರೋದು ಓಲ್ಡ್ ಫಿಲಾಸಫಿ. ಈಗ ಸಮಾಧಿ ಸೈಜ್ ಚೇಂಜ್ ಆಗಿದೆ. ಅಣ್ಣ ಅವ್ರ ಸಮಾಧಿ 3 ಎಕರೆ ಇದೆ, ಮಹಾತ್ಮ ಗಾಂಧಿ ಸಮಾಧಿ 30 ಎಕರೆ ಇದೆ. ಸಮಾಧಿ ಸೈಜ್ ಈಗ ಜಾಗ ನೋಡಿ ಅಳಿಯಲ್ಲ, ಮನುಷ್ಯನ ವ್ಯಾಲ್ಯೂ ನೋಡಿ ಅಳಿತಾರೆ. ಅದೆಲ್ಲ ಬಿಟ್ಟಾಕಿ ಡೈರೆಕ್ಟ್ ವಿಷಯಕ್ಕೆ ಬಾ. ನೀನು ಜಾಸ್ತಿ ಮಾತಾಡಿದ್ರು ಕಮ್ಮಿ ಮಾತಾಡಿದ್ರು ನಿನ್ನ ಬಗ್ಗೆ ನನಗೊಂದು ಸಾಫ್ಟ್ ಕಾರ್ನರ್ ಇದೆ, ಅದಕ್ಕೋಸ್ಕರ ಸುಮ್ಮನಿದ್ದೀನಿ. ನೀನು ಹೊಡೆದಿದ್ದು ಯಾರ ಕಡೆಯವ್ರನ್ನ ಗೊತ್ತಾ? ಗೊತ್ತಿಲ್ಲ. ಜಕ್ಕ ಕಡೆಯವ್ರನ್ನ? ಜಕ್ಕನ ಸಡನ್ ಆಗಿ ಅವನು ಯಾರು? ಬರೀ ಸ್ನೇಹಿತರೆ ಇದ್ದ ನನ್ನ ಜೀವನದಲ್ಲಿ. ನನ್ನ ಮೊದಲನೇ ಶತ್ರು ಆಗಿ ಬಂದಿದ್ದು ಆ ಜಕ್ಕ. ಅಂದ್ರೇನು ಅಂತ ಗೊತ್ತಿಲ್ಲದೆ ಬದುಕ್ತಿದ್ದ ನನಗೆ ಭಯಾನು ತೋರಿಸಿದ ವ್ಯಕ್ತಿ ಅವನು. ಅವನ ಬಗ್ಗೆ ಬಿಲ್ಡಪ್ ಸಾಕು, ಏನ್ ನಡೀತು ಅಂತ ಡೈರೆಕ್ಟ್ ಆಗಿ ಹೇಳಿ. ಬಿಡ್ಸ್ ಕಟ್ಸಿದ್ದು ಚಕ್ಕ. ಚಕ್ಕನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್? ಆ ಜಕ್ಕ ಬಗ್ಗೆ ನನ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಅವನು ಎಷ್ಟು ಕಳಪೆ ಆಗಿ ಬ್ರಿಡ್ಜ್ ಕಟ್ಸಿದಾನೆ ಅಂತ ಚೆನ್ನಾಗಿ ಗೊತ್ತು. ಸರ್ಕಾರ ನನ್ನ ರಿಪೋರ್ಟ್ ರೆಡಿ ಮಾಡಕ್ ಕೇಳಿದೆ, ಮಾಡ್ತಿದ್ದೀನಿ. ಇದರಿಂದ ಎಷ್ಟು ಲಾಸ್ ಆಗಿದೆಯೋ ಅದನ್ನೆಲ್ಲ ಅವನೇ ಕಟ್ಟೋ ಹಾಗೆ ಮಾಡ್ತೀನಿ ರೀ. ಜಕ್ಕ ತುಂಬಾ ಡೇಂಜರ್ ಪರ್ಸನ್ ಸರ್. ನಾನು ಜಕ್ಕಗ್ ಭಯ ಪಡೋಲ್ಲ, ಜನರು ಜನರಿಗೆ ಭಯ ಪಡ್ತೀನಿ. ಅಪ್ಪ ಈ ಸೀರೆ ಚೆನ್ನಾಗಿದ್ಯಪ್ಪ. ನೀನ್ ಯಾವ್ದಾದ್ರು ತಗೊಳಮ್ಮ, ಮದ್ಮಗಳಲ್ವಾ, ಎಲ್ಲ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸರಿಯಾಗಿ ಪೋಸ್ಟ್ ಮಾಡ್ಬಿಡಪ್ಪ. ಆಯ್ತು ಸರ್. ಹಾಗೆ ಮದುವೆ ಛತ್ರಕ್ಕೆ ಇದನ್ನ ಬ್ಯಾಲೆನ್ಸ್ ಕೊಟ್ಬಿಡು. ಸರಿ. ಚಂದ್ರಶೇಖರ್ ಅವರೇ, ನಮಸ್ಕಾರ ಸರ್. ನಮಸ್ಕಾರ, ಬಂದೆ. ಓ, ನೀವೆಲ್ಲ ಗಂಡಿನ ಕಡೆಯವ್ರ? ಅಲ್ಲ, ಜಕ್ಕನ ಕಡೆಯವರು. ನಾನು ಅವ್ರ ಮಾವ, ಇವರೆಲ್ಲ ಅವನ ಫ್ರೆಂಡ್ಸು. ಕಚ್ಚು ಅಂದ್ರೆ ಕಚ್ತಾರೆ, ಕೊಚ್ಚು ಅಂದ್ರೆ ಕೊಚ್ತಾರೆ, ಮುಚ್ಚು ಅಂದ್ರೆ ಮುಚ್ತಾರೆ. ಇಲ್ಲಿ ಕೊಚ್ಚಕ್ಕೆ ಮುಚ್ಚಕ್ಕೆ ಏನು ಇಲ್ಲ, ನೀವಿನ ಹಾಗೆ ಹೊರಡ್ಬೋದು. ಇಂಜಿನಿಯರು, ರಸ್ತೆ ಇರದೆ ಗುಂಡಿ ಬೀಳಕ್ಕೆ, ಬ್ರಿಡ್ಜ್ ಇರದೆ ಕುಸ್ತ್ ಬಿಡೋದಕ್ಕೆ. ಈಗ ಇಸ್ರೋದವರು ಉಪಗ್ರಹನ ಬಾಹ್ಯಾಕಾಶ ಕಳಿಸ್ತಾರೆ, ಅದೇನಾದ್ರು ಫೇಲ್ ಆಗ್ಬಿಟ್ರೆ ಯಾರಾದ್ರೂ ಇಸ್ರೋದವ್ರ ಮೇಲೆ ಕೇಸ್ ಹಾಕ್ತಾರಾ? ಇದು ಹಂಗೆಯ. ಈಗ ನೀವ್ ಇಲ್ಲಿಂದ ಹೊರಡ್ಲಿಲ್ಲ ಅಂದ್ರೆ ನಿಮ್ ಮೇಲೂ ಕೇಸ್ ಫೈಲ್ ಮಾಡ್ಬೇಕಾಗತ್ತೆ. ಸುಮ್ನೆ ನನ್ ಮಾತ್ ಕೇಳು, ನಮಗ್ ಫೇವರ್ ಆಗಿರೋ ಈ ಫೈಲ್ ಮೇಲೆ ಸೈನ್ ಮಾಡು. ಜಕ್ಕ ಏನಾದ್ರೂ ಬಂದ್ರೆ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಏನ್ ಮಾಡ್ತಾನೆ? ನಾನ್ ಸೈನ್ ಮಾಡೋಲ್ಲ. ಮಾಡ್ಬೇಕು. ನನ್ನ ಹೆಸರು ಜಕ್ಕ, ಕಚ್ಚಡ ನನ್ ಮಗ. ನನ್ ಮಾವ ಇನ್ನೂ ಕಚ್ಚಡ. ನಮ್ ತಾಯಿ ಸತ್ವಾಗ್ಲು. ನಿನ್ ಹತ್ರ ಸ್ವಂತ ಕಾರ್ ಇದೆಯಾ? ಸ್ವಂತ ಮನೆ ಇದೆಯಾ? ಏನು ಇಲ್ದೇ ಇರೋನು ಎಲ್ಲ ಇರೋನ ಹತ್ರ ಇಟ್ಕೊಂಡ್ರೆ ಇರೋ ಪ್ರಾಣ ಕೂಡ ಇರಲ್ಲ. ಸೈನ್ ಮಾಡು. ನಿನ್ ಇನ್ಫ್ಲೂಯೆನ್ಸ್ ಎಲ್ಲ ಕೋರ್ಟ್ ಅಲ್ಲಿ ಇಟ್ಕೋ, ನನ್ ಮನೆಯಲ್ಲ. ಏ, ನಿನ್ ಮಗ್ಳ? ಮದುಮಗ್ಳು. ಯಾಕೆ ಅಷ್ಟು ಜೋರ ಕದ ಬಿಡಿತಾ ಇದೀಯಾ? ನನಗೆ ಸೌಂಡ್ ಅಂದ್ರೆ ಎಲರ್ಜಿ. ನೋಡ, ಒಂದೇ ಒಂದ್ ಸೈನ್ ಮಾಡು, ನಿನ್ನ ಮಗಳು ಆಟೋಮೆಟಿಕ್ ಆಗಿ ಆಚೆ ಬರ್ತಾಳೆ. ಎಲ್ರಿ ಸೈನ್ ಮಾಡ್ಬೇಕು?
ಕುಡಿಯಲಿ. ಹಳೆಮಯ್ಯ ಕೆಲಸ ಆಗೋಯ್ತು. ಅಯ್ಯೋ, ನನ್ ಕೆಲಸನೂ ಆಗೋಯ್ತು. ನಡಿ ಹೋಗಣ. ಇದೇ 72ನೇದು. ಏಯ್ ಸಿನ್ಸಿಯರ್, ಈಗ ನಿನ್ ಕಣ್ಣಲ್ಲಿರೋ ಭಯ, ನಿನ್ ಬಾಡಿಲಿರೋ ನಡ್ಕ, ನನ್ನ ಹೆಸರು ಕೇಳಿದ್ರೆ ಎಲ್ಲರಿಗೂ ಇರಬೇಕು. ಹಲೋ, ಕರ್ನಾಟಕ ಜನತೆ ಮೆಚ್ಚಿಕೊಂಡಿತ್ತು. ಆದ್ರೆ ನನ್ನ ಮಗಳ ಪರಿಸ್ಥಿತಿ ನೋಡು ಶರ. ಅಳಬೇಕಾಗಿರೋದು ನೀನಲ್ಲ ಚಂದ್ರು, ತಪ್ಪು ಮಾಡಿದವರು. ನಿನ್ನ ಕಣ್ಣೀರಿಗೆ ಕಾರಣ ಆಗಿರೋರು ಈ ಭೂಮಿ ಮೇಲೆ ಯಾರು ಬದುಕಿರಬಾರ್ದು. ಹಳೆಮಯ್ಯ, ಆ ಇಂಜಿನಿಯರ್ ಲಾಯರ್ ನೋಟಿಸ್ ಕಳಿಸಿದಾನೆ, 16ನೇ ತಾರೀಕು ಕೋರ್ಟ್ಗೆ ಅಪಿಯರ್ ಆಗ್ಬೇಕಂತೆ. ಅವನು ಮಗಳನ್ನ ಕಳ್ಕೊಂಡ್ರು, ಹೋಗ್ರು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಕೋರ್ಟ್ಗೆ ಹೋಗಿ ತುಂಬಾ ದಿನ ಆಯ್ತು, ಒಳ್ಳೆ ಲಾಯರ್ನ ನೋಡಿ. ಇಷ್ಟೇ ಅಲ್ವಾ, ನೀವೆಲ್ಲ ನಿಜಾನೇ ಹೇಳಿದಿರಿ, ನಾನು ಕೋರ್ಟಲ್ಲಿ ಇದು ಸುಳ್ಳು ಅಂತ ವಾದಿಸ್ತೇನೆ. ಅದಕ್ಕೆ ಅಲ್ವಾ ನಾವು ನಿಮ್ಮ ಹತ್ರ ಬಂದಿದ್ದು. ಮೇ 20ನೇ ತಾರೀಕು ಅಲ್ವಾ ನೀವು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು? ಅದೇ ದಿನ ಅದೇ ಟೈಮಲ್ಲಿ ನೀವು ದಿಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಟಿಫನ್ ಮಾಡ್ತಾ ಇದ್ದೀರಂತ ದಾಖಲೆ ಸೃಷ್ಟಿ ಮಾಡ್ತೀನಿ. ಪ್ರೈಮ್ ಮಿನಿಸ್ಟರ್ ಜೊತೆ ನಮ್ಮಂತವ್ರಿಗೆ ಕನೆಕ್ಷನ್ ಇದೆ ಅಂದ್ರೆ ನಂಬತ್ತಾರ? ನಂಬಲ್ವಾ? ಬೇಡ ಬಿಡಿ, ಸತ್ಯಂ ಕಂಪ್ಯೂಟರ್ ಚೇರ್ಮನ್ ಜೊತೆ ಹೈದರಾಬಾದ್ ಅಲ್ಲಿ ಮೀಟಿಂಗ್ ಅಲ್ಲಿ ಇದ್ರು ಅಂತ ಸೃಷ್ಟಿ ಮಾಡಿದ್ರೆ ಆಯ್ತು. ಅವರೆಲ್ಲ ಫ್ರಾಡ್ ಕೇಸ್ ಅಲ್ಲಿ ಜೈಲಲ್ಲಿ ಇದಾರೆ. ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡ್ರಿ, ಸಾಕ್ಷಿಗಳದೇನ್ರಿ, ಬಾಲ್ಡಿ ತಲೆ ಮೇಲೆ ವಿಗ್ ಹಾಕ್ದಂಗೆ. ಇವ್ರ ಎಣ್ಣೆ ಹಾಕ್ತಾರ? ಎಷ್ಟೇ ಆಗ್ಲಿ ನನ್ನಳೆ ಮೈ ಅಲ್ವಾ. ಮತ್ತೆ ಟೆನ್ಷನ್ ಯಾಕ್ರಿ, ಒಂದು ಕ್ವಾಟ್ರ್ ಹೊಡೆದು ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೊಳಕ್ ಹೇಳಿ. ಅವನೇ ಶರತ್ ಅಂದ್ರೆ ದೊಡ್ಡ ಬಿಲ್ಡರ್, ಅವನ್ ಸಪೋರ್ಟ್ ಇಂದಾನೆ ಇಂಜಿನಿಯರ್ ನ ಮೇಲೆ ಕೇಸ್ ಹಾಕಿರೋದು. ನಿಮ್ ಹತ್ರ ಯಾವ್ದಾದ್ರು ಸಾಕ್ಷ್ಯಾಧಾರಗಳಿದ್ಯಾ? ಆ ದೇವರೇ ಸಾಕ್ಷಿ, ಇವರ ಆನರ್. ಈ ಜಕ್ಕ ಕಟ್ಸಿರೋ ಬ್ರಿಡ್ಜು ಬಿದ್ದು ಹೋಗಿರೋದು ನಿಜ. ಅದನ್ನ ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿಯಿಂದಲೇ ಹೀಗಾಗಿದೆ ಅಂತ ನಾನ್ ರಿಪೋರ್ಟ್ ರೆಡಿ ಮಾಡಿದ್ದು ನಿಜ. ಮದುವೆ ಆಗ್ಬೇಕಾಗಿದ್ದು ನನ್ನ ಮಗಳನ್ನ ಮಾನ್ ಭಂಗ ಮಾಡಿ ಅವಳು ಜೀವ ಹಿಟ್ಟಿ ಪ್ರಾಣ ತೆಗೆದಿತ್ತು ನಿಜ ಇವರ ಆನರ್. ಇದಕ್ಕೆಲ್ಲ ನನ್ನ ಆತ್ಮ ಸಾಕ್ಷಿ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಯುವರ್ ಆನರ್, ಬೇರೆ ಯಾವ ಸಾಕ್ಷಿನೂ ಇಲ್ಲ ಯುವರ್ ಆನರ್. ಕೋರ್ಟಿಗೆ ಬೇಕಾಗಿರೋದು ಮನ ಸಾಕ್ಷಿ ಅಲ್ಲ, ಮನುಷ್ಯರ ಸಾಕ್ಷಿ. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಜಕ್ಕ ಅದೇ ದಿನ ಬೆಂಗಳೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡೀತಾ ಇದ್ರು. ಇದು ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸರ್ಟಿಫಿಕೇಟ್. ಅದೇ ದಿನ ಪಾಂಡು ಅವರು ಶಿವಮೊಗ್ಗದಲ್ಲಿರೋ ಅಶೋಕ ಹೋಟ್ಲ್ ಅಲ್ಲಿ ಉಳ್ಕೊಂಡಿದ್ರು. ಆ ಹೋಟ್ಲ್ ಬಿಲ್ಲು. ನೋಡಿದ್ರ ಯುವರ್ ಆನರ್ ಎಷ್ಟು ಅಮಾಯಕ ಅಂತರ ನಡೆಸ್ತಾ ಇದ್ದಾರೆ. ಬಟ್ ಹೀ ಇಸ್ ಎ ಕ್ರಿಮಿನಲ್. ಅವನ ಅಳಿಯ ಇವನು ದೊಡ್ಡ ನರಹಂತಕ. ಯುವರ್ ಆನರ್, ದುಡ್ಡು ಕೊಟ್ರೆ ಇಂತ ಸಾಕ್ಷಿಗಳು ಸಾವಿರಾರು ಸಿಗ್ತವೆ. ಡಾಕ್ಟರ್ ಹತ್ರ ಲಾಯರ್ ಹತ್ರ ಎಲ್ಲರೂ ಸಾಮಾನ್ಯವಾಗಿ ನಿಜಾನೇ ಹೇಳ್ತಾರೆ. ಇವರಿಬ್ರು ನನ್ನ ಹತ್ರ ಬಂದು ಹೇಳಿದ ನಿಜ ಎಲ್ಲ ಈ ಸಿಡಿಯಲ್ ರೆಕಾರ್ಡ್ ಆಗಿದೆ. ನೀವು ರೇಪ್ ಮಾಡಿದ್ದನ್ನ ಯಾರಾದ್ರೂ ನೋಡಿದ್ರ? ನನ್ನ ಅಳಿಯ ಯಾರು ನೋಡಬಾರ್ದು ಅಂತ ಬಾಗ್ಲಾಕೊಂಡು ರೇಪ್ ಮಾಡ್ದ. ಆ ಹುಡುಗಿ ಇನ್ನು ಬದುಕಿದಾಳ? ಬಿಟ್ಟಿದ್ರೆ ಬದುಕಿರ್ತಿದ್ಲು, ಸಾಯಿಸ್ಬಿಟ್ಟಲ್ಲ. ಯುವರ್ ಆನರ್, ನ್ಯಾಯನ ಕಾಪಾಡು ಅಂತ ನನ್ನ ಸ್ನೇಹಿತ ಹೇಳಿದ ಮಾತಿಗೆ ನಾನಿವತ್ತು ವಾದ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಬರೀ ಸ್ನೇಹಕ್ಕೋಸ್ಕರ ಅಲ್ಲ. ನ್ಯಾಯ ಕೇಳ್ಕೊಂಡು ನ್ಯಾಯಾಲಯಕ್ಕೆ ಬರ್ತಾ ಇರೋರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀನಿ. ನಾನೊಬ್ಬ ನ್ಯಾಯವಾದಿ ಅಂತ ಗರ್ವ ಪಡ್ತಾ ಇದ್ದೀನಿ. ಅಪರಾಧಿ ಆಗಿರೋ ಈ ಜಕ್ಕಾಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆರೋಪ ಸಾಬೀತಾಗಿರೋದ್ರಿಂದ ಜಗದೀಶ್ ಕಾರ್ನಾಡ್ ಅಲಿಯಾಸ್ ಜಕ್ಕ ಎಂಬ ಅಪರಾಧಿಗೆ 6 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ. ಮಾವಯ್ಯ, ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಆರಾಮಾಗಿದ್ದೀನಿ. ಸಿಟಿಲಿ ಕರೆಂಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ,
ಜೈಲ್ನಲ್ಲಿಲ್ಲ, 24 hours ಇರುತ್ತೆ. ಸ್ನಾನ ಮಾಡೋದಕ್ಕೆ ಹಾಟ್ ವಾಟರ್, ದಿನ ಬೆಳಗ್ಗೆ 6 ಗಂಟೆಗೆ ಒಂದು ಮೊಟ್ಟೆ, 1/2 liter ಹಾಲು ಕೊಡ್ತಾರೆ. ದಿನ ಉದಯ ಮೂವೀಸ್ ನಲ್ಲಿ ಫಿಲ್ಮ್ಸ್, ಯೂಟ್ಯೂಬ್ ನಲ್ಲಿ ಸಾಂಗ್ಸ್, TV9 ನಲ್ಲಿ ನ್ಯೂಸ್, ಅದು ಇದು ನೋಡ್ಕೊಂಡು ಖುಷಿಯಾಗಿದ್ದೀನಿ ಅಂತ ಅನ್ಕೊಂಡಿದಿರಲ್ಲ. ಜೈಲಲ್ಲಿ ಇದ್ರೆ ಬದಲಾಗ್ತೀವಿ ಅಂತಾರೆ. ಇಲ್ಲ, ನನ್ನ ದ್ವೇಷದ ಬೆಂಕಿ ಇನ್ನೂ ಉರಿತಾ ಇದೆ. ನನ್ನ ಈ ಪರಿಸ್ಥಿತಿಗೆ ತಂದವರು ಬದುಕಿರಬಾರ್ದು. ನೀನ್ ಆಚೆ ಬಂದ್ಮೇಲೆ ಎಲ್ರು ಮುಗಿಸ್ಬಿಡೋಣ. ಅಷ್ಟಕ್ಕೂ ನಿನ್ ಶಿಕ್ಷೆ ಆಗಿರೋದೆಷ್ಟು? 1/2 ವರ್ಷ. ಅದರಲ್ಲಿ ನಿನ್ ನಡವಳಿಕೆ ಚೆನ್ನಾಗಿದೆ ಅಂತ 2 ವರ್ಷ ಹೊರಟೋಗುತ್ತೆ. ಇನ್ನ ಗಾಂಧಿ ಜಯಂತಿ, ಕೃಷಿ ಜಯಂತಿ, 2ನೇ ಭಾನುವಾರ, ಅದು ಇದು ಅಂತ 1 ವರ್ಷ ನೆಗೆದು ಬಿದ್ದೋಗುತ್ತೆ. ಉಳಿದಿರೋದೆಷ್ಟು? 3ವರ್ಷ. ಆಡ್ಕ ಬಂದ್ಬಿಡುತ್ತೆ. 3 ವರ್ಷ ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಇವತ್ತೇ ಸಾಯಿಸ್ತೀನಿ ಮಾವಯ್ಯ, ಇವತ್ತೇ. ಜಕ್ಕ ಅವರೇ, ನಿಮ್ಮನ್ನ ಹಾಸ್ಪಿಟ್ಲ್ ಕಳಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದೀನಿ. ನಿಮಗಿರೋದೇ 1/2 ದಿನ ಟೈಮ್. ಹೊರಗಡೆ ಗೊತ್ತಾದ್ರೆ ನಾನು ಕೆಲಸ ಕಳ್ಕೋಬೇಕಾಗುತ್ತೆ. ಚಂದ್ರು, ನ್ಯೂಸ್ ಪೇಪರ್ ಓದ್ತಾ ಇದೀಯಾ? ಓದು 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 ಓದು. ಚಂದ್ರು, ನಾಳೆ ಓದಿದ್ರೆ ನಿನ್ ಬಗ್ಗೆನೆ ಬಂದಿರೋದು. ಪಾಪ, ಓದಕ್ ನೀನೇ ಇರಲ್ವಲ್ಲ. ಇನ್ನು ಎಷ್ಟ್ ದಿವಸ ಬೇಕ್ರಿ ನಿಮ್ಗೆ? ಬೇಗ ಬೇಗ ಮುಗ್ಸಕ್ಕಾಗಲ್ಲ. ಹಲೋ ಚಂದ್ರು. ನಿನ್ನ ಚಂದ್ರು ಅಸ್ತಂಗತ. ರೆಕಾರ್ಡ್ ಪ್ರಕಾರ ಜೈಲ್ನಲ್ಲಿದ್ದೀನಿ. ರಿವೆಂಜ್ ಪ್ರಕಾರ ನಿನ್ನ ಚಂದ್ರನ ಸಾಯಿಸಿದೆ. ಫೋನ್ ಮಾಡ್ತೀನಿ, ಕಿರಚ್ತಾ ಇರು. ನನ್ನ ಬಿಟ್ಬಿಡು, ನನ್ನ ಏನು ಮಾಡ್ಬೇಡ, ನನಗ್ ಕ್ಷಮಿಸ್ಬಿಡು. ಕ್ಷಮಿಸೋದಿಕ್ ನಾನೇನ್ ಜಡ್ಜ? ಜಕ್ಕ ಚಂದ್ರು, 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 ಜಕ್ಕ. ನಾನು ಸುಶೀಲ್. ಸುಶೀಲ್, ನಿಮ್ಗೇನು ಆಗಿಲ್ಲ ತಾನೆ? ನಾನೇನು ಬದುಕಲ್ಲ. ನಿನ್ನ ಸಾಯಿಸಕ್ಕೆ ಅವ್ರ ನಿನ್ನ ಮನೆಗೆ ಬರ್ತಿದ್ದಾನೆ. ಸಂಧ್ಯಾ, ಜಕ್ಕ. ಜಕ್ಕ? ಜಕ್ಕ ನಿನ್ ಮನೇಲೇ ಇರ್ತಾನೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ಯಾ? ಇನ್ನು 10 ನಿಮಿಷದಲ್ಲಿ ನಿನ್ ತಂಗಿ ನಾ ಮುಗಿಸ್ತೀನಿ. ನನ್ನ ತಂಗಿ ನಿನಗೇನು ಮಾಡಿದಾಳೆ? ನಾನು ನನ್ನವರಿಂದ ದೂರ ಆಗಿ ಜೈಲಲ್ಲಿ ಕೊಳಿತಾ ಇದ್ದೀನಿ. ನೀನು ನಿನ್ನವರಿಂದ ದೂರ ಆಗಿ ಮನೆಯಲ್ಲಿ ಅಳ್ತಾ ಇರ್ಬೇಕು. ಎಲ್ಲೋ ನಿನ್ ತಂಗಿ ಕಾಣಿಸ್ತಾನೆ ಇಲ್ಲ. ಸಂಧ್ಯಾ, ಮನೆಗೆ ಯಾರಾದ್ರೂ ಬಂದಿದ್ದಾರೇನ? ಇಲ್ವಲ್ಲ, ಯಾರು ಬಂದಿಲ್ಲ. ಯಾಕಣ್ಣ, ಏನ್ ವಿಷಯ? ಏನು ಇಲ್ಲ ನೋಡು, ನಾಳೆಯಿಂದ ನಾನು ಹೇಳೋವರೆಗೂ ನಿನ್ನ ಮನೆಯಿಂದ ಹೊರಗೋಗ್ಕೊಡ್ದು, ಗೊತ್ತಾಯ್ತಾ? ಯಾಕೆ? ಹೇಳದಷ್ಟು ಮಾಡು ಸಾಕು. ಹೋಗು ಒಳಗೆ. ಹಲೋ ಜಕ್ಕ, ನಿನ್ ತಂಗಿಯೇನೋ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ. ಹೇಳೋದ್ ಕೇಳು. ಸಾಮಾನ್ಯವಾಗಿ ನಾನ್ ಯಾವ್ದೇ ಹುಡುಗಿನ ನೋಡಿದ್ರು ಅನುಭವಿಸ್ಬೇಕು ಅನ್ಸುತ್ತೆ, ಆದ್ರೆ ನಿನ್ ತಂಗಿ ನೋಡ್ದಾಗಿಂದ ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಈ ಮದುವೆಯಿಂದ ನಿನ್ ತಂಗಿ ಮೇಲಿರೋ ಆಸೆ, ನಿನ್ ಮೇಲಿರೋ ದ್ವೇಷ ಎರಡು ಕ್ಲಿಯರ್ ಆಗತ್ತೆ. ಇದನ್ನ ಮೀರಿ ಅವಳಿಗೆ ಏನಾದ್ರೂ ಬೇರೆ ಮದುವೆ ಮಾಡೋಕ್ ನೋಡಿದ್ರೆ ಯಾವ ಮದುವೆ ಗಂಡನ್ನು ಉಳಿಸಲ್ಲ. ಅಲ್ಲೇ ಸಿಗದ ತೋರಣ ಕಟ್ಬಿಡ್ತೀನಿ. ಈ ವಿಷಯ ಯಾವುದು ನನ್ನ ತಂಗಿ ಗೊತ್ತಾಗದ ಹಾಗೆ ನೋಡ್ಕೊಂಡು
ನಾನೊಬ್ಬ ದೊಡ್ಡ ರೌಡಿಯಾಗಿ ಬದಲಾಗಬೇಕಾಯ್ತು. ನಿನ್ ಫ್ಲಾಶ್ ಬ್ಯಾಕ್ ಕೇಳಿದ್ರ ಮೇಲೆ ನಂಗೆ ಒಂದ್ ವಿಷಯ ಅರ್ಥ ಆಯ್ತು. ನಿನ್ ತಂಗಿಗ ಜಕ್ಕ ಏನೋ ಮಾಡ್ತಾನೆ ತಾನೆ ನಿಂಗೆ ಭಯ? ನೀ ತಲೆ ಕೆಡಿಸ್ಕೊಂಬೇಡ, ನಿನ್ ತಂಗಿ ನಂಗೆ ಕೊಟ್ಬಿಡ, ನಾನೆಲ್ಲ ನೋಡ್ಕೊತೀನಿ. ನೀನೇನ ನೋಡ್ಕೊಳ್ಳೋದು? ನಿನ್ನ ಹತ್ರ ಏನೋ ಇದೆ, ನನ್ನ ತಂಗಿ ನಾನು ಇನ್ ಹೇಗೋ ಕಾಪಾಡ್ತೀಯಾ? ಏನ್ ಕಾಪಾಡ್ಕೊಳಕ್ ನಿನ್ ತಂಗಿ ಏನ್ ಕಾಶ್ಮೀರ್ ಬಾಳ್ರ? ಕ್ಷಮಿಸಿದ್ರೆ ಹೋಗೋದನ್ನ ಸಾಯಿಸೋವರೆಗೂ ಯಾಕೆ ಇಟ್ಕೋಬೇಕು ಅಂತ ಸುಮ್ನೆ ಬಿಡ್ತಾ ಇದೀನಿ. ಹೊಟ್ಟೋಗೋ. ಓ, ನಿನ್ನ ಹತ್ರ ಸಾಯ್ಬೇಕು ಅಂತ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಮೈಸೂರಿಂದ ಬಂದಿಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಈ ಸಿಟಿ ನನ್ನ ತಂಗಿನ ಬಿಟ್ಟು ಹೊಟ್ಟೋಗೋ. ಓ, ಈ ಸಿಟಿನ್ ಬೇಕಾದ್ರೆ ಬಿಡ್ತೀನಿ, ನಿನ್ ತಂಗಿನ ಮಾತ್ರ ಬಿಡಲ್ಲ. ನಿನ್ ತಂಗಿ ನನ್ ಮನ್ ಹಂಗೆ ಇಟ್ಕೊಂಡಿರ್ತೀಯ, ಯಾರಿಗೋ ಮದುವೆ ಮಾಡ್ಕೊಡ್ತೀಯ ತಾನೆ? ನನಗೆ ಮದುವೆ ಮಾಡ್ಕೊಡು. ನಿನ್ನಂತ ಪರೋಡಿಗೆ ನನ್ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕೇನ? ದುಡ್ಡಿದ್ರೆ ಪರೋಡಿ ಪರಮಾತ್ಮ ಎಲ್ಲ ಒಂದೇ ಗುರು. ಇರೋದು ಅವ್ರಿಗೇನು ಇರಲ್ಲ, ಯೋಚನೆ ಮಾಡಿ ನೋಡು. ಏನೋ ನೀನು ತಡೇ, ಹೋಗು. ಆ ಜಕ್ಕ ಕೇಳ್ತಾ ನಿನ್ ಪುಕ್ಕ. ಇಲ್ಲಿಂದ ಸಂಧ್ಯಾನ್ ಕರ್ಕೊಂಡು ಹೋಗೋಣ ಅಂದ್ರೆ ಇವಳ ಜೊತೆ ಸಂಬಂಧಿಕರು ಬರೋ ಬದಲು ಬರೀ ಸಮಸ್ಯೆಗಳು ಬರಂಗಿದೆಯಲ್ಲ, ಏನ್ ಮಾಡ್ಲಿ? ಆ ಜಕ್ಕ ನಮ್ ಶರತ್ ಭಾವನಿಗೆ ಹಾವಳಿ ಕೊಡೋ ಗ್ಯಾರಂಟಿ. ಅಷ್ಟ್ರಲ್ಲಿ ನಾನೇ ಜಕ್ಕನಿಗೆ ಹಾವಳಿ ಕೊಟ್ರೆ ಸಮಸ್ಯೆ ಸಮಾಪ್ತಿ. ಆ ಕ್ರಾಕ್ ನನ್ ಮಗ ಏನಿದೆಲ್ಲ ಬ್ಯಾಂಡೇಜ್ ಅಂತ ಕೇಳಿದ್ರೆ ಏನ್ ಹೇಳ್ತಿರೋ? ಬಳೆ ಮಾರ್ಕೆಟಲ್ಲಿ ಒಬ್ಬ ಹೊಡೆದ ಅಂತ ಹೇಳ್ತೀವಣ. ಹೇಳಿ, ಯಾವನು ಬಂದು ನಮ್ಗೆ ಇದ್ದ ಅಂತ ಅವನು ಗೊತ್ತಾದ್ರೆ ಚೈನಲ್ಲೇ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರೆ. ಸುಳ್ಳು ಹೇಳಿದ್ರೆ ಅಣ್ಣಂಗ್ ಆಗಲ್ವಲ್ಲ. ಮುಚ್ಕೊಳ ಬಾಯಿ. ಮೊದ್ಲೇ ತಿಕ್ಕಲ್ ನನ್ ಮಗ, ಅವನು ಸುಳ್ಳು ಯಾವ್ದು ನಿಜ ಯಾವ್ದು ಅಂತ ಅವನಿಗೇನ್ ಗೊತ್ತಾಗತ್ತೆ? ಯಾವನ್ ಏನ್ ಹೇಳಿದ್ರು ನಂಬ್ತಾನೆ. ಮುಚ್ಕೊಂಡು ನಾನು ಹಿಂದೆ ಬನ್ನಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಕಳಮೆಯ, ನಿನ್ಗೊಂದ್ ಗುಡ್ ನ್ಯೂಸ್. ಏನು? ನಾಳೆ ನೀನ್ ರಿಲೀಸ್ ಆಗ್ತಾ ಇದೀಯಾ? ಗೊತ್ತು. ಈ ಬ್ಯಾಂಡೇಜ್ ಎಲ್ಲ ಏನು ಅಣ್ಣ? ಅದು ಬಳೆ ಮಾರ್ಕೆಟ್ ನಲ್ಲೊಪ್ಪ. ಏಯ್, ಮುಚ್ಕೊಳ ಬಾಯಿ, ನಾನಿಲ್ವಾ ಹೇಳ್ತೀನಿ. ಬಿಕ್ನಾಸಿ ನನ್ ಮಗನೇ. ಏನಿಲ್ಲ ಭಯ, ಆ ಬಳೆ ಮಾರ್ಕೆಟ್ ಹತ್ರ ಗಾಡಿ ಹೋಗ್ಬೇಕಾದ್ರೆ ಸಡನ್ ಆಗಿ ಹುಡುಗ ಅಡ್ಡ ಬಂದ್ಬಿಟ್ಟ. ಅವ್ನ ಅವಾಯ್ಡ್ ಮಾಡಕ್ ಹೋಗಿ ಒಂದ್ ಮಾರ್ಕೆಟ್ ಡ್ಯಾಶ್ ಹೊಡೆದಿದ್ದಕ್ಕೆ ಹಿಂಗ್ ಕೈ ಕಾಲು ಮಕ ಬುದ್ಧಿ ಎಲ್ಲ ಕೆತ್ಕೊ ಬಂದವೆ. ನಂಬಿಕೆ ಬರ್ಲಿಲ್ವಾ? ಇರೋ ವಿಷಯ ಹೇಳಿದ್ವಿ, ಇದ್ರ ಮೇಲೆ ನೀನ್ ಏನ್ ಹೇಳ್ತೀಯ ಹೇಳು. ಬಳೆ ಮಾರ್ಕೆಟ್ ನಲ್ಲಿ ಸಂಧ್ಯಾನ್ ಹುಡ್ಕೋಕ್ ಹೋದ್ ನಿಮ್ಮನ್ನೆಲ್ಲ ಒಬ್ಬ ನಿಮ್ಮನ್ನೆಲ್ಲ ಹೊಡೆದಿದ್ದಾನೆ. ನಮ್ಮನ್ನ? ನಮ್ಮೇಲ್ ಕೈ ಮಾಡೋ ಮೀಟ್ರು ಈ ಬೆಂಗಳೂರಲ್ಲಿ ಯಾವ ನನ್ ಮಗನ್ ಗೈತಾಳೆ ಮಯ್ಯ? ರಜನಿ, ರಜನಿ ಅಳಮಯ್ಯ, ಇವನೇ ಇವನೇ ನಮ್ ಕಡೆಯವ್ರನ್ನೆಲ್ಲ ತತ್ಕಿದ್ ಇವನೇ. ಗೊತ್ತು, ಗೊತ್ತಿತ್ತು. ಯಾಕೆ ಪಕ್ಕದಲ್ಲಿ ಇಟ್ಕೊಂಡಿದ್ಯಾ? ಎತ್ಬಿಡ ತಾನೆ. ಯಾಕೆ, ಯಾಕೆ ಸಾಯಿಸ್ಬೇಕು? ಇವನು ನಮ್ ಸಂಧ್ಯಾನ ಲವ್ ಮಾಡ್ತಾ ಇದ್ದಾನೆ. ಅದು ಗೊತ್ತು. ಚಕ್ಕಾಸರನ್ನ ಆಲ್ರೆಡಿ ಎಲ್ಲ ವಿಷಯ ಹೇಳಾಗಿದೆ. ಹೌದಾ? ಚಕ್ಕಾ ಸರ್ ಮೈಸೂರಲ್ಲಿ ಸೈಲೆಂಟ್ ಆಗಿದ್ದ ಏರಿಯಲ್ಲಿ ರೀಸೆಂಟ್ ಆಗಿದ್ದ ಫ್ಯಾಮಿಲಿ ಚಕ್ಕಾ ಸರ್ ನಮ್ದು. ಆ ಸಂಧ್ಯಾ ನಮ್ಮನ್ನ ರೋಡಿಗೆ ತಂದ್ಬಿಟ್ಲು, ಲವ್ ಮಾಡ್ತೀನಿ ಅಂತ ಹಾತ್ ಕೊಟ್ಲು. ಅವ್ರ ಅಣ್ಣ ಬೇರೆ ನನ್ ಸಾಯಿಸ್ತೀನಿ ಅಂತ ಓಡಾಡ್ತಾ ಇದ್ದೆ. ಚಕ್ಕಾ ಸರ್, ಚಕ್ಕಾ ಸರ್, ನಿಮ್ಗೆಲ್ಲ ವಿಷಯ ಹೇಳಿದಿರಲ್ಲ ಚಕ್ಕಾ ಸರ್. ಅವ್ನ್ ಸಾಯಿಸ್ತಾನೆ ಅಂತ ಇಲ್ಲೇ ಯಾಕೆ ಬಂದು ಒಕ್ಕರ್ಸ್ಕೊಂಡೆ? ಮೆಟ್ಲತ್ತೊಂದ್ ಫೇಲ್ ಆದ್ರೂ ಲಿಫ್ಟ್ ಹತ್ತೊಂದ್ ಪಾಸ್ ಆಗ್ಬೇಕು ಅಂತ. ನಮ್ ಚಕ್ಕಾ ಸರ್ ಅವಳ ಮದುವೆ ಆಗ್ತಿದ್ರೆ ಅವ್ರ ಅಣ್ಣ ಅದನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೊಂಬೇಕು. ಅದನ್ನ ನೋಡಿ ನನಗೆ ಹಾಲ್ ಕುಡ್ದಂಗ ಆಗ್ಬೇಕು. ನನ್ನ ಆಸೆ ಇಷ್ಟೇ ಚಕ್ಕಾ ಸರ್, ಪೂರೈಸ್ತಿರಲ್ಲ? ತೀರಿಸ್ತೇನೆ, ನೀನ್ ಹೋಗು. ಚಕ್ಕಾ ಸರ್, ನಾನು ಎಲ್ಲಿ ಅಂತ ಹೋಗ್ಲಿ, ಈ ಸಿಟಿಲಿ ಒಂಟಿಯಾಗಿ ಓಡಾಡಕ್ಕೆ ಭಯ ಆಗ್ತಿದೆ. ಆ ಶರತ್ ನನ್ನ ಯಾವಾಗ ಸಾಯಿಸ್ಬಿಡ್ತಾನೋ ಅಂತ. ಚಕ್ಕಾ ಸರ್, ನಾನು ಇವ್ರ ಜೊತೆ ಇದ್ಬಿಡ್ತೀನಿ. ಚಕ್ಕಾ ಸರ್, ಎಲ್ಲಿರ್ತೀಯ? ಏನ್ ನನ್ ತಲೆ ಮೇಲೆ ಇರ್ತೀಯ? ಚಕ್ಕಾ ಸರ್ ಮಾವಯ್ಯ, ಆಗ್ಲಿ, ಬಾರೋ, ಬಾ ಬಾ ಬಾ, ಬಂದು ಸಾಯಿ ಅಣ್ಣ. ಆ ರಜನಿ ನಮ್ಮ ಮೈನೆಲ್ಲ ಚಟ್ನಿ ಮಾಡಕ್ ಬಿಟ್ಟಿದ್ದಾನೆ. ಹೋಗಿ ಹೋಗಿ ಅವನ ಜೊತೆಯಲ್ಲಿ ಇಟ್ಕೋ ಅಂತ ಹೇಳ್ತಾ ಇದಾರೆ ಈ ಜಕ್ಕಣ್ಣ. ಈಶ್ವರ ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಮ್ಮ ಅಳಿಯ ಸಂಧ್ಯನ ಹೊಗಳದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾವನೆ. ಅಷ್ಟಕ್ಕೂ ಈ ರಜನಿ ನಮ್ಮ ಅಳಿನ ಹತ್ರ ಯಾಕೆ ಬಂದಿದ್ದಾನೆ? ಅವನ ಸ್ಕೆಚ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಏಯ್ ಅಣ್ಣ, ಆ ರಜನಿನ ಕರಿಯೋ ಇಲ್ಲಿ. ಸರ್ ಕರೆದ್ರಂತೆ. ಬಾ ಗುಂಡಾಕನ. ಏ ಬೇಡ ಸರ್, ಲಿಕ್ಕರ್ ಹಾಕಿದ್ರೆ ನನ್ನ ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ಸರ್. ಲಿಕ್ಕರ್ ಕಂಡಿಡ್ದಿರೋದೇ ಲಿಂಕ್ ಮ್ಯಾಟರ್ ನ ಓಪನ್ ಮಾಡೋದಕ್ಕೆ. ಬಾ ಕೂತ್ಕೊ ಮಾತಾಡೋಣ, ಒಂದ್ ಪೆಗ್ ಹಾಕು. ಪೆಗ್ಗು ಬಿಗ್ಗಾಗ್ಬಿಡುತ್ತೆ, ನಂಗೆ ಬರೀ ಒಂದ್ ಕ್ಯಾಪ್ ಸಾಕು. ಕ್ಯಾಪು? ಯಾವ ಕ್ಯಾಪು? ಇಲ್ಲ ನೋಡಿ, ಇದು ಈ ಕ್ಯಾಪ್. ಈ ಕ್ಯಾಪು ಹಾಕಿ. ಏನು ಇವನು, ಡ್ರಿಂಕ್ಸ್ ನ ಟಾನಿಕ್ ತರ ಕುಡಿದು ಒಳ್ಳೆ ಟಾರ್ಜನ್ ತರ ಆಡ್ತಾವನು. ನನ್ನ ಹೆಂಡತಿ ಬೈತಾಳಣ್ಣ, ದಿನ ಲೇಟ್ ಆಗಿ ಬರ್ತೀಯ ಅಂತ. ನನ್ ಮನೆಗೆ ಹೋಗ್ತೀನಣ್ಣ. ಮಾತಾಡ್ಕೋಣ. ಮಾತಾಡೋಣ ಬಿಡು. ಏನ್ ಮಾತಾಡ್ಕೋಣ? ಏನು ಇಲ್ಲ,
ನೀವು ನಮ್ಮ ಅಳಿಯನ ಹತ್ರ ಯಾಕೆ ಸೇರ್ಕೊಡ್ರಿ? ನಿಮ್ಮ ಸ್ಕೆಚ್ ಏನು ಅಂತ. ನನ್ನ ಸ್ಕೆಚ್ಚು ಸ್ಕೀಮು ಸೈಡ್ಗಿಡು. ಅಲ್ಲ, ನೀವೆಲ್ಲ ಲಕ್ಸೂರಿಯಸ್ ಆಗಿ ಈ ತರ ತಿಂದು ಕುಡಿದು ತೇಗ್ತಿರಲ್ಲ, ಇದಕ್ಕೆಲ್ಲ ನಿಮ್ಮ ಮಂತ್ಲಿ ಇನ್ಕಮ್ ಸೋರ್ಸ್ ಏನ್ರೋ? ಅದು ಬಂದು ಏಯ್ ನೀನ್ ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್. ಬರೋ ಇಲ್ಲಿ, ಬರೋ ಇಲ್ಲಿ. ಈಗ ಹೇಳ. ಅದೇ ಸೆಟ್ಲ್ಮೆಂಟು. ಸೆಟ್ಲ್ಮೆಂಟ್ ಡೀಲಿಂಗ್ ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಮ್ಮವ್ರನ್ನ ಕೂರಿಸಿ ನಮ್ದೇ ಜಾಗ ಅಂತ ಗಲಾಟೆ ಮಾಡಿಸಿ ಆಮೇಲೆ ನಾವೇ ಅವ್ರನ್ನ ಸೆಟ್ಲ್ಮೆಂಟ್ ಕರೆದು ದುಡ್ಡು ಎಣಿಸ್ಕೊಂತೀವಿ. ಜಕ್ಕಾ ಸರ್ ಹೆಸರು ಹೇಳಿ ರೋಲ್ ಕಾಲ್ ಮಾಡೋ ದುಡ್ಡು ನೀವು ಮುಂಡಾಯಿಸೋದಲ್ದೆ ನನ್ನ ಕುಡಿಸಿ ನನ್ನ ಹಾಳು ಮಾಡ್ತೀರಾ? ನನ್ನ ಕರ್ಸಿದ್ದೇನೋ ಸ್ಕೆಚ್ ಕೇಳಬೇಕು ಅಂತ ಕೇಳಿದೇನೆ. ಎಸ್ಕೇಪ್ ಆಗ್ತಿದ್ಯಲ್ಲ ನಮ್ಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಟೈಮ್ ಟೈಮ್ಗೆ ಒಂಚೂರು ತಿನ್ಬಿಟ್ಟು ಬೇಗ ಮಲಿಕೋ ಅಂತ ಡಾಕ್ಟರ್ ಹೇಳು. ನಮ್ ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ? ಒಂದ್ ಕ್ಯಾಪ್ ತಗೊಂಡ್ ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ಅವನ್ ಯಾವ ಸೀಮೆ ಡಾಕ್ಟರ್? ಡಾಕ್ಟರ್ ಜಕ್ಕ ಸಂಧ್ಯಾ ಸಿಗೋವರೆಗೂ ಯಾರು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ನನಗ್ ನಿದ್ದೆ ಬರ್ತಾ ಇದೆಯಪ್ಪ. ಮತ್ತೆ ನನ್ ಸ್ಕೆಚ್? ಬೆಳಿಗ್ಗೆ ಕೇಳ್ತೀನಿ. ಏಯ್ ಮಲ್ಕೋಗ್ರ, ನೀನ್ ಮಲ್ಕಂಡ ಅವ್ರು ಮಲ್ಕೊಂಡ್ಬಿಟ್ರೆ ನನ್ನ ಕರ್ಸಿದ್ಯಾಕೆ ಕುಡ್ಸಿದ್ಯಾಕೆ? ಏನ್ ಗುರುವೆ, ಕುಡ್ದಿದ್ದೆ ಇಷ್ಟು ಎಷ್ಟು ಕುಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಿಕ್ ಏರಿದೆ ಅನ್ನೋದು ಇಂಪಾರ್ಟೆಂಟ್. ನನಗ್ ಗೊತ್ತಿಲ್ದೆ ನಿನ್ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನ್ ಒಬ್ಬ ಓಡಾಡೋದಕ್ಕೆ ನಿನ್ನಿಂದೆ ಹತ್ತತ್ತು ಸ್ಕಾರ್ಪಿಯೋ ಗಾಡಿಗಳು, ಇಷ್ಟೊಂದ್ ಜನ ವೇಸ್ಟ್ ಬಾಡಿಗಳು, ಯಾಕೆ ನಿನ್ ಒಬ್ಬರಿಗೆ ಓಡಕ್ಕೆ ಏನೋ ದೊಡ್ಡ ರೋಗ ನಿನಗೆ? ಹಿಂಗಲ್ಲ ಗುರು, ಅದು ಬಂದು ಎಲ್ಲಿದ್ದೆ ನಾನು? ದೊಡ್ಡ ರೋಗದಲ್ಲಿದ್ದೆ. ನಿನಗೇನ್ ದೊಡ್ಡ ರೋಗ ಅಂತ? ನೀ ತಗೊಂಡೋಗೋ ಆ ಸ್ಕಾರ್ಪಿಯೋ ಗಾಡಿಗಳಿಂದ ಊರೆಲ್ಲ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ ನಿನಗೆ? ಅದು ಅಲ್ದೆ ಅದರಿಂದ ಬರೋ ಸ್ಮೋಕ್ ಇಂದ ಪೊಲ್ಯೂಷನ್ ಇಂದ ಜನಗಳಿಗೆಲ್ಲ ನಿಂತ್ರೆ ದೊಡ್ಡ ರೋಗ ಬರಲೇನೋ? ಅದು ಅಲ್ದೆ ಅದಕ್ಕಾಗೋ ಪೆಟ್ರೋಲ್ ಇಂದ ದೇಶದ ಎಕಾನಮಿ ಕೆಳಗೆ ಬಿದ್ದು ಪ್ರೆಸಿಷನ್ ಬಂದು ಯಾರು ಯಾರು ನಮ್ಮ ಅಣ್ಣನ್ ಬಿಟ್ಬಿಡು ಗುರು. ಅಲ್ಲ, ರಾಮಕೃಷ್ಣ ಅಂತ ಟಿವಿ ನೋಡ್ಕೊಂಡ್ ಕೂತಿರೋ ಕರ್ಸಿ ಕುಡ್ಸಿ ಸ್ಕೆಚ್ ಕೇಳದೆ ಹೋಗ್ತಾ ಇದ್ಯಾ? ಈಗೇನ್ ಅರ್ಜೆಂಟ್, ಹೋಗ್ ಮನಿ ಕೇಳತ್ತಾನೆ? ನಾನ್ ಸ್ಕೆಚ್ ಹೇಳದೆ ಮನಿ ಕೇಳಲ್ಲ, ಇಳಿ ಕೆಳಗಡೆ ಇಳಿ. ಮೇಲಕ್ಕೆ ಹತ್ತು ಹಿಡಿದು ಹತ್ತು ಹಿಡಿದು ಮಾಡ್ತಾ ಇದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಇಷ್ಟೊಂದು ಆಯಾಸ ಇರೋ ನಿನಗೆ? ಅವತ್ ಬಳೆ ಮಾರ್ಕೆಟ್ ಅಲ್ಲಿ ಇವ್ನು ಹೊಡೆದಾಕ್ಬಿಡಿ ಸಂಜೆ ನಳಕ ಮನಿ ಅಂತ ಆವಾಜ್ ಆಗ್ತಾ ಇದ್ದೆ. ಈಗ ಹಳೆ ಕತೆ ಎಲ್ಲ ಯಾಕೆ? ಹಾಗಾದ್ರೆ ಹೊಸ ಕತೆ ಮಾತಾಡೋಣ. ಕತೆ 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 ಕತೆ. ಈಗ ಟೈಮ್ ಎಷ್ಟ್ ಆಯ್ತು? ನೀನ್ ನನ್ ಮೇಲೆ ಕೋಪ ಮಾಡ್ಕಂತ ಇದ್ಯಾ? ನಾನು ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬರ್ತೀನಿ, ಆಮೇಲೆ ಮಾತಾಡೋಣ. ಇವನ್ ಇನ್ನೊಂದ್ ಕ್ಯಾಪ್ ಹಾಕ ಬಂದ್ಬಿಟ್ರೆ ನನ್ ಟಾಪ್ ಆರಿಸ್ಬಿಡ್ತಾನೆ. ಆ ಜಕ್ಕಾಗ ಭಯ ಬಿದ್ದು ನಾನು ನನ್ನ ತಂಗಿನ ಬಚ್ಚಿಡ್ಬೇಕಾ? ಸರ್, ಅವ್ರು ಟಾರ್ಗೆಟ್ ಇರೋದು ನಿಮ್ ತಂಗಿ ಮೇಲೆ. ಮೊದ್ಲು ಅವ್ರ ಸೇಫ್ಟಿ ನೋಡಿ. ಆ ಜಕ್ಕ ಹೊರಗಡೆ ಬರಕ್ ಮುಂಚೆ ಸಂಧ್ಯಾ ಅವ್ರನ್ನ ಫಾರಿನಿ ಕಳಿಸೋದೇ ಸೇಫ್ ಅನಿಸ್ತಿದೆ. ಸ್ವಲ್ಪ ಕೂಲ ಯೋಚನೆ ಮಾಡಿ. ಅಣ್ಣಯ್ಯ, ನನಗ್ ಬಸ್ಸಿಗೆ ಟೈಮ್ ಆಯ್ತು, ಬರ್ಲ ಅಣ್ಣಯ್ಯ. ಎಲ್ಲಿಗೋ ಮೈಸೂರಲ್ಲಿ ನಿನ್ ತಲೆ ಮೇಲೆ ಇದ್ದವನ್ನ ಕರ್ಕೊಂಬಂದು ಇಲ್ಲಿ ನನ್ ತಲೆ ಮೇಲೆ ಕೂತಿದ್ಯಾ? ಅಣ್ಣಯ್ಯ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನಾನೆಲ್ಲ ಅಣ್ಣಯ್ಯ ಅವ್ನ್ ಕರ್ಕೊಂಬಂದೆ, ಅವನೇ ನಾನು ಇಲ್ಲಿ ಕರ್ಕೊಂಬಂದ. ನಾನು ಕರ್ಕೊಂಬರ್ಬಾರ್ದಂತ ತುಂಬಾ ಪ್ರಯತ್ನ ಮಾಡಿದೆ. ಬ್ಲಾಕ್ ಮೇಲ್ ಮಾಡ್ಬಿಟ್ಟ ಅಣ್ಣಯ್ಯ. ಏನದು ಬ್ಲಾಕ್ ಮೇಲ್? ಬಾ, ಕೆಲ ವಿಷಯ ನಿಮ್ ಹತ್ರ ಹೇಳ್ಕೊಳಕ್ ಆಗಲ್ಲ ಅಣ್ಣಯ್ಯ. ಹೇಳಿದ್ ಸಾಕು. ಸಂಧ್ಯಾನ ಅಬ್ರಾಡ್ ಕಳಿಸ್ತಾ ಇದೀನಿ, ಅವಳು ಇಂಡಿಯಾ ಬಿಡೋವರೆಗೂ ನನಗ್ ಗೊತ್ತಿಲ್ಲ ಹಾಗೆ ಮನೆಯಿಂದ ಯಾರು ಆಚೆ ಹೋಗ್ಕೊಡ್ದು. ಸಂಧ್ಯಾನ ಅಬ್ರಾಡ್ ಅಲ್ಲ, ಆಡುಗಡಿಗೂ ಕಳ್ಸಕ್ ಆಗಲ್ಲ. ಮಧ್ಯ ರಜನಿ ಬರ್ತಾನೆ, ಅವಳನ್ನ ಎತ್ತಾಕೊಂಡು ಹೋಗ್ತಾನೆ. ಹಾ, ಹೋಗ್ಲಿ. ಬನ್ನಿ ಸರ್. ಓ, ಏನ್ ಹೇಳಿ ಅಂದ್ರೆ ಇಂಥ ಕಲರ್ಫುಲ್ ಡ್ರೆಸ್ ಅಲ್ಲಿ ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗಿತ್ತು? ಏನ್ ಕತೆ ಸಂಧ್ಯಾ, ಈಗ ನಿಮ್ಮನ್ನ ನೋಡಿದ್ರೆ ಓಡ್ ಬಂದ್ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮದುವೆ ಆಗಕ್ಕೆ ಸಂಧ್ಯಾ ಇಲ್ಲಿಲ್ವಲ್ಲ? ಎಲ್ಲೋದ್ಲು. ಐದ್ ನಿಮಿಷಕ್ಕೆ ಮುಂಚೆ ಸಂಧ್ಯಾನ ಅಬ್ರಾಡ್ ಕಳ್ಸಕ್ಕೆ ಅವ್ರ ಅಣ್ಣ ಏರ್ಪೋರ್ಟ್ ಕರ್ಕೊಂಡು ಹೊರಟಿದ್ದಾರೆ. ಹೊರಗಡೆ ಇರೋ ನಮ್ಗೆ ಗೊತ್ತಾಗ್ದಲ್ಲೇ ಇರೋ ವಿಷಯ ಒಳಗಡೆ ಇರೋ ನಿನ್ಗೆ ಗೊತ್ತಾಯ್ತು? ಸನ್ಯಾಸಿಗಳಿಗೆ ಸೀಕ್ರೆಟ್ ಗೊತ್ತಾಗಲ್ಲ. ರಿಜಿಸ್ಟರ್ ನೋಡಿ ಸರ್. ಸೈನ್ ಹಾಕು ಸರ್. ಯಾರೋ ರಜನಿ ಅಂತೆ, ಅಣ್ಣಮ್ಮ ದೇವಸ್ಥಾನ ಕುಂಕುಮ ನಿಮ್ಗೆ ಕೊಡಕ್ ಹೇಳಿದ್ರು. ಅದೇನ್ ಕುಂಕುಮನೆ ಕೊಟ್ಟಿದನೋ ನಾಮನೆ ಕಳಿಸಿದನೋ ನೋಡು. ಅಲ್ಲ, ನಮ್ ಜೊತೆ ಬಂದಿದ್ದಾನೆ, ಸಪರೇಟ್ ಆಗಿ ಕಳಿಸೋಂತದೇನಿತ್ತು ನಮ್ ಕಡೆ ಕೊಡ್ಬೋದಾಗಿತ್ತಲ್ಲ. ಆ ಶರತ್ ಮೇಲಿನ ಕೋಪಕ್ಕೆ ನೀನು ಅವನ್ ಕರ್ಕೊಂಡ್ ಬಂದು ನಮ್ ತಲೆ ಕಟ್ಟದೆ.
ರಾತ್ರಿ ಕುಡಿದಿದ್ ಒಂದೇ ಒಂದ್ ಮುಚ್ಚಳ, ಎಷ್ಟೊಂದು ಟಾರ್ಚರ್ ಕೊಟ್ಬಿಟ್ಟಾದ್ಯ, ಸಾಕಪ್ಪ ಇವನ್ ಸವಾಸ ನಂಗೆ ಮಾಡಿಬಿಟ್ಟ. ಅಷ್ಟೇ ಅಲ್ಲ, ಅವನ್ ನನಗೆ ಬೈದಿದ್ ಬೈಗ್ಳ ಬೇರೆ ಯಾರಿಗಾದ್ರು ಬೈದಿದ್ರೆ ಸುಯಿಸೈಡ್ ಮಾಡ್ಕೊಂಡು ಸತ್ತೋಗಿರೋರು. ಮೊದ್ಲು ಅವನ್ನ ಆಚೆ ಕಳಿಸ್ಬಿಡೋಣ ಅಮ್ಮಯ್ಯ. ಯಾವಾಗ್ಲೂ ಅವನ್ನ ಕಳ್ಸು ಕಳ್ಸು ಅಂತ ಇದ್ರೆ ಮೊದ್ಲು ನಿನ್ನ ಕಳಿಸ್ಬೇಕಾಗತ್ತೆ. ನೋಡಿ ಚಕ್ಕ ಸಾರ್ ದಡಿ ಹೆಂಗ್ ಮಾತಾಡ್ತೀಯ. ನಿನ್ನ ಆಸೆ ಯಾವತ್ತೂ ಅಲ್ಲ, ಇವತ್ತೇ ಪೂರೈಸ್ತೀನಿ. ಸಂಜೆ ಕರ್ಕೊಂಡ್ಬರೋಣ ನಡಿ. ಅಯ್ಯೋ, ನೀವ್ ಈಗ ಸಡನ್ ಆಗಿ ಅನೌನ್ಸ್ ಮಾಡ್ರಿ ಹಾಗೆ, ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲಲ್ಲ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ, ಏನು ಪ್ಲಾನೇ ಮಾಡಿಲ್ಲಲ್ಲ. ಏನ್ ಪ್ಲಾನು? ಪ್ಲಾನ್ ಅಂದ್ರೆ ಅದು ನಾನು ದಾಮ್ ತೂಮ್ ಅಂತ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ. ಟೆನ್ಷನ್ ಏನಕ್ಕೆ, ನಾನು ಇದೀನಲ್ಲ, ಬಾ ಹೋಗೋಣ. ಅಲ್ಲ, ಅದು ಏನೇನು ತಂದಿದೀಯೋ ನಿಂದ. ಏರ್ಪೋರ್ಟ್ ಸುತ್ತ ನಮ್ಮವರೇ ಇದ್ದಾರೆ, ಎಕ್ಸ್ಟ್ರಾ ಏನಾದ್ರು ಮಾತಾಡಿದ್ರೆ. ನನಗ್ ಭಯ ಬಿದ್ದು ನಿನ್ ತಂಗಿನ ಫಾರಿನ್ ಕಳಿಸ್ಬೇಕು ಅಂತ ಅನ್ಕೊಂಡಿದೀಯ. ನಿನಗ್ ಕೊಟ್ಟಿರೋ ಮಾತನ್ನ ನಾನು ಮಿಸ್ ಮಾಡಲ್ಲ. ನಿನ್ ತಂಗಿಗ್ ತಾಳಿ ಕಟ್ಟಿ ನಿನ್ನ ಇವನತ್ರ ಏನ್ ಸರ್ ಡಿಸ್ಕಷನ್, ಸಂಧ್ಯೆ ನೆತ್ತಾಕಳಿ ಹೋಗೋಣ. ನನ್ನೆವರೆಗೂ ನನ್ ತಂಗಿ ಹಿಂದೆ ತಿರುಗ್ತಾ ಇದ್ದೆ, ಇವತ್ತು ಅವನಿಂದ ತಿರುಗ್ತಾ ಇದ್ದ, ಇಬ್ರು ಬಿಡಲ್ಲ. ನೋಡಿದ್ರ ಜಕ್ಕ ಸಾರ್, ನೀವು ನನ್ ಜೊತೆಲಿ ಇರ್ಬೇಕಾದ್ರೆ ಹೇಗ್ ವಾರ್ನಿಂಗ್ ಕೊಡ್ತೀಯ? ನೀವು ನನ್ನ ಎಗರ್ಬೇಕಾ? ಹಾಕಿ ಹೇಳ್ತೀನಿ ಜಕ್ಕ ಸಾರ್, ನಮ್ ಜೊತೆಲಿರೋವರೆಗೂ ಯಾರು ನಮ್ಮನ್ನೇನು ಕಿತ್ಕೊಳಕ್ ಆಗಲ್ಲ. ಜಕ್ಕ ಸರ್, ನಿಂದೇನು? ಇವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಿಮ್ಮನ್ ನೋಡ್ರೆ ಅಯ್ಯೋ ಪಾಪ ಅನ್ಸತ್ ಸರ್. ನನ್ಗ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಇವನ್ನ ಜೊತೆಗಿಟ್ಕೊಳ್ಳೋ ಬದ್ಲು ಮರುಭೂಮಿಲಿ ಕಾಲಿಗೆ ಚಪ್ಪಲಿಲ್ಲದೆ ಸಿಂಗಲ್ ಆಗಿ ಓಡಾಡೋದ್ ಬೆಸ್ಟ್ ಸರ್. ಆಚೀತು. ಏ ಜಕ್ಕ ಸರ್, ಇವ್ರಗಳ ಜೊತೆ ಏನ್ ಡಿಸ್ಕಷನ್? ಸಂಜೆ ನೆತ್ತಾಕಳಿ ಹೋಗೋಣ. ಜಕ್ಕ ಸರ್, ನೀವ್ ಯಾಕೆ ಇಲ್ಲಿ ಕುತ್ಕೊಂತಿದ್ದೀರಾ? ಆರಾಮಾಗಿ ಸಂಜೆ ಜೊತೆ ಹಿಂದೆ ಕುತ್ಕೊಂಡ್ ಮಾತಾಡ್ಕೊಂಡ್ ಬನ್ನಿ. ಗುಡ್ ಆಗಿ ಇನ್ ನಿಮಗ್ ಶುರು ಆಯ್ತು. ನಾನ್ ಆಗ್ಲೇ ನಿಮ್ಗೆ ಹೇಳ್ದೆ, ಅವನ್ ನಿಮ್ ಕೈಗೆ ಸಿಗಲ್ಲ. ಸಿರಂ ಗೋಯಿಂದ ಗೋಯಿಂದ Thank you.
ಯಾಕೆ ಯಾರ ಹಿಂದೆ ಬರ್ಬೇಕಾಗಿತ್ತಾ? ಓಡಿಸಕ್ಕಾಗದೆ ಸಾಯ್ತಾ ಇದ್ದೀನಿ ಇವಳೊಬ್ಳು. ಅಣ್ಣ ಬ್ರಿಡ್ಜ್ ತುಂಬಾ ಹೈಟ್ ಅಣ್ಣ, ನನ್ನ ಸೊಂಟ ಬೇರೆ ಸ್ವಲ್ಪ ಪ್ರಾಬ್ಲಮ್ ಅಣ್ಣ. ಯಾವನು ಕಾಲ್ ಕತ್ತರಿಸ್ಕೊಂಡ ಅಂತ ನೀನ್ ತಲೆ ಕತ್ತರಿಸ್ಕೊತೀಯ? ಎಲ್ಲೋಗ್ತಾನೆ ಹೋಗ್ಲಿ, ಮೈಸೂರಲ್ಲಿರೋ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ನಿನ್ನ ಎದುರುಗಡೆ ನಿಲ್ಲಿಸ್ತೀನಿ. ಆಗ ಎರಡು ಮುಚ್ಕೊಂಡು ಸಂಧ್ಯಾನ ಕರ್ಕೊಂಡ್ಬಂದು ನಿನ್ನ ಮುಂದೆ ನಿಲ್ಲಿಸ್ತಾನೆ. ಹಲೋ ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಆ ಮುಟ್ಟಾಳ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಪ್ರಶಾಂತವಾಗಿ ಊಟ ಮಾಡ್ತಾ ಇದ್ದೀನಿ. ಮಾಡಿದ್ದು ಊಟ ಸಾಕು, ಕೈ ತೊಳ್ಕೊಂಡು ಫ್ಯಾಮಿಲಿನ ಕರ್ಕೊಂಡು ಲಿಡೋ ಥಿಯೇಟರ್ ಹತ್ರ ಬಂದ್ಬಿಡಿ. ನಾನ್ ಸಿದ್ಧಾರ್ಥ ಲೇಔಟ್ ಹತ್ರ ಬರ್ತಾ ಇದ್ದೀನಿ, ಅಲ್ಲೇ ಮೀಟ್ ಆಗೋಣ. ಥಿಯೇಟರ್ ಯಾಕೋ, ಯಾವ್ದಾದ್ರು ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದ್ಯಾ? ಸಿನಿಮಾ ಅಲ್ಲ, ನಿಮ್ ತಮ್ಮ ರಿಯಲ್ ಸ್ಟಾರ್ ರಜನಿ ಅವರು ಸಂಧ್ಯಾನೆ ತಕೊಂಡೋಗ್ಬಿಟ್ಟವ್ರಂತೆ. ರೋಡ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಚೇಸಿಂಗ್ ಆಗ್ಬಿಡ್ತಂತೆ. ನೀವು ಅಲ್ಲೇ ಇದ್ರೆ ಅವ್ರ ಕಡೆ ಅವ್ರು ಬಂದು ನಿಮ್ ಮುನ್ನೆ ತಕೊಂಡೋಗ್ಬಿಡ್ತಾರಂತೆ. ಏನು ಇದೆಲ್ಲ ಟೆನ್ಷನ್? ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕು ಬಿಡೋದಿಲ್ವಲ್ಲ ಅವನು. ಯಾವ ಗೌರ್ಮೆಂಟ್ ಕೆಲಸದವ್ರಿಗೂ ಇಷ್ಟೊಂದು ಟ್ರಾನ್ಸ್ಫರ್ ಇರೋದಿಲ್ಲ. ರೆಡಿ ಕಣ್ರಿ. ಡ್ಯಾಡಿ, ನನ್ ಕಾರ್ಟೂನ್ ಬುಕ್ಸ್ ಮನೇಲೇ ಇದೆ. ಇನ್ಯಾಕೋ ಕಾರ್ಟೂನ್ ಬುಕ್ಸ್? ನಾನು ಇದೀನಲ್ಲ ಕಾರ್ಟೂನು. ಇರ್ಬೇಕು, ನಡಿ ನಡಿ ನಡಿ, ಬೇಗ ಸಿಕ್ಕರು ಸಾಯಿಸ್ಬಿಡ್ತಾರೆ. ನಡಿ ನಡಿ, ಬೇಗ ನಡಿ. ಅಬ್ಬೇ ಬಾಬಿ. ನಾನಾ? ಹಾ, ನೀನೆ ಬಾಯಿಲೆ. ಸತ್ತೆ. ಇಲ್ಲಿ ಎಂ ಆರ್ ಒ ಚಂದ್ರಶೇಖರ್ ಮನೆ ಎಲ್ಲಿ ಬರುತ್ತೆ? ಅದು ಇಲ್ಲಿಂದ ಸೀದಾ ಹೋಗ್ಬಿಡಿ ಸರ್. ಅಲ್ಲಿ ಲೆಫ್ಟ್ ತಿರುಗ್ಬಿಟ್ರೆ ರೈಟ್ ಅಲ್ಲಿ ಒಂದ್ ಮನೆ ಇದೆಯಲ್ಲ, ಅದೇ ಅವ್ರ ಮನೆ. ಸರಿ, ನೀನ್ ಹೋಗು. ಏಯ್, ಎತ್ತ ಗಾಡಿ. ಏನ್ ಸರ್? ಈ ಎಂ ಆರ್ ಒ ಚಂದ್ರಶೇಖರ್ ನಿನ್ ಗೊತ್ತಾ? ಅದು ನಾವ್ ಒಂದೇ ಏರಿಯಾದಲ್ಲಿ ಇದ್ದೀವಲ್ಲ, ಹಾಗಾಗಿ ಅವ್ರದ್ದು ಮುಖ ನೋಡಿ ಪರಿಚಯ ಸರ್. ಒಳ್ಳೇದಾಯ್ತು, ಬಂದು ತೋರ್ಸು, ನಾವ್ ಪರಿಚಯ ಮಾಡ್ಕೊಂತೀವಿ. ಇಂದಲ್ಲಿ ಇದ್ರೆ ಮೋಸ ಮಾಡ್ಬಿಡ್ತಾರೆ. ಅವ್ರಂತವ್ರಲ್ಲ ಸರ್, ತುಂಬಾ ಮರ್ಯಾದಸ್ತ್ರು. ಅವನೆಂತ ಮರ್ಯಾದಸ್ತಾನೆಯ? ಮೂರ್ನು ಬಿಟ್ಟು ನನ್ ಮಗ, ಅವನ್ ತಮ್ಮನ ಮುಡುಗಿನ ಹೊಡ್ಕೊಂಡು ಹೋಗ್ಬಿಟ್ಟವನೆ. ನಮ್ಮಳಿಯ ಬಾರಲ್ಲಿ ನಾವ್ ರೋಡ್ ಅಲ್ಲಿ ತಿರುಬಾಕಿ ತರ ಅಲಿತಾ ಇದೀವಿ. ನನ್ನ ಮಗ ಚಂದ್ರಶೇಖರ್ ನನ್ನ ಕೈಗೆ ಸಿಗಬೇಕು. ಅವ್ರ ಚರ್ಮ ಸುಲ್ದು ಕಚ 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 ಅಂತ ಕೈಮ ಹೊಡೆದು ಚಾಕ್ ದಂಡಿಲಿ ಮಾರಕಿಟ್ಟು ಬಿಡ್ತೀನಿ. ಆಗ ಅವನ್ ತಮ್ಮ ಎಲ್ಲಿದ್ರು ಬರ್ಬೇಕು. ಅಲ್ಲ ಸರ್, ಅವನ್ ಚರ್ಮ ಸುಲ್ದು ಕೈಮ ಮಾಡಿದ್ರೆ ಅವನ್ ತಮ್ಮ ಹ್ಯಾಕ್ ಸರ್ ಸಿಗ್ತಾನೆ. ಈಗ ಅಡ್ರೆಸ್ ಕೇಳಿದ ತಕ್ಷಣ ನೀನ್ ಹೆಂಗ್ ಹೇಳ್ದೋ ಹಂಗೆ ಆ ಚಂದ್ರಶೇಖರ್ ಚರ್ಮ ಸುಲ್ದ್ರೆ ಅವನ್ ತಮ್ಮ ಆಟೋಮೆಟಿಕ್ ಆಗಿ ಎಲ್ಲಿದ್ರು ಬಂದೇ ಬರ್ತಾನೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಕಾಪಿ. ಇದೆಲ್ಲ ನಿಂಗೆ ಅರ್ಥ ಆಗಿಲ್ಲ, ಸುಮ್ನೆ ಗಾಡಿ ಎತ್ತು. ಅಲ್ಲ ಸರ್, ಅದು ನಾನು ಬಸ್ ಟೈಮ್ ಆಯ್ತು, ಬೇಗ ಬನ್ನಿ. ಇರ್ಲಿ ಇರಮ್ಮ, ನಾನೇ ಕರ್ಕೊಂಡ್ಬಂದ್ ಇಲ್ಲಿ ಬಿಡ್ತೀನಿ. ನೀನ್ ಅತ್ತಪ್ಪಿ ಸರ್. ಸರ್, ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನು? ಈ ಏರಿಯಲ್ಲಿ ನಾವ್ ತುಂಬಾ ಡೀಸೆಂಟ್ ಆಗಿದ್ದೀವಿ ಸರ್, ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ ಸರ್, ಈ ಗಲಾಟಿಲೆಲ್ಲ ಇನ್ವಾಲ್ವ್ ಮಾಡ್ಬೇಡಿ. ನೀನೇನೆ ದೊಡ್ಡ ಜೆಂಟಲ್ಮನ್ ತರ ಆಡ್ತೀಯಾ. ಸರ್ ಸರಿ ಹೋಗು. ಸರ್, ಒಂದ್ ಸ್ಮಾಲ್ ಸಜೆಷನ್. ಏನು? ಯಾರದಾದ್ರೂ ಅಡ್ರೆಸ್ ಹುಡುಕುವಾಗ ಕೈಯಲ್ಲಿ ಅವ್ರ ಫೋಟೋ ಇಟ್ಕೊಳ್ಳೋದು ಒಳ್ಳೇದಲ್ವಾ? ನಿನ್ನ ಅಡ್ರೆಸ್ ಕೇಳುತ್ತೆ ಹೊರತು ಸಜೆಷನ್ ಹೇಳು ಅಂತ ಕೇಳುತ್ತ. ಅದ್ ಇಲ್ದಲ್ಲ ಇರೋದಕ್ಕೆ ತಾನೆ ಇಷ್ಟೆಲ್ಲ ಪರದಾಟ. ಕಳಿಸ್ಕೊಳ, ಗಾಡಿ ತಿಕ್ಕ. ಮನೆ ಬೀಗ ಹಾಕೈತಲ್ಲ ಅಣ್ಣ, ಬೀಗ ಹೊಡಿರೋ. ಎಲ್ಲ ಕಡೆ ಹುಡುಕ.
ಮನೇಲಿ ಒಂದು ಫೋಟೋನ ಕಾಣಿಸ್ತಾ ಇಲ್ಲ ಅಣ್ಣ, ಎಲ್ಲ ಎತ್ಕೊಂಡು ಹೋರ ಅನ್ಸುತ್ತೆ. ಅಣ್ಣ ರೋಡಲ್ಲೊಬ್ಬ ಅಡ್ರೆಸ್ ಹೇಳಿದ್ನಲ್ಲ, ಮೋಸ್ಟ್ಲಿ ಅವನೇ ಚಂದ್ರಶೇಖರ್ ಇರ್ಬೇಕಂತ ನಂಗೆ ಡೌಟ್ ಅಣ್ಣ. ನನ್ನೇನ್ ಬಾಟ್ಲಲ್ಲಿ ಹಾಲು ಕುಡಿಯೋ ಎಳೆಬೇಕು ಅಂತ ತಿಳ್ಕಂಡ, ಒಂದ್ಸರಿ ಚೆಹರೆ ನೋಡಿದ್ರೆ ಸಾಕು ಅವನ ಮುಂದಿನ ಜನ್ಮದ ಭವಿಷ್ಯನೂ ಹೇಳ್ಬಿಡ್ತೀನಿ ಅಣ್ಣ. ಅಲ್ಲಿ ನೋಡೋಣ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೋಸ ಹೋಗಿದ್ದು. ಮೋಸ ಹೋದಾಗೆಲ್ಲ ಇದನ್ನ ಹೇಳೋದು ಕೇಳಿಸ್ತಾ ಇದೆ. ಕುತ್ತಿಗೆ ಮೇಲೆ ಕಾಲಿಟ್ ತುಳಿದು ಬಿಡ್ತೀನಿ ನನ್ನ ಮಕ್ಕಳ. ಅಣ್ಣ ಈ ವಿಷಯ ಏನಾದ್ರೂ ಜಕ್ಕಣ್ಣಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರಣ್ಣ. ಏ ಗೊತ್ತಾದ್ರಲ್ವೇ ಸಾಯಿಸಕ್ಕೆ, ನಾನು ಹೇಳಲ್ಲ ನೀವು ಹೇಳ್ಬಿಡಿ. ಏನು ಸಿಕ್ಕದ್ರ? ಮನೆ ಸಿಕ್ತು, ಆದ್ರೆ ಮನೇಲಿ ಯಾರು ಸಿಕ್ಲಿಲ್ಲ, ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಅವನ್ ಫ್ಯಾಮಿಲಿ ಪೂರಾ ಬಯಲಾಟಗಾಡೋರು ಅಂತ ಕಾಣಿಸುತ್ತೆ. ಹಗಲೊತ್ತೆ ಲೈಟ್ ಹಾಕ್ಬಿಟ್ಟು ಓಡೋಗ್ಬಿಟ್ಟವ್ರೆ. ಈಗ ಏನ್ ಮಾಡು ಅಂತ ಹೇಳಮ್ಮಯ್ಯ? ಯಾವೊಂದಾದ್ರೂ ನನ್ನ ಕರ್ಮ. ಏನ್ ಹೇಳಿದ್ರಣ್ಣ? ಇದು ಬಾಯಲ್ಲ ಹೇಳದಲ್ಲ ಕಣ, ಅವನ್ ಮಾಡೋ ಕೆಲ್ಸ ನನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಕಚ್ಚಡ ನನ್ನ ಮಗ, ಇನ್ನೇ ಕಿಲೋಮೀಟಿಗೂ ನಡೀರಿ. ನಿನ್ ತಂಗಿ ನನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಎಷ್ಟೇ ಕಷ್ಟ ಆದ್ರೂ ಸರಿ ಅವಳನ್ನ ಹಿಡ್ಕೊಂಡ್ಬರ್ತೀನಿ. ಅವಳ ಕುತ್ತಿಗೆಗೆ ನಾನೇ ತಾಳಿ ಕಟ್ತೀನಿ. ಅಲ್ಲಿವರೆಗೂ ನಿನ್ನ ಪೊಸಿಷನ್ ಇದೆ ಅಣ್ಣ. ಇವನ್ ಏನ್ ಮಾಡಣ? ಇವನು ಚೆನ್ನಾಗಿ ಶಿಳ್ಳೆ ಹೊಡಿತಾನೆ. ಇವನ್ ಕೈಲಿ ಶಿಳ್ಳೆ ಹೊಡ್ಸೋಣ. ಎಲ್ಲಿ ಒಂದ್ ಶಿಳ್ಳೆ ಹೊಡಿ ನೋಡೋಣ. ಇರ್ಲಿ ಹೊಡಿಯೋ. ನೀವ್ ಇಷ್ಟೊಂದ್ ಸೀರಿಯಸ್ ಆಗಿ ತಗತ್ತೀರ ಅನ್ಕೊಂಡಿರ್ಲ ಸರ್. ಇದ್ರಲ್ಲಿ ಸೀರಿಯಸ್ ಏನೋ ಬಂತು. ಅವನ್ ಸಂಧ್ಯಾನ ಎತ್ಕೊಂಡು ಹೋಗ್ತಾ ಇದ್ರೆ ನಿನ್ ಕಾಮಿಡಿ ಆಗಿತ್ತಲ್ಲ. ಇದು ಅಷ್ಟೇ. ಒಂದ್ಸಾರಿ ಶಿಳೆ ಹೊಡಿ, ಹೊಡಿ 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 ಹೊಡಿ. ಟೆನ್ಷನ್ ಬರಲ್ಲ ಸರ್. ಬರುತ್ತೆ, ಟ್ರೈ ಮಾಡು. ಬರ್ತಾ ಇಲ್ಲ ಸರ್. ಬರುತ್ತೆ, ಹೊಡಿಯೋ. ಸರ್ ನನ್ಗೆ ಈ ತರ ಹಿಂಸೆ ಕೂಡ ಬಂದು ಎಂಟಾಣಿಗಳು ಪಿ ಬಿ ಬರ್ತಾವಲ್ಲ ಸರ್, ತಗೊಂಡು ಊದ್ಕೋಬೋದಲ್ಲ ಸರ್. ಲುಕ್ ಕೊಡ್ಬೇಡಿ ಸರ್, ನಂಗೆ ಭಯ ಆಗುತ್ತೆ ಸರ್, ಪ್ಲೀಸ್ ಸರ್. ಏಯ್, ಇವನ್ ಬಾಯಿಂದ ಜೋರಾಗಿ ಸೌಂಡ್ ಬರೋವರೆಗೂ ಶಿಳ್ಳೆ ಹಾಕಿಸ್ತಾನೆ ಇರ್ರಿ. ಏಯ್, ಏರ್ಪೋರ್ಟ್ ಅಲ್ಲಿ ಹಾಕದ್ಯಲ್ಲ, ಅದಕ್ಕಿಂತ ಜೋರಾಗಿ ಬರ್ಬೇಕು. ಟ್ರೈ ಮಾಡ್ತಾ ಇರು. ಒಬ್ಬಳು ಅಂದವ ತಂಗಿ ಇದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತಾ? ಲೇಬರ್ ಓಪನ್ ಮಾಡ್ಕೊಡ. ಏನ್ ಬಾಸ್, ಬೆಳಿಗ್ಗೆ ಕುಡಿತಾ ಇದ್ರಲ್ಲ, ನಿಮ್ ಗ್ಲಾಮರ್ ಹಾಳಾಗೋಗಲ್ವಾ? ಲೇ, ಟೈಮ್ ಸರಿ ಕುಡಿತಿದೆ ಅಂತ ಅನಿಕೇನು? ಬ್ರ್ಯಾಂಡಿ ಸಾಲ ಕೊಡೋನಿದ್ರೆ ಎಲ್ಲಿ ಬೇಕಾದ್ರೂ ಕುಡಿಬಹುದು, ಹೆಂಗ್ ಬೇಕಾದ್ರೂ ಕುಡಿಬಹುದು. ಆಕ್ಚುಲಿ ಹೋಗ ಒಂದ್ ಸ್ಪ್ರೈಟ್ ಇಟ್ಕೊಂಬರ. ಪುಕ್ಷಟ್ಟೆ ಕೊಡೋದಕ್ಕೆ ಅವನೇನ್ ನಮ್ಮ ಮಾವನ, ನೀವೇ ಹೋಗಿ ತಗೊಳ್ಳಿ. ಏನಮ್ಮ ಒಂದ್ ಸ್ಪ್ರೈಟ್ ಕೊಡಮ್ಮ. ಮೊದ್ಲು ಹಳೆ ಬಾಕಿ 500 ಬಡ್ಗು. ಏ ಅಕೌಂಟ್ ಇಲ್ವನ ಬರ್ಕೊಳ್ಳೋ? ದಿನ ಬರ್ಕೊಳಕಿದ್ರೆ ಆಮ್ ಕೋಟಿ ಅಲ್ಲ ಸಾಲ. ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು, ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು. ರೂಲ್ಸ್ ನಮ್ಮಲ್ಲಿ ಯಾವ ರೂಲ್ಸ್ ಇಲ್ಲ. ಯಾಕೆ ಕೊಡಲ್ಲ? ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ. ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ ಆಗಲ್ವ ನಿನಗೆ? ಬಾಸ್, ನೀವೇನೇ ಲಾಜಿಕ್ ಮಾತಾಡಿದ್ರು ಅವ್ನು ನಿಮಗ್ ಸಾಲ ಕೊಡಲ್ಲ. ಅವನ್ ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ. ವಾಟರ್ ಅಲ್ಲಿ ಆದ್ರೂ ಕ್ವಾಟರ್ ಹೊಡಿತೀನಿ. ಹೋಗ ನೀರು ಹಿಡ್ಕೊಂಬ. ಹೋಗ ಹಲೋ. ಅವನು ಬಿಸಿ ಆಗಿದ್ದಾನೆ, ಮಾತಾಡಕ್ ಆಗಲ್ಲ. ನಾನು ಫ್ರೀ ಆಗಿದ್ದೀನಿ, ಮಾತಾಡೋಣ ಬನ್ನಿ. ಏನ್ ವಿಷಯ? ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ, ಓಡೋಗ್ಬಿಟ್ಟಿದ್ದಾಳೆ. ಓಡೋಗಿದ್ದಾಳೆ ಬಿಡಪ್ಪಿ, ಕೇಳೋದಿಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ. ಹೆಂಗ್ ಓಡೋಗ್ಬಿಟ್ಲು, ಯಾಕೆ ಓಡೋಗ್ಬಿಟ್ಲು, ಯಾರ ಜೊತೆ ಓಡೋಗ್ಬಿಟ್ಲು? ನಮ್ಮ ಅಳಿಯ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಹಾರಿಸ್ಕೊಂಡು ಹೋಗ್ಬಿಟ್ಟವನೆ. ಏನ 3 ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸಿ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ ಯಾರು ರಿಯಲ್ ಇರೋ? ಬೂದ್ ಗುಮ್ಮಳಕಾಯಿ ಮಗದವ್ರೆ, ಹೊಸ ಮನೆಗೆ ಬೂದ್ ಗುಮ್ಮಳಕಾಯಿ ಹೊಡೆದಾಗ ಹೊಡೆದು. ಹಲೋ ಹಲೋ, ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈಗೇನ್ ಅವ್ನ ಹಿಡ್ಕೊಳ್ಬೇಕು ತಾನೆ? ಎಷ್ಟ್ ಕೊಡ್ತೀಯ? ಎಷ್ಟ್ ಬೇಕಾದ್ರೂ ಕೊಡ್ತೀನಿ. ಅವ್ನ್ ಫೋಟೋ ಕೊಡು. ಫೋಟೋ ಗಿಟ ಏನು ಇಲ್ಲ. ಡೀಟೇಲ್ಸ್ ಹೇಳು. ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ ಸಂಧ್ಯಾ ಅಂತ. ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ. ನಿನ್ಗೆ ಹೆಂಗ್ ಗೊತ್ತಾಯ್ತು? ಏ ಅಂತ ಸುಂದರವಾಗಿರೋ ಹುಡುಗಿರಲ್ಲ, ಇಂತ ಪೊರ್ಕೆ ನನ್ ಮಕ್ಕಳ ಜೊತೆ ತಾನೆ ಓಡಾಗೋದು. ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ. ಫೋನ್ ನಂಬರ್ ಕೊಡು. 9448. ಹಲೋ, ನಮಸ್ತೆ ಅಂತ ಕೇಳಿ. ನೀವ್ ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವ್ದೇ ಟೈಮ್ ಅಲ್ಲಿ ಅವ್ನು ಇಡ ತಕ್ಷಣ ನಾವ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ, ರೈಟ್ ಹೇಳಿ, ರೈಟ್ ಹೇಳಿ. ಉದ್ದಕ್ಕೂ ಇಂತ ತಗಡ್ ನನ್ ಮಕ್ಳು, ಇಂತ ಮೆಂಟಲ್ ನನ್ ಮಕ್ಳೇ ನನಗೆ ಸಿಗ್ತಾರೆ. ಬೆಂಗಳೂರಿನಿಂದ ಓಡೋದ್ರ ನಮ್ಮೂರ್ಗೆ ಯಾಕೆ ಬರ್ತಾರೆ? ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರದೇ ಕಣೋ.
ಇದು ನಮ್ಮೂರ್ಗ್ ಬಂದಿಲ್ವಾ, ನಾವ್ ಇದನ್ ಕುಡಿದಿಲ್ವಾ. ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರ್ಗ್ ಬಂದೇ ಬರ್ತಾನೆ, ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರ್ಗ್ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ. ಬಾಸ್ ಬಾಸ್ ಅಕ್ಕಡ ಚೂಡು ಎಕ್ಕಡ ಬಾಸ್, ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೆ ಅನ್ಕೊಂಡಿದ್ದೀನಿ ಬಾಸ್. ಫೋನ್ ಮಾಡ್ತೀನಿ ಬಾಸ್, ಒಂದ್ ಫೋನ್ ಮಾಡ್ತೀನಿ. ಲೈ ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ. ನಮಸ್ಕಾರ. ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ಯಾವ್ದಾರ ಒಂದ್ ಗಾಡಿ ಸಿಗುತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಸ್ ಫೋನ್ ಮಾಡ್ಲ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು? ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದ್ದೀರಾ? ನಾನು ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದ್ದೀರಾ? ನೀರೇ ಇಲ್ದೇ ಇರೋ ಹಳ್ಳಿಯಲ್ಲಿ ಕೂಡ ನೆಟ್ವರ್ಕ್ ಸಿಗುತ್ತೆ, ದಟ್ ಈಸ್ ಇಂಡಿಯಾ. ನಿಮ್ಗೊಂದ್ ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ ಕರೆಕ್ಟ್ ಆಗಿ. ನನ್ನ ಹತ್ರ ಒಂದು ಲವ್ ಹೌಸ್ ಇದೆ, ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಕೊಡ್ತೀವಿ. ಲವರ್ಸ್ ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓ, ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನ ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್. ನೀನ್ ಹೋಗಿ ಅಡಿಗೆ ಮಾಡು, ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಏ ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ, ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ? ಲ್ಯಾಂಡು ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ ನೂರಾರು ಜನ ಲವರ್ಸ್ ನ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ, ಪಾಪ್ಯುಲೇಷನ್. ಏನು ಏನಿದೆ? ಹಲೋ, ಹೇಳು ಪ್ರತಾಪ್. ಪುರೋಹಿತರು ಕೇಳದ್ನಮ್ಮ, ಐದನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಅಂತ ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ? ಏ 100% ಬರ್ತೀವಿ ಕಣೋ, ಇಲ್ಲೊಬ್ಬ ಪೆಕ್ರ ಸಿಗಾಕೊಂಡಿದ್ದಾನೆ. ಏನ್ ಸರ್, ನೀವು ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ ಅದಂಗೆ? ಓಹೋ, ಅದಿರ್ಲಿ, ನಾವು ಮೈಸೂರ್ಗೆ ಹೋಗಿ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂತೆ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ, ನೀನ್ ಬಾರ. ಯಾರ ಮದುವೆ ಸರ್? ನಮ್ಮೇ ಬಿಡ್ದು ಸರ್. ತಾವೀಗ ತಿರುಗ್ಬೋದು. ಇದೇನಿದು, ಈಗ ಸೌಂಡೇ ಬರ್ಲಿಲ್ಲಲ್ಲ. ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ ಸರ್, 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವ್ ಹೊಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತಿ. ಬೀಗನ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ, ಹಾಕೊಳ್ಳಿ ಹಾಕೊಳ್ಳಿ ಬಿಡಿ ಬಾಸ್. ಕೊಡಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ? ನನ್ಗೆ ಯಾರ ಮೇಲೂ ನಂಬಿಕೆ? ಅಯ್ಯೋ, ಏ ಶಾಖ ಬಡ ಫಲಮೆ. ಏನಪ್ಪಿ ಸಿಕ್ಕಿದ್ರ? ಸಿಕ್ಕಿಲ್ಲ. ಮತ್ತೆ? ಏ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಏ ಅವರೆಲ್ಲ ನನಗ್ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ, ದಟ್ ಈಸ್ ಮೈ ಕಂಡೀಷನ್. ಎಷ್ಟ್ ಕೊಡ್ಬೇಕಪ್ಪಿ? ಏ ವೆರಿ ಲಿಟ್ಲ್ ಪೇಮೆಂಟ್, ಹೆಚ್ಚು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬೇಕಿ ನನ್ ಮಗನ ಮೂರ್ ಜನ 3 ಲಕ್ಷ ಹೆಂಗ್ ಕೊಟ್ರು? ಏ ಅವ್ರೆಲ್ಲಿ ಕೊಟ್ರು? ನಾನೇ ಕೇಳ್ಕೊಂಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗೂ 1 ಲಕ್ಷ ಕೊಡ್ತೀನಿ. ನಾನೇ ನಿನ್ಗೆ ಕೊಡ್ಬೇಕು 1 ಲಕ್ಷ? ಏ ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ ದುಡ್ಡು ಎಲ್ಲ ಹೋಗುತ್ತೆ? ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸು. ನೀವು ಕೊಟ್ಟರೆ ನಾನು ತೋರಿಸ್ತೀನಿ. ಕೊಡು. ಇಡೀ ಊರು ನೀನೇ ದೇವರ ಬಿಡಿದ್ರು. ನೀವು ಅಷ್ಟೊಂದು ದುಡ್ಡು ಬಂದಿದೆಯಲ್ಲ ಗುರು, ಸ್ವಲ್ಪ ನಾನು ಕೊಟ್ಬಿಟ್ರೆ ನಾನು ನನ್ನ ಲೈಫ್ ಸೆಟ್ ಆಗ್ಬಿಡ್ತೀನಿ. ಲೇ ದುಡ್ಡು ಬಂದಾಗ ಹೊಗಳವ್ರನ್ನ, ದುಡ್ಡು ಇಲ್ದೆ ಹೋದಾಗ ತೆಗಳವ್ರನ್ನ ನಾನು ನಂಬೋದಿಲ್ಲ. ನೀನ್ ನನಗೆ ಬೇಕಾಗೋದಿಲ್ಲ. ನಂದು ಜೀವನ ಅಂತ ಇದೆಯಲ್ಲ ಗುರು. ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡು ಇದ್ದಾಗ ಒಂಥರ, ದುಡ್ಡು ಇದ್ದಾಗ ಒಂಥರ. ಏ ನಿನ್ನ ಅವಶ್ಯಕತೆ ನನಗೆ ಇಲ್ಲ. ನಾವು ನಿಮ್ಮಿಬ್ರು ಪುಗಾಡಿ ಕೆಳಗೆ ಬಂದಿಲ್ಲ, ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಓಕೆ ಓಕೆ, ಎಮೋಷನ್ ಬೇಡ. ಫಾಲೋ ಮೀ. ಬೇಗ ತೆಗೆದು ಬಿಡಿ ಸಿಸೇಮ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದ್ಯಕ್ಕೆ ಹೋಗ್ಬೇಕು. ಹೋಗ್ಲಿ ಹೋಗ್ಲಿ, ಎಲ್ಲ ಹೋಗ್ರಿ, ಓತಾರ್ರಿ ಓತಾರ್ರಿ. ಏಯ್ ಛತ್ರಿಡಿಯೋ. ಏನ್ ಗುರುಗಳು, ಇದು ಅನ್ಯಾಯ. ಕುಂತಿರ ಚಾವಣಿ ಕೆಳಗೆ ಎತ್ತನೆ ನೀವು. ಏ ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗೆ ಇರ್ಬೇಕು. ಇಡಿಯಲೇ. ಓ
ಅದು ಹೌದು. ಅಣ್ಣ ಕರೀತಾ ಇದಾರೆ. ಯಾವ ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗ ದಾಡಿ. ಈಗ ನಾನು ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌದು ಸಿಕ್ಕದ ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ, ಇಬ್ರು ಹಂಚ್ಕೊಳ್ಳೋಣ. ಎಲ್ಲಿ ಕಳಿಸ್ತವ್ರನ್ನ? ನನಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5 ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಅಂತ ಹೇಳಿದೆ ಸರ್. ಈ ಜೊತೆಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದ್ರೆ ಈಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನು ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ ಹುಡ್ಕೋಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲೆ ತಿನ್ನಿಸ್ದ ಅಂದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಶದಲ್ಲಿರೋರ್ಗೆ ಅಡ್ವೈಸ್ ಮಾಡಬೇಡಿ, ಅಳ್ಳ ತೋಡಿ ಮಣ್ಣಲ್ಲಿ ಊತ್ ಹಾಕ್ಬಿಡ್ತಾರೆ. ಲೇ, ಅವ್ರಿಗಿಲ್ದವ್ರು ಐಡಿಯಾ, ನೀನ್ ಯಾಕೂ ಕೊಡ್ತೀಯಾ? ಮೊದ್ಲೇ ಅವ್ರು ಗರಂ ಆಗಿದ್ದಾರೆ. ಯಾರಾದ್ರೂ ಬಂದು ಕಾಪಾಡ್ರು. ಗೆಸ್ಟ್ ಹೌಸ್ ಅಲ್ಲಿ ಸಿದ್ದು ಎಲ್ಲಿ? ಒಂದ್ಸಲ ತೋರಿಸು. ಹೀಗೆ ನಿನ್ನನ್ ತುಂಬಾ ಇಷ್ಟ ಆದೆ, ಆದ್ರೆ ನಿನ್ನ ಹುಡುಗಿನ ಪ್ರೀತಿಸಿದ್ದು ಇಷ್ಟ ಆಗ್ಲಿಲ್ಲ. ನಿನಗೊಂದ್ ಸಣ್ಣ ಇನ್ಫಾರ್ಮೇಶನ್, ನೀನು ಫಿಕ್ಸ್ ಮಾಡಿರೋ ಜಾಗದಲ್ಲಿ ಅನ್ಕೊಂಡಿರೋ ಮುಹೂರ್ತಕ್ಕೆ ಸಂಧ್ಯಾ ಮದುವೆ ನಡೆಯುತ್ತೆ ನನ್ನ ಜೊತೆಯಲ್ಲಿ. ನೀನು ಹ್ಯಾಪಿಯಾಗಿ ಸತ್ತು ಹೋಗು. ನಿನ್ ಪಿಂಡ ಬಂದ್ರ
ಬಿಡ್ರ ಪಾಪ ನಿಮ್ಮ ಅಣ್ಣ ನೋಡು ಹೇಗ್ ಕಿರ್ಚ್ಕೊತಾ ಇದ್ದಾನೆ. ಸುಮ್ನೆ ಯಾಕೆ ಹಠ ಮಾಡ್ತೀಯಾ? ಮದ್ವೆಗೆ ಒಪ್ಕೋ. ಏನು ನಿನ್ ಗೋಳು, ಮದ್ವೆ ಮದ್ವೆ ಅಂತ ಯಾಕೋ ಸಾಯ್ತೀಯ? ಈಗೇನು ನೀನ್ ನನ್ ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಬಾ ಮಾಡ್ಕೋ. ಅದಕ್ಕೆ ಯಾಕೋ ಇಷ್ಟೊಂದು ಬಿಲ್ಡಪ್ಪ? ಸಂಧ್ಯಾ ಏ, ಡಿಸ್ಕಷನ್ ಸಾಕು, ಡೈರೆಕ್ಟ್ ಆಗಿ ಬಂದು ತಾಳಿ ಕಟ್ಟು. ನೋಡು, ನೀನ್ ನನಗ್ ತಾಳಿ ಕಟ್ಟಿದ್ರೆ ರಜನಿ ಕಟ್ಟಲ್ಲ, ನೀನ್ ನನ್ ಜೊತೆ ಇದ್ರೆ ನಾನ್ ರಜನಿ ಜೊತೆ ಇದ್ದಂಗೆ. ಸಪೋಸ್ ನಿನ್ ಜೊತೆ ಏನಾದ್ರೂ ಮದ್ವೆ ಆಗಿ ಎರಡ್ ಮಕ್ಕಳಾದ್ಮೇಲೆ ಕೂಡ ರಜನಿ ಕಾಣಿಸಿದ್ರೆ ಅವ್ನ ಜೊತೆ ಓಡ್ ಹೋಗ್ತೀನಿ. ಅಯ್ಯೋ ಎಂತ ಮಾತಾಡ್ತೀಯಮ್ಮ, ನನ್ ಕೈಲಿ ಕೇಳಕ್ಕಾಗಲ್ಲ. ನೀನ್ ಓಡೋಗೋದು ಬಿಡೋದು ಆಮೇಲೆ, ಅಲ್ಲಿವರೆಗೂ ಅವನ್ ಬದುಕಿದ್ರಲ್ವಾ, ಅವನ್ ನಾನು ನಡೆಯ ತೆಗೆದು ಬಿಟ್ಟ. ಯಾರು ಇವನ? ಒಂದ್ ಹುಡುಗಿಗೋಸ್ಕರ ಹುಚ್ಚ ನಾಯಿ ತರ ಅಲಿತಾ ಇರೋ ಇವನು ರಜನಿನ ಸಾಯಿಸಿದಾನೆ ಅಂದ್ರೆ ನಾನಂತೂ ನಂಬಲ್ಲ. ನೀನ್ ನಂಬಲೇಬೇಕು, ಈ ಕೈಯಿಂದಾನೆ ಅವನ ಸಾಯಿಸಿ ಸಮಾಧಿ ಮಾಡಿದೀನಿ. ಏಯ್ ಸಾಕು, ನಿಲ್ಸು, ಕಂಡಿದೀನಿ. ಆಯ್ತು, ನೀನ್ ಹೇಳ್ತಾ ಇರೋದೇ ನಿಜ ಆದ್ರೆ ಅವ್ನ್ ಬಾಡಿ ತೋರ್ಸು, ನಾನ್ ನಂಬ್ತೀನಿ. ಆಮೇಲ್ ಬೇಕಾದ್ರೆ ಹ್ಯಾಪಿಯಾಗಿ ನಿನ್ ಕೈಯಿಂದಾನೆ ತಾಳಿ ಕಟ್ಟಿಸ್ಕೋತೀನಿ. ಯಾಕ್ ಸುಮ್ನೆ ಟೆನ್ಷನ್ ಆಗ್ತೀರಾ? ನಾಳೆ ಮುಹೂರ್ತ ಟೈಮ್ ಸರಿಯಾಗಿ ರಜನಿ ಬಂದೇ ಬರ್ತಾನೆ. ಅಯ್ಯೋ, ಈ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ, ಮದ್ವೆಗಿದ್ರೆಲ್ಲ ಯಾಕೆ ನೋಡೋ, ರೇಪ್ ಮಾಡ್ ಬಿಸಾಕು, ಇಲ್ಲ ಬಿಟ್ಬಿಡು. ಅದನ್ ಬಿಟ್ಟು ನಿಮ್ಮಿಂದ ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ? ಸಂಧ್ಯಾ, ನಿನ್ಗೇನಾದ್ರು ಮಾಡ್ಬೇಕು ಅಂತಂದ್ರೆ 5 ನಿಮಿಷ ಸಾಕು. ಅವ್ನ್ ಸಾಯಿಸಿದ್ರೆ ಗಂಡಸು ಅಂದ್ಯಲ್ಲ, ಅವನ್ನ ಸಾಯಿಸ್ಬಿಟ್ಟೆ ನಿನ್ನ ಮದ್ವೆ ಆಗ್ತೀನಿ. ಯು ವೇಟ್ ಇನ್ ವಾಚ್. ಮದ್ವೆ ಅಂದ್ರೆ ಪಂಚವಾರ್ಷಿಕ ಯೋಜನೆನ, ನಿಧಾನಕ್ಕೆ ಆಗಲಕ್ಕೆ. ಅವನು ಅವಾಗ ಅವಾಗ ಮಿಸ್ ಆಗ್ತಾ ಇರ್ತಾರೆ, ನಾವ್ ಪೊಲೀಸ್ ಆಗಿರ್ತಾರೆ. ಚೇಸ್ ಮಾಡಿ ಮಾಡಿ ಮಾಡಿ. ಆ ರಜನಿ ಅಣ್ಣ ಅದ್ಕೆ ಎಲ್ಲ ಎಲ್ಲೇ ಇದ್ರು ಹುಡುಕಿ, ಇನ್ನು 1 ಗಂಟೆಯಲ್ಲಿ ಅವನಿಗೆ ಸಂಬಂಧಪಟ್ಟವ್ರು ಎಲ್ಲ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು. ಅವ್ರಿಗೋಸ್ಕರ ಅವನು ಬಂದೇ ಬರ್ತಾನೆ. ಹೊರಡಿ ಹಳೆಬಯ್ಯ, ಅವ್ರ ಎದುರುಗಳೇ ಇದ್ರೇನೆ ಹಿಡಿಯೋದ್ ಕಷ್ಟ. ಇನ್ನು ಹುಡಿಕೊಂಡು ಹೋಗಿ ಏನ್ ಹಿಡಿಯೋದು? ಹಿಡಿಬೇಕು ಮಾವಯ್ಯ, ಹಿಡಿಬೇಕು. ಹೋಗಿ, ಕೇಳಿಸ್ಲಿಲ್ವೇನ್ರ? ಹಿಡಿಬೇಕು, ಬನ್ನಿ. ಅಣ್ಣ ನಮಸ್ತೆ, ಹೇಳಿ ಅಣ್ಣ. ನಾಳೆ ಬೆಳಿಗ್ಗೆನೆ ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಮೈಸೂರಲ್ಲಿ ಇರ್ಬೇಕು. ಅಳಿಯಂದ್ರ ಮದ್ವೆ ಅಲ್ಲೇ ನಡೆಯುತ್ತೆ. ಯಾಕೆ ಅಂದ್ರೆ ಇದು ನಮ್ಮ ಪ್ರೆಸ್ಟೀಜ್ ಕ್ವಶನ್. ಆಯ್ತಣ. ಹಳೆಬಯ್ಯ, ಎಲ್ಲ ಸೆಟಪ್ ಮಾಡ್ಬಿಟ್ಟೆ. ಅವ್ರ ಕಡೆಯವ್ರು ಎಷ್ಟು ಜನ ಬಂದ್ರು ಸರಿ, ನಮ್ ಕಡೆಯವ್ರು ಅವ್ರನ್ನ ಕೊಚ್ಚ ಬಿಸಾಕ್ಬಿಡ್ತಾರೆ. ನಮ್ಮವ್ರಿಗೆ ಫೋನ್ ಮಾಡು, ಅವನ್ ಕಡೆಯವ್ರು ಯಾರಾದ್ರೂ ಸಿಕ್ಕಿದ್ರು ಇಲ್ವೋ ಅಂತ ತಿಳ್ಕೊ. ಅಣ್ಣ ಏನೋ ಸಿಕ್ಕಿದ್ರ? ಅಯ್ಯೋ ಎಲ್ಲಿ ಅಂತ ಹುಡುಕದಣ್ಣ, ಹುಡುಕಿ ಹುಡುಕಿ ಸಾಕಾಗ ಸುಸ್ತಾಗಿ ಎಲ್ಲೋ ಒಂದ್ ಕಡೆ ನಿಂತಿದ್ದೀನಿ. ಎಲ್ಲ ಕಡೆ ಹುಡುಗ್ರು ಬಂದ್ರೆ ಅವ್ರ ಅಣ್ಣ ಅದಕ್ಕೆ ಜೊತೆನೆ ಬರ್ಬೇಕು. ಓ ಆಯ್ತಣ. ಏನಾಯ್ತು, ಯಾರಾದ್ರೂ ಸಿಕ್ಕಿದ್ರಂತ? ಸಿಕ್ಕಿದ್ರ ಅಳಬಯ್ಯ, ಅವರು ಜಾದುಗಾರ್ ಫ್ಯಾಮಿಲಿ, 420 ಫ್ಯಾಮಿಲಿ. ಎದುರುಗಡೆ ಸಿಕ್ಕಿದ್ರು ಮಾಯಾ ಬಿಡ್ತಾರೆ. ಏನೋ ನಿಮ್ಮನ್ನ ಹುಡ್ಕೊಂಡು ಯಾರೋ 3 ಜನ ಬಂದಿದಾರಂತೆ. ಈ ಊರಲ್ಲಿ ನಮ್ಮನ್ನ ಹುಡ್ಕೊಂಡು ಯಾರೋ ಬರ್ತಾರೆ? ಕಳ್ಸ ಕೇಳು ನೋಡೋಣ. ನಮಸ್ಕಾರ ಸರ್. ಯಾರು ನೀವು? ನನ್ನ ಹೆಸರು ಗೊತ್ತು ಗೊತ್ತು. ಹಳೆಬಯ್ಯ, ಇವನೇ ಆ ರಜನಿ ಅಣ್ಣ. ನಿನ್ ನೋಡಿಕೊಂಡು ನಮ್ಮ ಹುಡುಗರು ಬೀದ್ ಬೀದಿ ಅಲಿತಾ ಇದಾರೆ. ಈಗ ನೀನಾಗೆ ಬಂದ್ಬಿಟ್ಟಿದ್ಯಾ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ? ಮತ್ತೆ ಆ ಹೂವ ಕಿತ್ಕೊ ಬಂದಿದ್ಯಾ ನಮ್ ಕಿವಿ ಮುಡ್ಸಕ್ಕೆ? ಹೂವ ಗಿವ ಏನು ಇಲ್ಲ ದೇವ್ರು. ನಿಮ್ ತಾಯಣಿಗೂ ನಿಮ್ಮವ್ರ ಕೈಗೆ ಸಿಕ್ಕಿದ್ರೆ ನಮ್ಮನ್ ಸಾಯಿಸ್ಬಿಡ್ತಾರೆ ಅಂತ ಹೆದರ್ಕೊಂಡು ಜಕ್ಕ ಸರ್ ಹತ್ರ ಬಂದಿದ್ದೀನಿ. ನಂಬೇಡ ಹಳೆಬಯ್ಯ, ಇವನೊಂದ್ಸಾರಿ ನನ್ ಕಿವಿಗ್ ಹೂವ ಇಟ್ಟಿರೋದನ್ನ ನಾನು ಇನ್ನೂ ಮರ್ತಿಲ್ಲ. ಈಗ ನಿನ್ ಕಿವಿಗ್ ಹೂವ ಇಡಕ್ ಬಂದಿದ್ದಾನೆ, ಹುಷಾರು. ನನಗೊಂದ್ ಡೌಟ್, ಯಾವಾಗ ನೋಡಿದ್ರು ಜೊತೆಯಾಗಿ ಸೂಟ್ ಕೇಸ್ ಇಟ್ಕೊಂಡು ಓಡಾಡ್ತಿರ್ತೀರಲ್ಲ, ಫ್ಯಾಮಿಲಿ ಪ್ಯಾಕೇಜ್ ಅಲ್ಲಿ ಮಂತ್ಲಿ ಪಾಸ್ ಏನಾದ್ರು ತಗೊಂಡಿದ್ದೀರಾ? ಹಾಗೇನಿಲ್ಲ ದೇವ್ರು, ಅವನು ದಿನಕ್ಕೊಂದ್ ಗಲಾಟಿ ಮಾಡ್ಕೊಂಡು ಮನೆಗ್ ಬರ್ತಾನೆ. ಅವನ ನೋಡ್ಕೊಂಡ್ ಜನ ಬರ್ತಾರೆ, ಅವರಿಂದ ತಪ್ಪಿಸ್ಕೊಳಕ್ಕೆ ನಾವು ಊರ್ ಬಿಡ್ತೀವಿ. ಇದೆಲ್ಲ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವ ಟೈಮಲ್ಲಿ ಏನ್ ಮಾಡ್ತಾನೋ ಗೊತ್ತಾಗಲ್ಲ, ಅದಕ್ಕೆ ಯಾವಾಗ್ಲೂ ಲಗೇಜ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್. ನಿನ್ ತಮ್ಮ ಎಲ್ಲಿದ್ದಾನೆ? ಅವನ್ ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ ಸರ್. ಬದುಕಿದ್ರೆ ಮದ್ವೆಗೆ ಬಂದೇ ಬರ್ತಾನೆ, ಆಗ ಅವ್ನ್ ಸಾಯಿಸ್ಬಿಡಿ ಸರ್. ನೀವು ಮದ್ವೆ ಆಗಿ ಮೈಸೂರಿಂದ ಹೋಗೋವರೆಗೂ ನಾವ್ ನಿಮ್ ಜೊತೆಲಿ ಇರ್ತೀವಿ ಸರ್. ದಯವಿಟ್ಟು ನಮ್ ಮಾತ್ ನಂಬಿ ಸರ್. ನಿನ್ ತಮ್ಮನು ಅಷ್ಟೇ, ಇಲ್ಲೇ ಇರ್ತೀನಿ, ನಿಮ್ ಜೊತೆಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವನೆ. ಮಾವಾ,
ಅವ್ರು ಇಲ್ಲೇ ಇರ್ತಾರೆ ಇರ್ಲಿ ಆ ಶರತ್ನ ಬೈದ ಅಂತ ಇವನ್ ತಮ್ಮನ್ ನಂಬದೆ ಇವನು ಇವನ್ ತಮ್ಮನ್ ಬೈತಾ ಇದ್ದಾನೆ ಅಂತ ಇವನ್ ನಂಬ್ತಾ ಇದ್ಯಾ ಇವ್ರೇನೋ ಪ್ಲಾನ್ ಹಾಕೊಂಡೆ ಇಲ್ಲಿಗೆ ಬಂದಿದ್ದಾರೆ ಇವ್ರೇನೇ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ನನ್ನ ಪ್ಲಾನಿಂಗ್ ನನಗಿದೆ ಅದರಿಂದ ತಾನೆ ನಾವಿನ್ನೂ ರನ್ನಿಂಗ್ ಆಗ್ತಾರೆ ಸರಿ ಅಪ್ಪ ಮಾಡ್ಕಾರ್ ಫ್ಯಾಮಿಲಿ ಯಾವ್ದಾದ್ರು ರೂಮ್ ಖಾಲಿ ಇದ್ರೆ ಬಿಚ್ಕೋ ಹೋಗಿ ಅರೇ ಇಲ್ಲಿ ನೋಡೆ ಬೇಬಿ ನಾನು ಯಾರೋ ಬಜ್ಜಿ ಮಾರೋ ಹುಡುಗ ಅನ್ಕೊಂಡೆ ಬಜ್ಜಿ ಮಾರೋನು ಅನ್ಕಂಡ್ರ ಇರ್ಲೇ ಬಿಡಿ ಇದೇ ನಿಮ್ ಪರಿಸ್ಥಿತಿ ನಿಮ್ ದೊಡ್ಡ ಮಗ ಮಾಡಿದ ಕೆಲಸಕ್ಕೆ ನನ್ನ ಲೈಫೇ ರೂಂಬ ಆಗ್ಬಿಟ್ಟಿದೆ ಹೌದು ನೀವೇನ್ ಇಲ್ಲಿಗಂಟ್ರಿ ಕೊಟ್ಟಿದ್ದೀರಾ ಇನ್ಯಾರ ಲೈಫ್ ಹಾಳು ಮಾಡಕ್ ಬಂದಿದ್ದೀರಾ ಬೆಳಿಗ್ಗೆ ಸಂಧ್ಯಾ ಮದುವೆ ಅಲ್ವಾ ಅದಕ್ಕೆ ರೆಡಿ ಮಾಡೋಣ ಅಂತ ಬಂದಿದೀವಿ ನೀವೇನ್ ಬೇಕಾರ ಮಾಡ್ತೀರಮ್ಮ ಸಾಧಾರಣವಾಗಿ ಮನೇಲಿ ಯಾರಾದ್ರೂ ಒಬ್ರು ವಿಚಿತ್ರವಾಗಿರ್ತಾರೆ ಆದ್ರೆ ನಿಮ್ ಮನೇಲಿ ಎಂಟೈರ್ ಫ್ಯಾಮಿಲಿನೇ ವಿಚಿತ್ರವಾಗಿದೆ ನೀವೇನೋ ತುಂಬಾ ಟೆನ್ಷನ್ ಅಲ್ಲಿ ಇರೋ ಆಗಿದೆ ಟೆನ್ಷನ್ ಅಲ್ಕೊಡ್ದಿದ್ ಸಾಕು ಸಂಧ್ಯಾ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ ಒಂದ್ ಸಣ್ಣ ಸಿಳ್ಳೆ ಹೊಡೆದಿದ್ದಕ್ಕೆ ನಾನು ಪಿಳ್ಳೆ ಆಗ್ಬಿಟ್ಟಿದೀನಿ ಇನ್ ಸಂಧ್ಯಾ ವಿಚಾರ ಹೇಳ್ಬಿಟ್ರೆ ನಾನು ಸೊಳ್ಳೆ ಆಗ್ಬಿಡ್ತೀನಿ ನೀವ್ ಹೇಳಿದ್ರಿ ಅಂತ ಯಾರ ಹತ್ರನೂ ಹೇಳಲ್ಲ ಹೇಳಿ ನಿಜವಾಗ್ಲು ಹೇಳೋದಿಲ್ಲ ಹೇಳಿ ಸತ್ಯವಾಗ್ಲು ನಿಮ್ಮೇಲಾಣೆ ನಿಮ್ ಫ್ಯಾಮಿಲಿ ನೆಕ್ಸ್ಟ್ ಜನರೇಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಥ್ಯಾಂಕ್ ಯು ಸಂಧ್ಯಾ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ ರೂಮ್ ನಂಬರ್ 109 ಎಲ್ಲಿದೆ ಅಂತ ನಾನು ಹೇಳಲ್ಲ ನಾನು ಹೇಳಿಲ್ಲ ನಮ್ ತಾಯಿಗೂ ನಾನು ಹೇಳಿಲ್ಲ ಸಂಧ್ಯಾ ಆಂಟಿ ಏನಮ್ಮ ಇದು ಬೆಳಗಾದ್ರೆ ಮದುವೆ ಇಟ್ಕೊಂಡು ಇಷ್ಟೊಂದು ಡಲ್ ಆಗಿದ್ಯಾ ಮದುವೆ ಹೆಣ್ಣಂದ್ರೆ ನಗ್ನತ್ತ ಇರ್ಬೇಕು ತಗೋ ಇದ್ ನಮ್ ಕಡೆಯಿಂದ ದಾರೆ ಸೀರೆ ರಜನಿ ಬರ್ತಾನಮ್ಮ ಅವ್ನ್ ಬೆಳಗಾಗದಲ್ಲಿ ಇಲ್ಲಿರ್ತಾನೆ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ ನಮ್ ರಜನಿ ವಾಲ್ಗ ವಾಲ್ಗ ಊದಿಸ್ಬಿಡ್ತಾನೆ ಡೋಂಟ್ ವರಿ ಲೋ 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 ಆ ಜಕ್ಕನ್ ಕಡೆ ಅವರು ಲಾರಿ ಗಟ್ಟಲೆ ಜನ ಬಂದು ಇಡೀ ಮೈಸೂರೇ ಸುತ್ಕೊಂಡಿದ್ದಾರೆ ಕಣ್ರು ಲೋ ಹನಿಮೂನ್ ಟಿಕೆಟ್ 30,000 ಅಂತ ಕಣು ಇರ್ಲಿ ಬುಕ್ ಮಾಡು ಮಗ ಯಾರಿದ್ರು ಹನಿಮೂನ್ ನಾಳೆ ನಮ್ ರಜನಿಗೂ ಸಂಧ್ಯಾಗೂ ಮದ್ವೆ ಅಲ್ವನ ಅದಕ್ಕೆ ಅವರಿಬ್ರು ಹನಿಮೂನಿಗೆ ಕಳ್ಸೋಣ ಅಂತ ಕಣ ಏನ್ರಲೋ ನಾನ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಹೇಳ್ತಾ ಇದೀನಿ ನೀವ್ ನೋಡಿದ್ರೆ ಹನಿಮೂನ್ ಅದು ಇದು ಅಂತ ಇದೀರಾ ಆ ಜಕ್ಕರ್ ಕಡೆ ಅವ್ರು ನಾವ್ ಸಿಕ್ಕರೆ ಜಕ್ಕ ಮಾಡೋದಕ್ಕೆ ಸರ್ಚ್ ಮಾಡ್ತಾವ್ರಲ್ಲ ಸರ್ಚ್ ಮಾಡಿದ್ರೆ ಸಿಗೋಕ್ ನಾವೇನ್ ಗೂಗಲ್ ನೆಟ್ವರ್ಕ್ ಏನ್ರು ಇಷ್ಟೊಂದು ಕೂಲ್ ಆಗಿದ್ದೀರಾ ನೀನ್ ಯಾಕ್ ಟೆನ್ಷನ್ ಆಯ್ತೀಯೋ ರಜನಿ ಎಲ್ಲ ಪ್ಲಾನ್ ಮಾಡಿದಾನೆ ಮೂರ್ತ ಟೈಮ್ ಬಂದ್ಬಿಡ್ತಾನೆ ಇಷ್ಟಕ್ಕೂ ರಜನಿ ಅಲ್ರ ಕಣ್ಗೆ ಕಾಣಿಸ್ತಾ ಇಲ್ಲ ಮೈಸೂರ್ ಪಾರ್ಕ್ ಅಲ್ಲಿ ಮೈಸೂರ್ ಕಾಣಿಸ್ತದೇನಾ ನಮ್ಮ ರಜನಿ ಕೊಡೋ ಜರ್ಕ್ಗೆ ಆ ಜಕ್ಕ ಜಕ್ಕ ಗಾಡಿ ಹತ್ಕೊಂಡು ಓಡೋಗ್ಬಿಡ್ಬೇಕು ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನೆ ಅಂದೆ ಎಲ್ಲಿ ಬರ್ತಾನೆ ವೇಟ್ ಮಾಡು ಒಬ್ಬನೇ ಬಂದಿದ್ಯಾ ನನ್ನ ಊರಿಗೆ ಬರಕ್ ನಿನಗ್ ಧೈರ್ಯ ಬೇಕಣ ನನಗೆ ಯಾಕೆ ನಾನ್ ಲೋಕಲ್ ಏನು ಲೋಕಲ್ ಊರೆಲ್ಲ ಒಂದಾಗ ಬಂದ್ರು ನಂದೇನು ಕಿತ್ಕೊಳಕ್ ಆಗಲ್ಲ ಏ ಜಕ್ಕ ಜಾಸ್ತಿ ಮಾತಾಡ್ತಿದ್ಯಾ ನಿನ್ ಹಿಂದಿರೋ ಜನ ನೋಡಿ ಯಗ್ಗಾಮುಗ ಮಾತಾಡ್ತಿದ್ಯಾ ನಾನ್ ಫುಲ್ ಪ್ಲಾನಿಂಗ್ ಅಲ್ಲಿ ಬಂದಿದ್ದೀನಿ ಏನೋ ನಿನ್ ಪ್ಲಾನಿಂಗ್ ನಿನ್ ಅಣ್ಣ ಅದಕ್ಕೆ ಎಲ್ರು ನನ್ನ ಹತ್ರ ಇದಾರೆ ಜಾಸ್ತಿ ಮಾತಾಡಿದ್ರೆ ಎತ್ತು ಬಿಡ್ತೀನಿ ಏ ಗುಲ್ಡು ಅವ್ರು ನಿನ್ನ ಹತ್ರ ಕಳಿಸಿದ್ದೆ ನಾನ್ ಕಣ ಅವ್ರನ್ನೇನ್ರ ಟಚ್ ಮಾಡಿದ್ರೆ ಒಪ್ಪ ಒಪ್ಪ ಕೂಡ ಉಳಿಯೋದಿಲ್ಲ ಹೌದಾ ಟಚ್ ಮಾಡ್ತೀನಿ ಏ ಜಕ್ಕ ನನ್ನ ರೊಚ್ಚಿಗೆ ಬಿಸ್ಬೇಡ ಪಿ ಬತ್ಸ ಆಗೋಗುತ್ತೆ ಏನೋ ಎ ಬತ್ಸ ಬಿ ಬತ್ಸ ಮಾಡು ನೋಡೋಣ ನೋಡ್ತೀಯಾ ನೋಡು Thank you.
ಏನು? ಹೊಳೆನಾದ್ರೂ ಹಿಡಿದು ನಿಲ್ಲಿಸ್ಬೋದು. ಲೋಕಲ್ ಸೈನ್ಯ ತಡೆಯೋದಕ್ಕೆ ಮಲ್ಗಜ ಬಂದ್ರೂ ಆಗಲ್ಲ. ಕಳಿಸ್ಕೊಳ್ಳೋದ ಜಲ್ದಿ. ರೌಡಿಸಂ ಹುಟ್ಟಿದ್ದೆ ಕಣೋ ನನ್ನ ಮೈಸೂರಿಗೆ. ನೀನ್ ರೌಡಿಸಂ ಕೆಲ್ಸಕ್ ಬಂದಿದ್ಯಾ? ಏ ಚಿಕ್ಕ, ನಿನ್ ಮುಖ ನಾಯಿ ನೆಕ್ಕ ಮೈಸೂರ್ ಬಗ್ಗೆ ಗೊತ್ತೇನೋ ನಿನ್ಗೆ. ಚಾಮುಂಡಿ ನೆಲೆಸಿರೋ ಊರ್ ಕಣ ಇದು. ಸಂಧ್ಯಾನ್ ಬಿಟ್ಟು ಸೈಲೆಂಟ್ ಆಗಿ ಹೊಟ್ಟೋಗ್ಬಿಡು, ಇಲ್ಲಾಂದ್ರೆ ಸುಟ್ಟು ಬೂದಿ ಆಗ್ತೀಯಾ. ಏ ಚಕ್ಕ, ಪ್ರಾಬ್ಲಮ್ ನಂಬಿಬಿಡ್ದು, ನಾವಿಬ್ರೆ ಫೈಟ್ ಮಾಡಣ. ಯಾರೋ ಒಬ್ರು ಸಾಯ್ತೀವಿ. ಪಂದ್ಯ ಯಾರ್ ಗೆಲ್ತಾರೋ ಅವ್ರಿಗೇನೆ ಸಂಧ್ಯ. ಆಲ್ರೆಡಿ ಅರ್ಧ ಸತ್ತೋಗಿದ್ಯಾ. ಸೋಲೋ ನೀನೇ ಚಾಲೆಂಜ್ ಮಾಡುವಾಗ ಎಲ್ಲೋ ನಾನ್ ಯಾಕೆ ಹೆದರ್ಕೋಬೇಕು? ಆಯ್ತು ಬಾ. The fighting song.
ನನ್ಗೆ ಅರ್ಜೆಂಟ್ ಕೆಲಸ ಐತೆ. ಅಳಿಯಂದ್ರು ಬದುಕಿದ್ರೆ ಕರ್ಕೊಂಬ, ಸತ್ರೆ ಓದ್ಕೊಂಬ. ನನ್ಗೆ ಡಿ ಸೆಟ್ರಿ ಅಂತ ಹೇಳುದಲ್ಲ, ನಾನ್ ಇದ್ ಬರ್ಲ. ಸಂಧ್ಯಾ ಬಾ, ಮದುವೆ ಮಾಡ್ಕೊಳ್ಳೋಣ. ನೀವು ಹೋಗಿ ಮದುವೆ ಮಾಡ್ಕೊಳ್ಳಿ.